ಸುವರ್ಣವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಶುಭೋದಯ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡೋದಕ್ಕೆ ಪ್ರತಿದಿನ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಎಂದಿನಂತೆ ನಮ್ಮೊಂದಿಗೆ ಇಂದು ಸಹ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ಜ್ಯೋತಿಷ್ಯ ವಿದ್ವಾಂಸರು, ವಾಸ್ತು ತಜ್ಞರು, ಆಧ್ಯಾತ್ಮಿಕ ಚಿಂತಕರು ಆಗಿರ್ತಕ್ಕಂಥ ಶ್ರೀಯುತ ಕವಿಯಾಡಿ ಜಯರಾಮ್ ಆಚಾರ್ಯ ಗುರುಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಕೃತಜ್ಞತೆಗಳು. ಗುರುಗಳೇ ಹೇಳಿ, ಇಂದು ಯಾವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ? ಇವತ್ತು ಶನಿವಾರ. ಶನಿವಾರದ ದಿವಸ ಶಿವನ ಧ್ಯಾನ ಮಾಡಿದರೆ, ಹನುಮನ ಧ್ಯಾನ ಮಾಡಿದರೆ, ಅಶ್ವತ್ಥ ನಾರಾಯಣನ ಧ್ಯಾನ ಮಾಡಿದರೆ, ವೆಂಕಟೇಶನ ಧ್ಯಾನ ಮಾಡಿದರೆ ಬಹಳ ಪ್ರಶಸ್ತವಾದದ್ದರಿಂದ ಇವತ್ತು ಅಶ್ವತ್ಥ ವೃಕ್ಷಕ್ಕೆ ನಮಿಸುವಂತಹ ಒಂದು ಮಂತ್ರವನ್ನು ಧ್ಯಾನ ಮಾಡೋಣ. ಮೂಲತೋ ಬ್ರಹ್ಮರೂಪಾಯ ಮಧ್ಯತ ವಿಷ್ಣು ರೂಪಿಣೇ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಮೂಲದಲ್ಲಿ ಬ್ರಹ್ಮನು, ಮಧ್ಯದಲ್ಲಿ ವಿಷ್ಣು, ತಲೆಯಲ್ಲಿ ಶಿವನು, ಈ ದೇವರು ಉಳ್ಳಂತಹ ಓ ಅಶ್ವತ್ಥ ನಾರಾಯಣನೇ, ನಿನಗೆ ನಾನು ನಮಿಸಿದ್ದೇನೆ, ವಂದಿಸಿದ್ದೇನೆ, ನಮನಗಳು. ಗುರುಗಳೇ, ಇಂದಿನ ಪ್ರಾರ್ಥನೆಯನ್ನು ಮುಗಿಸಿದ್ದೀವಿ. ಹಾಗೆ ನೀವು ನಿತ್ಯ ಪಂಚಾಂಗವನ್ನು, ಜೊತೆಗೆ ಇಂದಿನ ದಿನದ ವೈಶಿಷ್ಟ್ಯತೆ ಏನು, ಈ ದಿನದಂದು ನಾವು ಏನೆಲ್ಲ ಆಚರಣೆಗಳನ್ನು ಮನೆಯಲ್ಲಿ ನಡೆಸಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡಿ ಗುರುಗಳೇ. ಇವತ್ತು ಜಯನಾಮ ಸಂವತ್ಸರದ ಗ್ರೀಷ್ಮ ಋತುವಿನ ಮಿಥುನ ಮಾಸದ 27ನೇ ದಿನ, ಆಷಾಢ ಶುದ್ಧ ಪೂರ್ಣಿಮಾ ತಿಥಿಯ ದಿನ, ಪೂರ್ವಾಷಾಢ ನಿತ್ಯ ನಕ್ಷತ್ರ, ಐಂದ್ರ ನಾಮಕ ಯೋಗ ಮತ್ತು ಭದ್ರಕರಣ, ಈ ರೀತಿಯದ್ದಾದಂಥ ನಿತ್ಯ ಪಂಚಾಂಗ. ಇವತ್ತು ಶನಿವಾರ, ಪೂರ್ಣಿಮಾ ತಿಥಿ, ಪೂರ್ವಾಷಾಢ ನಕ್ಷತ್ರ, ಐಂದ್ರ ನಾಮಕ ಯೋಗ, ಭದ್ರ ನಾಮಕ ಕರಣ, ಈ ರೀತಿಯ ಪಂಚಾಂಗ ಸಿದ್ಧಿ ಇದೆ. ಇವತ್ತಿನ ದಿನ ವಿಶೇಷ, ಬಹಳ ಒಂದು ವಿಶೇಷವಾದಂಥ ದಿನ ಇವತ್ತು. ಇವತ್ತು ಗುರು ಪೂರ್ಣಿಮಾ ಅಂತ, ನಮ್ಮಲ್ಲಿ ಟೀಚರ್ಸ್ ಡೇ ಅಂತ ನಾವು ಬ್ರಿಟಿಷರ ಕಾಲದಿಂದ, ಅವರ ಕಾಲದಲ್ಲಿ ಅವರದು, ಮತ್ತು ನಾವು ಸರ್ವಪಲ್ಲಿ ರಾಧಾಕೃಷ್ಣರು, ಅವರು ಬಹಳ ವಿದ್ಯಾವೇತ್ತರು ಮತ್ತು ವಿದ್ಯೆಗಾಗಿ ತಮ್ಮ ಜೀವನವನ್ನು ವಿಶೇಷವಾಗಿ ಮುಡಿಪಿಟ್ಟಂಥ ಒಳ್ಳೆಯ ಜ್ಞಾನಿ ಆದದ್ದರಿಂದ ಅವರ ಜನ್ಮದಿನವನ್ನು ನಾವು ಟೀಚರ್ಸ್ ಡೇ ಅಂತ ಸೆಲೆಬ್ರೇಷನ್ ಟೀಚರ್ಸ್ ಡೇ ಅಂತ ಆಚರಿಸ್ತೇವೆ ಸೆಪ್ಟೆಂಬರ್ 5ನೇ ತಾರೀಕನ್ನು. ನಮ್ಮ ಪುರಾತನ ಕಾಲದಲ್ಲೇ ನಮ್ಮಲ್ಲಿ ಟೀಚರ್ಸ್ ಡೇ ಆಚರಿಸಲ್ಪಡ್ತಿತ್ತು, ಅದು ಗುರು ಪೂರ್ಣಿಮಾ. ಆ ದಿವಸ ಈ ಪೂರ್ಣಿಮಾ, ಆಷಾಢ ಶುದ್ಧ ಪೂರ್ಣಿಮಾ ತಿಥಿಯ ದಿನವನ್ನು ಗುರು ಪೂರ್ಣಿಮಾ ಎಂದು ಬಹಳ ಹಿಂದೆ ದ್ವಾಪರ ಯುಗದಿಂದಲೇ ಅಂತಹ ಗುರು ಪೂರ್ಣಿಮಾ ಎಂಬ ಆಚರಣೆಯನ್ನು ಮಾಡುವಂತಹ ಕಾಲಸ್ಥಿತಿ ಬಂದಿದ್ದು. ಯಾವಾಗದಿಂದ ಇದು ಪ್ರಾರಂಭ ಆಯಿತು? ವ್ಯಾಸ ಮಹರ್ಷಿಗಳು ಈ ಗುರು ಪೂರ್ಣಿಮೆಯ ಈ ಶುಭ ದಿನ 18 ಪುರಾಣಗಳದ್ದಾದಂಥ ಪೂರ್ಣ ಲೇಖನವನ್ನು ಮುಗಿಸಿ, ಮಹಾಭಾರತದ ಲೇಖನವನ್ನು ಮುಗಿಸಿದ ಒಂದು ಶುಭ ದಿನವಾಗಿತ್ತು. ಹಾಗಾದ್ದರಿಂದ ಅಂತಹ ಒಂದು ಭಾರತದ ಮುಖಕ್ಕೆ ಇವತ್ತು, ಭಾರತದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಅಥವಾ ಧರ್ಮಶಾಸ್ತ್ರಕ್ಕೆ ಅಥವಾ ಸಾಹಿತ್ಯ ಪ್ರಪಂಚಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿ ಶ್ರೀಮನ್ ವ್ಯಾಸ ಮಹರ್ಷಿಗಳು. ಯೋಜನಗಂಧಿ ಮತ್ತು ಪರಾಶರರ ಮಗನಾಗಿದ್ದಂತಹ ವ್ಯಾಸ ಮಹರ್ಷಿಗಳು ಇವತ್ತು ಪ್ರಪಂಚಕ್ಕೆ ಅವರು 18 ಪುರಾಣವನ್ನು ಬರೆದು ಮುಗಿಸಿದಂಥ ಶುಭ ದಿನ. ಮಹಾಭಾರತ ಕರ್ತೃ ಆಗಿದ್ದಂತಹ ವ್ಯಾಸ ಮಹರ್ಷಿಗಳು ಅವರು ಪ್ರಪಂಚಕ್ಕೆ ಕೊಟ್ಟಂತಹ ಸಾಹಿತ್ಯಿಕ ಕೃತಿಗಳನ್ನು ನಾವು ಗಣಿಸುವುದಕ್ಕೆ ಸಾಧ್ಯ ಇಲ್ಲ. ವೇದಕ್ಕೆ ಭಾಷ್ಯಗಳನ್ನು ಬರೆದಿದ್ದಾರೆ. ಇಡೀಯದಾದಂತಹ ಆ ಕಾಲದ ಹೊರಗಿನಿಂದ ಘಟಿಸಿ ಬಂದಂತಹ ದೇಶದ ಇಡೀ ಉದ್ದಗಲದಲ್ಲಿ ಭಾರತ ಪ್ರಪಂಚದಾದ್ಯಂತ ಘಟಿಸಿದಂಥ, ಪ್ರಪಂಚಕ್ಕೆ ಉತ್ತಮವಾದಂಥ ಸಂದೇಶಗಳನ್ನು ನೀಡಿದಂಥ ಮಹಾ ವ್ಯಕ್ತಿಗಳ ಕಥಾನಕಗಳ ಪುರಾಣ ಕಥೆಗಳನ್ನು ಸೃಷ್ಟಿಸಿದ್ದಾರೆ. ಪುರಾಣಗಳ ಮುಖಾಂತರ ನಮಗೆ ಹೊಸ ಹೊಸ ಹೊಳಹೀನ ಮಾರ್ಗದರ್ಶನ ನೀಡಿದ್ದಾರೆ. ಮಹಾಭಾರತದ ಮುಖಾಂತರ ಇಡೀ
ಪಾಂಡವರ ಶ್ರೀಕೃಷ್ಣನ ಇತ್ಯಾದಿ ಇಡೀ ಜೀವನ ಚರಿತ್ರೆಯ ಪರಿಪೂರ್ಣವಾದಂತ ಯೋಗ ಫಲದ ಮುಖಾಂತರ ಅಧರ್ಮ ನಾಶಂತ ಧರ್ಮ ಸ್ಥಾಪನೆ ಹೇಗೆ ಎನ್ನುವುದನ್ನು ಪ್ರಪಂಚದ ಮುಖಕ್ಕೆ ತೋರಿಸಿ ಕೊಟ್ಟಂತ ಅವರು ವ್ಯಾಸ ಮಹರ್ಷಿಗಳು ಅಷ್ಟತಲ್ಲ ವೇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ಅವರು ಮಾಡದ ಕೆಲಸ ಇಲ್ಲ ಆಡು ಮುಟ್ಟದ ಗಿಡ ಇಲ್ಲ ವೇದವ್ಯಾಸರು ಸ್ಪರ್ಶಿಸದ ವಿಷಯ ಇಲ್ಲ ಅನ್ನುವಷ್ಟು ಮಹಾಮೇಧಾವಿ ಮಹರ್ಷಿಗಳಾಗಿ ವಿಷ್ಣುವಿನ ಅಂಶ ಸಂಭೂತರು ಅಂತ ನಾವು ಒಪ್ಪುವಂತ ಒಬ್ಬ ಮಹರ್ಷಿಗಳವರು ಅವರು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ನಾವು ಒಪ್ಪುತ್ತೇವೆ ಅಂತ ವಿಷ್ಣುವ ಅಂಶ ಸಂಭೂತರಾದಂತ ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ಬರೆದು ಮುಗಿಸಿ ವಿಶ್ವಮುಖಕ್ಕೆ ಅರ್ಪಿಸಿದ ದಿನ ಇವತ್ತಾದದ್ರಿಂದ ಗುರುಪೂರ್ಣಿಮೆ ಅಂತ ಇವತ್ತು ಗುರುಗಳನ್ನು ವಂದಿಸುವಂತ ಶುಭ ದಿನವಾಗಿ ನಾವು ಸ್ವೀಕರಿಸುತ್ತೇವೆ ಮೊದಲಾಗಿ ವ್ಯಾಸ ದೇವರನ್ನು ವ್ಯಾಸ ನಿರ್ಮಿತವಾದಂತ ಮಹಾಭಾರತವನ್ನು 18 ಪುರಾಣಗಳ ಪುಸ್ತಕಗಳು ಇದ್ದರೆ ಅವಕ್ಕೆ ವಿದ್ಯುಕ್ತ ಆ ಪುಸ್ತಕಗಳಿಗೆ ವಿದ್ಯುಕ್ತವಾಗಿ ಇದು ನನ್ನ ಜೀವನಕ್ಕೆ ಮಹತ್ತರವಾದಂತ ಮಾರ್ಗದರ್ಶನ ನೀಡುವಂತ ಪುಣ್ಯಕೃತಿ ಅನ್ನುವುದನ್ನು ತಿಳಿದುಕೊಂಡು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಈ ಧಾರ್ಮಿಕ ಗ್ರಂಥಗಳಿಗೆ ಪೂಜೆ ಮಾಡೋದು ಎತ್ತಿ ಕವಾಟಿನಲ್ಲಿ ಇಡೋದು ಮತ್ತೆ ಬರುವ ವರ್ಷ ಪೂಜೆಗೆ ತೆಗೆಯೋದು ಆ ಧಾರ್ಮಿಕ ಗ್ರಂಥಗಳು ಒಂದು ಪೂಜೆಗೆ ಇರುವಂತ ವಸ್ತುವಾಗಿದೆ ಇದೊಂದು ದುರಂತ ಅದು ಪೂಜೆಗೆ ಇರುವ ವಸ್ತುಗಳಲ್ಲ ಆ ಪೂಜೆ ಮಾಡಿದ ನಂತರ ವರ್ಷ ಇಡೀ ಪಠನ ಮಾಡಿ ಅದರ ಜ್ಞಾನವನ್ನು ತಿಳಿದು ಸಾರವನ್ನು ಮನಗಂಡು ಆ ರೀತಿಯಾದಂತ ಮಹಾಗ್ರಂಥ ಅಂತ ಅದನ್ನು ಸ್ವೀಕರಿಸಿ ಅದು ದೇವರ ಸಂಭೂತತ್ವದ ಒಂದು ವಿಷಯವನ್ನು ನಮಗೆ ತಿಳಿಸಿದಂತ ದೇವತಾ ಸಾನ್ನಿಧ್ಯವನ್ನು ನಮಗೆ ಅರುಹಿದ ದೇವತಾ ಕಥಾನಕಗಳನ್ನು ತಿಳಿಸಿದ ಮಹಾಗ್ರಂಥಗಳು ಅಂತ ತಿಳ್ಕೊಂಡು ಅದಕ್ಕೆ ಪೂಜಿಸಬೇಕು ವಿನಃ ಬರೇ ಕಾಟಾಚಾರದ ಪೂಜೆ ಮಾಡುವುದಲ್ಲ ವಿದ್ಯುಕ್ತವಾಗಿ ವ್ಯಾಸಪೀಠದಲ್ಲಿ ಪುಸ್ತಕವನ್ನಿಟ್ಟು ಆ ಪೀಠಕ್ಕೆ ಪುಸ್ತಕಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡುವುದು ಅರ್ಥಾತ್ ಅದಕ್ಕೆ ಅರ್ಚನೆ ನೈವೇದ್ಯ ಮಂಗಳಾರತಿ ಇತ್ಯಾದಿಗಳನ್ನೆಲ್ಲ ಮಾಡಿ ದೇವರದಂತ ಅನುಗ್ರಹ ಬರುವಂತೆ ಮಾಡುವಂತೆ ಮಾಡೋದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುವುದಕ್ಕಿರುವಂತಹ ಈ ಒಂದು ಗುರುಪೂರ್ಣಿಮ ಅನ್ನುವ ಶುಭ ದಿನ ಇವತ್ತು ಅದರೊಂದಿಗೆ ಇವತ್ತು ಕೋಕಿಲಾ ವ್ರತ ಅಂತ ಆ ಕೋಕಿಲಾ ವ್ರತದ ದಿನವೂ ಹೌದು ಏನಿದು ಕೋಕಿಲಾ ವ್ರತ ದಕ್ಷ ಬ್ರಹ್ಮನ ಮಗಳಾಗಿದ್ದಂತಹ ದಾಕ್ಷಾಯಿಣಿ ಶಿವನ ಮಡದಿ ಅವಳನ್ನು ಶಿವ ವರಸಿದ್ದ ವರಿಸಿದ್ದ ನಂತರ ದಕ್ಷ ಬ್ರಹ್ಮ ತಾನು ಮಹಾಶ್ರೇಷ್ಠ ಅನ್ನುವಂತಹ ಅಹಂಕಾರ ಇತ್ತು ಲೋಕ ಶಿವನನ್ನು ಮಹಾರಾಧ್ಯ ದೇವರು ಪರಶಿವ ಪರಬ್ರಹ್ಮ ಪರಸ್ವರೂಪಿ ಅಂತ ಶಿವನನ್ನು ಪೂಜಿಸ್ತಾ ಇದ್ರು ಇದು ದಕ್ಷ ಬ್ರಹ್ಮನಿಗೆ ಒಪ್ಪಿಗೆ ಆಗ್ತಿರಲಿಲ್ಲ ನನ್ನ ಅಳಿಯ ನನಗಿಂತ ಹೆಚ್ಚು ಪೂಜಿಸಲ್ಪಡ್ತಾನೆ ಅನ್ನುವ ಕಾರಣಕ್ಕೋಸ್ಕರ ಅಳಿಯನನ್ನು ತಿರಸ್ಕರಿಸಿ ಅವನು ತನ್ನದೇ ಆದಂಥ ಒಂದು ವಿಶೇಷ ಯಾಗವನ್ನು ಮಾಡ್ತಾ ಆ ವಿಶೇಷ ಯಾಗಕ್ಕೆ ಎಲ್ಲ ವಿಶ್ವದಿಂದ ಎಲ್ಲ ಕಡೆಯಿಂದ ಬ್ರಾಹ್ಮಣರನ್ನು ಋಷಿಮುನಿಗಳನ್ನು ಮಹಾಮಹಾ ಮಹಿಮರನ್ನೆಲ್ಲ ಕರೆಸಿದ್ದ ಅಳಿಯನಾದಂಥ ಶಿವನಿಗೆ ಅವನನ್ನು ಮದುವೆ ಆದಂಥ ದಾಕ್ಷಾಯಣಿಗೆ ಆತ ಹೇಳಿಕೆಯನ್ನು ಕೊಟ್ಟಿಲ್ಲ ಆ ಯಾಗಕ್ಕೆ ತನ್ನ ಮನೆಯ ಸಮೀಪದಲ್ಲಿ ಸಾಲು ಕಟ್ಟಿ ಜನ ಆ ಯಾಗಕ್ಕೆ ಹೋಗ್ತಾ ಇರುವುದನ್ನು ಕಂಡು ಅವರಲ್ಲಿ ವಿಚಾರಿಸಿದಾಗ ಏನು ಎತ್ತ ಹೋಗ್ತಾ ಇದ್ದೀರಿ ಅಂತ ಆಕೆ ಕುತೂಹಲದಿಂದ ವಿಚಾರಿಸಿದಾಗ ಋಷಿಮುನಿಗಳು ಬ್ರಾಹ್ಮಣರು ಇತ್ಯಾದಿಗಳೆಲ್ಲ ಹೋಗ್ತಾ ಇದ್ದವರು ಅಮ್ಮ ನಿಮಗೂ ಗೊತ್ತಿಲ್ವೇ ನಿಮ್ಮ ತಂದೆ ಈ ರೀತಿಯಾದಂಥ ಮಹಾಯಾಗ ಮಾಡ್ತಾ ಇದ್ದಾರೆ ಅವರು ಭೂರಿ ದಕ್ಷಿಣ ದಾನಗಳನ್ನು ಕೊಡ್ತಾ ಇದ್ದಾರೆ ಭೋಜನದ ವ್ಯವಸ್ಥೆ ಇದೆ ಅವರಿಗೆ ಸನ್ಮಂಗಲ ಉಂಟಾಗುತ್ತೆ ಮಾಡೋದ್ರಿಂದ ಲೋಕ ಕಲ್ಯಾಣ ಆಗ್ತದೆ ಅಂತಹ ಯಾಗದಲ್ಲಿ ನಾವು ಭಾಗವಹಿಸಿದರೆ ನಮಗೂ ಪುಣ್ಯ ಸಿಗ್ತದೆ ಹಾಗಾದರೆ ನಾವೆಲ್ಲ ಹೋಗ್ತಾ ಇದ್ದೇವೆ ನೀವೇನು ಬರ್ತಾ ಇಲ್ಲ ಬನ್ನಿ ಹೋಗೋಣ ಅಂತ ಹೇಳಿದ ಕೂಡಲೇ ಆಕೆ ಅಯ್ಯೋ ನನ್ನ ಅಪ್ಪ ಯಾಗ ಮಾಡ್ತಾ ಇದ್ದಾರೆ ಗಡಿಬಿಡಿಯಲ್ಲಿ ಮರೆತು ಹೋಗ್ತದೆ ಕೆಲವೊಮ್ಮೆ ಯಾರಿಗೂ ಒಮ್ಮೊಮ್ಮೆ ಹೇಳಿಕೆ ಹೇಳಲಿಕ್ಕೆ ಮರೆತು ಹೋಗ್ತದೆ ಹಾಗೆ ತನಗೆ ಹೇಳಿಕೆ ಹೇಳದೇ ಇರಬಹುದು ಅನ್ನುವ ಕಾರಣಕ್ಕೆ ದಾಕ್ಷಾಯಿಣಿ ಅದನ್ನು ದೊಡ್ಡದಾಗಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಗಂಡನ ಹತ್ರ ಅನುಮತಿಯನ್ನು ಕೇಳ್ತಾಳೆ ನಾನು ಆ ಯಾಗಕ್ಕೆ ಹೋಗ್ತೇನೆ ನೀವು ಬನ್ನಿ ಅಂತ ಶಿವನಿಗೆ ಗೊತ್ತಿದೆ ಇದು ತನ್ನ ಮಾವನದಾದ ಕುತಂತ್ರ ತನಗೆ ಅವಮಾನ ಮಾಡುವುದಕ್ಕೆ ಈ ಯಾಗಕ್ಕೆ ತನಗೆ ಕರೆ ಕೊಟ್ಟಿಲ್ಲ ಅಂತನ್ನುವ ಮಹಾಜ್ಞಾನಿಯಾದಂಥ ಪರಬ್ರಹ್ಮ ಸ್ವರೂಪಿಯಾದಂಥ ಪರಾತ್ಪರ ಸ್ವರೂಪಿಯಾದ ಶಿವನಿಗೆ ಗೊತ್ತಿದ್ದರಿಂದ ನಾನು ಹೋಗೋದಿಲ್ಲ ನೀನು ಹೋಗದೇ ಇರುವುದು ವಿಹಿತ ಆದರೆ ನಾನು ನೀನು ಮಗಳಾದದ್ರಿಂದ ತಂದೆ ಮನೆಗೆ ಹೋಗುವುದನ್ನು ತಡೆಯುವುದು ನನ್ನಂಥ ಹೃದಯವಂತನಿಗೆ ವಿಹಿತವಾದದ್ದಲ್ಲ ಅಪೇಕ್ಷಿದ್ರೆ ಹೋಗು ನನ್ನನ್ನು ಕರಿಬೇಡ ಅಂತ ಹೇಳಿದೆ ಇವಳು ಆದರೆ ಹೋಗಬೇಡ ನಿನಗೂ ಅಲ್ಲಿ ಬೇಡದ ಅಪಮಾನ ಇದೆ ಇಲ್ಲ ಹಾಗೇನಿಲ್ಲ ಹಾಗೆ ಹೀಗೆ ಸಮಜಾಯಿಷಿಯನ್ನು ಕೊಟ್ಟು ಆಕೆ ಒತ್ತಾಯಪೂರ್ವಕವಾಗಿ ಗಂಡನನ್ನು ಒಪ್ಪಿಸಿಕೊಂಡು ಗಂಡನಿಗೆ ಇಷ್ಟ ಇಲ್ಲದಿದ್ರು ಹೋದಳು ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ ನೀವು ನೋಡ್ತಾ ಇದ್ದೀರಾ ಸುವರ್ಣ ಹೋದಲ್ಲಿ ಅಲ್ಲಿ ಹೋಮ ಆದ ಅವಧಿಯಲ್ಲಿ ಈಶ್ವರನಿಗೆ ಯಾಕಂದರೆ ಅಷ್ಟ ದಿಕ್ಪಾಲಕರಿಗೆ ಹೋಮದಲ್ಲಿ ಆಹುತಿ ಕೊಡುವಂಥ ವಿಶೇಷ ಹೋಮವಾಗಿತ್ತು ಈಶಾನದ ದಿಕ್ಕಿಗೆ ಒಡೆಯನಾದಂಥ ಈಶ್ವರನಿಗೆ ಆಹುತಿ ಕೊಡದೆ ಆ ಹೋಮವನ್ನು ಸಮಾಪನ ಮಾಡ್ತಾನೆ ದಕ್ಷ ಇದರಿಂದ ತನ್ನ ಗಂಡನಿಗಾದಂಥ ಅಪಮಾನದಿಂದ ತೀರ ದುಃಖಿತಳಾದಂಥ ದಾಕ್ಷಾಯಿಣಿ ಆ ಅಗ್ನಿಗೆ ಹೋಮಾಗ್ನಿಗೆ ಹಾರಿ ತನ್ನನ್ನು ಅರ್ಪಿಸಿಕೊಂಡು ಆ ಹೋಮವನ್ನು ಆಕೆ ವಿದ್ಯುಕ್ತವಾಗಿ ಸಮಾಪನ ಆಗದಿದ್ದಂತೆ ಮಾಡಿ ತನ್ನನ್ನು ತಾನು ಪ್ರಾಣತ್ಯಾಗ ಮಾಡ್ತಾಳೆ ಅಪಮಾನವನ್ನು ಸಹಿಸದೆ ಹಾಗೆ ಅಪಮಾನವನ್ನು ಸಹಿಸದೆ ಪ್ರಾಣತ್ಯಾಗ ಮಾಡಿದಂತಹ ದಾಕ್ಷಾಯಿಣಿ ಆ ಬಳಿಕ ಶಿವ ತನ್ನ ಗಂಡನ ಮಾತನ್ನು ಮೀರಿ ಮಾಡಿದಂಥ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿದ್ರು ಮತ್ತೆಯೂ ಅದು ಪಾಪ ಪರಿಮಾರ್ಜನೆ ಆಗದೇ ಇದ್ದದರಿಂದ
ಕೋಗಿಲೆಯ ಸ್ವರೂಪದಲ್ಲಿ ಆಕೆ ಪುನರ್ಜನ್ಮವನ್ನು ತಾಳ್ತಾಳೆ. ಪುನರ್ಜನ್ಮವನ್ನು ತಾಳಿ ಒಂದಷ್ಟು ಸಮಯ ಇದ್ದ ಬಳಿಕ ಮುಂದೆ ಗಿರಿರಾಜನಲ್ಲಿ ಪರ್ವತರಾಜನಲ್ಲಿ ಗಿರಿರಜೆಯಾಗಿ ಆಕೆ ಪುನಃ ಜನ್ಮವನ್ನು ತಾಳ್ತಾಳೆ. ಗಿರಿಜೆಯಾಗಿ ಜನ್ಮ ತಾಳಿದಾವಾಗ ಆ ಗಿರಿಜೆಗೆ ಪೂರ್ವಜನ್ಮದ ಸ್ಮರಣೆ ಇದ್ದು ತಾನು ಶಿವಪತ್ನಿ, ಶಿವನ ಹೊರತಾಗಿ ನಾನು ಯಾರನ್ನೂ ಮದುವೆ ಆಗಲಾರೆ. ಆದರೆ ಶಿವ ದಾಕ್ಷಾಯಿಣಿ ಸತ್ತ ನಂತರ ಆತ ಪ್ರಪಂಚದ ಮುಖಕ್ಕೆ ವಿಮುಖನಾಗಿ ಪತ್ನಿಯ ವಿಯೋಗದಿಂದ ದುಃಖಿತನಾಗಿ ತಪಶ್ಚರ್ಯೆಯಲ್ಲಿ ತೊಡಗಿದ್ದ. ಅವನನ್ನು ಒಲಿಸಿಕೊಳ್ಳುವ ಮಾರ್ಗ ಬೇರೆ ಯಾವುದೂ ಇಲ್ಲದೇ ಇದ್ದದರಿಂದ ನಮ್ಮ ಪಾರ್ವತಿ ಕೋಕಿಲಾವೃತ ಅಂದರೆ ತನ್ನ ಪೂರ್ವಾಶ್ರಮದಲ್ಲಿ ತಾನು ಕೋಗಿಲೆ ಆಗಿದ್ದುದನ್ನು ಸ್ಮರಿಸಿದಂತಹ ಪಾರ್ವತಿ ತಪಶ್ಚರ್ಯೆಯಲ್ಲಿ ಲೀನನಾಗಿರುವಂಥ ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಕೋಗಿಲೆಯ ಸ್ವರೂಪದಲ್ಲಿ ಶಿವನದ್ದಾದಂಥ ಧ್ಯಾನ ಮಾಡುವುದಕ್ಕಾಗಿ ಒಂದು ಕೋಗಿಲೆಯ ರೂಪ ಮಾಡಿ ಅದಕ್ಕೆ ಸಾಲಂಕಾರದವಾದ ರೂಪವನ್ನು ಕೊಟ್ಟು ಆ ಕೋಗಿಲೆಯ ಮುಖಾಂತರ ಶಿವನನ್ನು ಧ್ಯಾನಿಸ್ತಾಳೆ. ಮತ್ತು ಶಿವನನ್ನು ವಿಶೇಷವಾಗಿ ಭಕ್ತಿಶ್ರದ್ಧೆಯಿಂದ ತಪಶ್ಚರ್ಯ ಮಾಡ್ತಾ ಇದ್ದಂಥ ಶಿವನದ್ದಂಥ ಸೇವಾ ಕೈಂಕರ್ಯವನ್ನು ಮಾಡ್ತಾ ಅವನದ್ದಂಥ ದೇಹ ಶುಚಿ ಮಾಡೋದು, ಅವನ ಪರಿಸರವನ್ನು ಶುಚಿ ಮಾಡೋದು, ಹೀಗೆ ನಿರಂತರವಾದ ಸೇವೆ ಮಾಡ್ತಾ ಇದ್ದು ಬಳಿಕ ಕಾಮನ ದೆಸೆಯಿಂದಾಗಿ ಶಿವ ಎಚ್ಚತ್ತು ಆ ಬಳಿಕ ಶಿವಪಾರ್ವತಿಯರ ವಿವಾಹವಾಗಿ ಲೋಕಮುಖಕ್ಕೆ ಷಣ್ಮುಖನ ಜನನವಾಗಿ ತಾರಕಾಸುರ ವಧೆಯಾಗಿ ಆ ಬಳಿಕ ಲೋಕದಲ್ಲಿ ಶಾಂತಿ ಸಮಾಧಾನ ತಲುಪಿದ ಸಿದ್ಧಿಸಿದಂತಹ ಯೋಗಫಲ ಆ ಕೋಕಿಲಾ ವ್ರತವನ್ನು ಪಾರ್ವತಿ ಮಾಡುತ್ತಿದ್ದಂತಹ ಕಾಲ ಈ ಆಷಾಢ ಮಾಸದ ಪೂರ್ಣಿಮೆಯ ದಿವಸದಿಂದ ಪ್ರಾರಂಭ ಮಾಡಿ ಒಂದು ಮಾಸದ ಕಾಲ ಆಕೆ ಕೋಕಿಲಾ ವ್ರತವನ್ನು ಮಾಡಿದ್ಲಂತೆ. ಶಿವನ ಸೇವೆಯನ್ನು ವರ್ಷಗಟ್ಟಲೆ ಮಾಡಿದ್ಲು. ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ತನ್ನ ಪೂರ್ವಾಶ್ರಮದ ಸ್ವರೂಪದಲ್ಲಿ ದೇವಿ ಅಂತನ್ನುವಂಥ ಮಾನಸಿಕ ಸ್ಥಿತಿಯೊಂದಿಗೆ ಕೋಗಿಲೆಯಲ್ಲಿ ತನ್ನ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿಸಿ ಪೂಜೆ ಮಾಡಿದ್ರಿಂದ ಆತ್ಮಪೂಜೆ ಶಿವನ ಪೂಜೆ ಅಂತ ಎರಡನ್ನು ಸ್ವೀಕರಿಸಿ, ಯಾಕಂದರೆ ಅರ್ಧನಾರೀಶ್ವರನಾದಂಥ ಶಿವನನ್ನು ಅಲ್ಲಿ ಕಲ್ಪಿಸಿ ಪೂಜೆ ಮಾಡಿದ್ರಿಂದ ಆಕೆಗೆ ಶಿವ ಮುಂದೆ ಒಲಿದ ಅನ್ನುವ ಕಾರಣಕ್ಕಾಗಿ ಒಳ್ಳೆಯ ಗಂಡ ಸಿಗಬೇಕು ಅನ್ನುವಂಥ ಹೆಣ್ಣು ಮಕ್ಕಳು, ಮದುವೆ ಆದಂಥ ಹೆಣ್ಣು ಮಕ್ಕಳು ದಾಂಪತ್ಯ ಸೌಖ್ಯ ಸಿದ್ಧಿಸಬೇಕು ಅನ್ನುವ ಕಾರಣಕ್ಕೆ ಕೋಕಿಲಾ ವ್ರತವನ್ನು ಈ ಆಷಾಢ ಮಾಸದ ಪೂರ್ಣಿಮೆಯ ದಿನದಿಂದ ಪ್ರಾರಂಭಿಸಿ ಒಂದು ತಿಂಗಳ ಕಾಲ ಮಾಡಬೇಕು, ಅಥವಾ ಆಷಾಢ ಮಾಸದ ಪ್ರತಿಪತ್ತಿನಿಂದ ಪ್ರಾರಂಭ ಮಾಡಿ ಇವತ್ತು ವಿದ್ಯುಕ್ತವಾಗಿ ವಿಶೇಷ ಪೂಜೆ ಮಾಡಿ ಉಳಿದ 15 ದಿನಗಳ ಕಾಲವೂ ಮಾಡಬೇಕಂತೆ. ಆ ರೀತಿಯದ್ದಾದಂಥ ಕೋಕಿಲಾ ವ್ರತದಲ್ಲಿ ಒಂದ ಕೋಗಿಲೆಯ ವಿಗ್ರಹ ಮಾಡುವುದು, ಇಲ್ಲ ಕೋಗಿಲೆಯ ಚಿತ್ರ ಬರೆದು ಅದರಲ್ಲಿ ಪಾರ್ವತಿಯನ್ನು ಶಿವನನ್ನು ಧ್ಯಾನಿಸಿ ವಿಶೇಷವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡುವುದರಿಂದ ಅವರಿಗೆ ಅರ್ಚನೆ ನೈವೇದ್ಯ ಮಂಗಳಾರತಿ ಇತ್ಯಾದಿ ಪೂಜೆಗಳನ್ನೆಲ್ಲ ಮಾಡುವುದು. ಹೇಗೆ ಪೂಜೆ ಮಾಡುವುದು ನಮಗೆ ಪೂಜಾ ಕೈಂಕರ್ಯ ಗೊತ್ತಿಲ್ಲ, ಏನು ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ನಿಮಗೆ ತಿಳಿದಂತೆ ಒಂದು ಕೋಗಿಲೆಯ ವಿಗ್ರಹ ಅಲ್ಲದಿದ್ದರೂ ಶಿವಪಾರ್ವತಿಯರ ಭಾವಚಿತ್ರವಾದರೂ ಆಗ್ತದೆ. ಶಿವಪಾರ್ವತಿಯರ ಭಾವಚಿತ್ರ ಇಲ್ಲ, ಕೋಗಿಲೆ ಮಾಡುವುದು ಸಾಧ್ಯ ಇಲ್ಲ, ಕೋಗಿಲೆ ಅಂದರೆ ಹೇಗೆ ಅಂತ ನೋಡಲಿಲ್ಲ, ಏನು ಚಿಂತೆ ಅಗತ್ಯ ಇಲ್ಲ. ನಮ್ಮಲ್ಲಿ ಎಲ್ಲವನ್ನು ಕಲಶದಲ್ಲಿ ನಾವು ಯಾವ ದೇವರನ್ನು ಆಹ್ವಾನಿಸಬಹುದಾಗ್ತದೆ. ಹಾಗಾದ್ರಿಂದ ಒಂದು ಕಲಶ ಅರ್ಥಾತ್ ಒಂದು ತಂಬಿಗೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ತಳಿಲು ತೋರಣ, ಮಾವಿನ ಕುಡಿ, ಹಲಸಿನ ಕುಡಿ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು, ಪೂರ್ವಾಭಿಮುಖವಾದಂಥ ಮುಖ ಅದು ಪಶ್ಚಿಮಾಭಿಮುಖವಾಗಿ ಅದರ ತೊಟ್ಟು ಇರುವಂಥ ತೆಂಗಿನಕಾಯಿಯನ್ನಿಟ್ಟು ಅದರ ಮೇಲೆ ಒಂದು ವಸ್ತ್ರವನ್ನು ಇಟ್ಟು, ಯಾವುದೇ ವಸ್ತ್ರ, ಶುದ್ಧವಾದ ಹೊಸ ವಸ್ತ್ರ ಆಗಿರಬೇಕು, ವಸ್ತ್ರವನ್ನಿಟ್ಟು ಅದಕ್ಕೆ ನಿಮ್ಮ ಸಾಮರ್ಥ್ಯದ ಆಭರಣ ಇದ್ದರೆ ಆಭರಣವನ್ನು ಇಡಬಹುದು, ಆಭರಣದ ಅನುಕೂಲ ಇಲ್ಲದಿದ್ದರೆ ಯಾವುದೇ ಹೂವಿನಿಂದ ಅದನ್ನು ಅಲಂಕರಿಸಿ ಆ ಕಲಶದಲ್ಲಿ ಒಂದು ನಿಮಗೆ ಗೊತ್ತಿದ್ದಂತೆ ಒಂದು ದೇವಿಯ ಮುಖವನ್ನು ಶಿವನ ಮುಖವನ್ನು ಬರೆದು ಆನಂತರ ಅದಕ್ಕೆ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡಬಹುದು. ಅದನ್ನು ಒಂದು ರಂಗವಲ್ಲಿ ಬರೆದು ರಂಗವಲ್ಲಿಯಲ್ಲಿ ಆ ಕಲಶವನ್ನು ಇಟ್ಟು ಆ ಕಲಶಕ್ಕೆ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವುದು ಅಂದರೆ ಶುಚಿರ್ಭೂತರಾಗಿ ಸ್ನಾನಿತರಾಗಿ ಇದಿಷ್ಟು ತಯಾರು ಮಾಡಿದ ಬಳಿಕ ನೀವು ಅರಿಶಿನ, ಕುಂಕುಮ, ಹೂ ಮತ್ತು ಕೆಲವು ಪತ್ರೆಗಳು ಇದ್ದರೆ ಪತ್ರೆಗಳು ಎಲ್ಲವನ್ನು ಇಟ್ಟುಕೊಂಡು ದೇವರಿಗೆ ಧ್ಯಾಯಾಮಿ ನಿಮ್ಮನ್ನು ಧ್ಯಾನಿಸುತ್ತೇನೆ, ಆವಾಹ್ಯಾಮಿ ನಿಮ್ಮನ್ನು ಆಹ್ವಾನಿಸ್ತೇನೆ, ಆಮೇಲೆ ಪಾದ್ಯಂ ಸಮರ್ಪಯಾಮಿ ನಿಮ್ಮ ಕಾಲಿಗೆ ನಾನು ನೀರನ್ನು ಹಾಕ್ತಾ ಇದ್ದೇನೆ ಅಂತ ಎದುರಿನಲ್ಲಿ ಮಂಡಲದ ಬುಡದಿಂದ, ಮಂಡಲದ ಮೇಲೆ ನೀರು ಹಾಕುವುದಲ್ಲ, ಕಲಶಕ್ಕೂ ನೀರು ಹಾಕುವುದಿಲ್ಲ, ಬುಡದಲ್ಲಿ ಒಂದು ಹರಿವಾಣಕ್ಕೆ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಅಂದರೆ ಕೈಗೆ ನಾವು ಅರ್ಘ್ಯವನ್ನು ಕೊಡ್ತಾ ಇದ್ದೇವೆ ಅಂತ ಅರ್ಘ್ಯಂ ಸಮರ್ಪಯಾಮಿ. ಸ್ನಾನಂ ಸಮರ್ಪಯಾಮಿ ದೇವರ ಆಯುಧಕ್ಕೆ, ಅಲ್ಲಿಯೇ ಸ್ನಾನ ಮಾಡಿದರೆ ಅದೆಲ್ಲ ಒದ್ದೆ ಆಗ್ತದೆ, ಸ್ನಾನಂ ಸಮರ್ಪಯಾಮಿ ಅಂತ ಅವರಿಗೆ ನೀರನ್ನು ತೋರಿಸಿ ನಾವು ಅದನ್ನು ಸ್ನಾನಂ ಸಮರ್ಪಯಾಮಿ ಅಥವಾ ಒಂದು ತುಳಸಿ ದಳ ಅಥವಾ ಹೂವಿನಿಂದ ನೀರನ್ನು ಮುಟ್ಟಿ ಆ ಕಲಶಕ್ಕೆ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಸ್ನಾನಂ ಸಮರ್ಪಯಾಮಿ ಅಂತ ಮಾಡೋದು. ಆಮೇಲೆ ಸ್ನಾನಂ ಸಮರ್ಪಯಾಮಿ ಉಪವೀತಂ ಸಮರ್ಪಯಾಮಿ ಅಂತ ಒಂದು ಜನಿವಾರದಂಥ ಉಪವೀತವನ್ನು ಅರ್ಪಿಸಬಹುದು. ಗಂಡು ಹೆಣ್ಣು ಎಲ್ಲ ದೇವರುಗಳಿಗೆ ಉಪವೀತ ಅರ್ಪಿಸಬಹುದು ನಮ್ಮ ಶಾಸ್ತ್ರದಲ್ಲಿ, ಹಾಗೆ ಮಾಡುವುದು. ಮತ್ತು ಅಥವಾ ಆಭರಣಂ ಸಮರ್ಪಯಾಮಿ ಆಭರಣಗಳನ್ನು ದೇವರಿಗೆ ಧರಿಸುವುದು. ಪುಷ್ಪಂ ಸಮರ್ಪಯಾಮಿ ಅಂತ ಗಂಧ ಅಕ್ಷತಂ ಸಮರ್ಪಯಾಮಿ ಗಂಧವನ್ನು ಅಕ್ಷತೆಯನ್ನು ಅರ್ಥಾತ್ ಅರಸಿನವನ್ನು ಕುಂಕುಮವನ್ನು ಆ ಕಲಶಕ್ಕೆ ಮುಟ್ಟಿಸಿ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳ್ತಾ, ಆಮೇಲೆ ಪುಷ್ಪಾಣಿ ಸಮರ್ಪಯಾಮಿ ಹೂವಿನ ಅಲಂಕಾರ ಮಾಡುವುದು,
ಅನಂತ ಹೂವಿನ ಅಲಂಕಾರ ಮಾಡಿ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಧೂಪ ಮಾಡುವುದು ದೀಪ ಮಾಡುವುದು ಮಾಡಿ ನೈವೇದ್ಯಂ ಸಮರ್ಪಯಾಮಿ ಹಾಲು ಹಣ್ಣು ಕೊಡಬಹುದು ನೈವೇದ್ಯವಾಗಿ ನಿಮಗೆ ಅಡಿಗೆ ಮಾಡುವಂತ ಸೌಲಭ್ಯ ಅವನಿಕೂಲ ಇದ್ದರೆ ಒಬ್ಬಟ್ಟು ಪಾಯಸ ಇತ್ಯಾದಿ ಷೋಡಶ ಷಡ್ರಸೋಪೇತವಾದಂತ ಅಡಿಗೆಯನ್ನು ಮಾಡಿಯೂ ದೇವರಿಗೆ ನೈವೇದ್ಯ ಮಾಡಬಹುದು ನೈವೇದ್ಯಂ ಸಮರ್ಪಯಾಮಿ ಪಾನೀಯಂ ಸಮರ್ಪಯಾಮಿ ಅಂತ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ನೀವು ಪುನಃ ನೀರನ್ನಿಟ್ಟು ತಾಂಬೂಲ ಕ್ರಮಕ ತಾಂಬೂಲಂ ಸಮರ್ಪಯಾಮಿ ವೀಳ್ಯದಲೆ ಮತ್ತೆ ಅಡಿಕೆಯನ್ನು ಸಮರ್ಪಿಸುತ್ತೇನೆ ಅಂತ ದೇವರಿಗೆ ತಾಂಬೂಲ ಅರ್ಪಣೆ ಮಾಡಿ ಮಂಗಳ ನೀಲಾಂಜನಂ ಕರಿಷ್ಯೆ ಅಂತ ಆರತಿಯನ್ನು ಮಾಡಿ ಆನಂತರ ಪ್ರದಕ್ಷಿಣ ನಮಸ್ಕಾರಂ ಕರಿಷ್ಯೆ ಅಂತ ಹೇಳ್ಕೊಂಡು ಆರತಿಯನ್ನು ಕಣ್ಣಿಗೆ ಮುಟ್ಟಿಸಿ ತೆಗೆದುಕೊಂಡು ಆದ ನಂತರ ಕೈ ತೊಳೆದು ಮಂತ್ರಾಕ್ಷತೆಯನ್ನು ಹೂವನ್ನು ದೇವರಿಗೆ ಹಾಕಿ ದೇವರದ ಅಂತ ಧ್ಯಾನ ಗೊತ್ತಿದ್ರೆ ದೇವರು ಇಲ್ಲ ಪಾರ್ವತಿ ಪರಮೇಶ್ವರಾಯ ನಮಃ ಎಂದು ದೇವರನ್ನು ಧ್ಯಾನಿಸಿ ಹೂವನ್ನು ಅಕ್ಷತೆ ಅಕ್ಕಿಯನ್ನು ಹಾಕಿ ಅಲ್ಲೇ ನಿಂತಲ್ಲೇ ಪ್ರದಕ್ಷಿಣೆ ಬಂದು ಮಧ್ಯದಲ್ಲಿ ಇಟ್ಟು ಪ್ರದಕ್ಷಿಣೆ ಬಂದರೂ ಬರಬಹುದು ಅಥವಾ ದೇವರ ಸಮೀಪ ಅದನ್ನ ಇಟ್ಟರೆ ಎದುರಿನಲ್ಲಿ ನಿಮ್ಮಷ್ಟಕ್ಕೆ ನೀವು ಒಂದು ಕ್ಲಾಕ್ ವೈಸ್ ಗಡಿಯಾರದ ಮುಳ್ಳಿನಂತೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತು ಬಂದು ದೇವರಿಗೆ ನಮಿಸಿ ದೇವರೇ ಅನುಗ್ರಹಿಸು ಅಂತ ಹೇಳಿ ಆ ಬಳಿಕ ಅರಶಿನ ಕುಂಕುಮವನ್ನು ನೀವು ಹಚ್ಚಿಕೊಂಡ್ರೆ ಆ ಹೂವನ್ನು ಮುಡಿದ್ರೆ ಆಮೇಲೆ ದೇವರಿಗೆ ಆ ಅಭಿಷೇಕ ಮಾಡಿದಂತ ಏನು ನೀವು ಅಭಿಷೇಕಚನ ಅಂತ ಮಾಡುತ್ತೀರಿ ಅದನ್ನ ಒಂದು ಪಾತ್ರೆಗೆ ಆ ನೀರನ್ನು ಹೀಗೆ ಹಾಕಿದ್ರೆ ಅದನ್ನು ತೀರ್ಥವಾಗಿ ಸ್ವೀಕರಿಸಿದ್ರೆ ಅಥವಾ ಪೂಜೆ ಆದ ನಂತರ ಆ ಪೂಜಾ ಕಲಶವನ್ನು ವಿಸರ್ಜಿಸಿ ಅದರದಂತ ಕಲಶದ ನೀರನ್ನು ತೀರ್ಥವಾಗಿ ಸ್ವೀಕರಿಸಿದ್ರೆ ನಿಮಗೆ ಪೂರ್ಣ ಪಾರ್ವತಿ ಪರಮೇಶ್ವರ ಅನುಗ್ರಹ ಸಿದ್ಧಿಸಿ ದಾಂಪತ್ಯ ಸೌಖ್ಯ ಇಷ್ಟವರ ಪ್ರಾಪ್ತಿ ಮದುವೆ ಆಗದಿದ್ದವರಿಗೆ ಇಷ್ಟವರ ಪ್ರಾಪ್ತಿ ಮದುವೆ ಆಗದಿದ್ದವರಿಗೆ ದಾಂಪತ್ಯ ಜೀವನದ ಸಿದ್ಧಿಯು ಸಿದ್ಧಿಸುತ್ತದೆ ಇದಿಷ್ಟು ಕೋಕಿಲ ವ್ರತದ ಮಹಿಮೆ ಕೋಕಿಲ ವ್ರತದ ಕ್ರಮ ಅದರೊಂದಿಗೆ ರಾಹು ಮತ್ತು ಕೇತುಗಳು ಇವತ್ತು ಕೇತು ಮೀನ ರಾಶಿಯನ್ನು ರಾಹು ಕನ್ಯಾ ರಾಶಿಯನ್ನು ಪ್ರವೇಶಿಸುವ ದಿನವೂ ಹೌದು ಹೀಗೆ ಅವರು ಇದುವರೆಗೆ ಮೇಷ ಮತ್ತು ತುಲಾದಲ್ಲಿ ಇದ್ದವರು ಮೇಷದಲ್ಲಿ ಕೇತು ತುಲಾದಲ್ಲಿ ರಾಹು ಇದ್ದವರು ಇವತ್ತು ಕೇತು ಮೀನ ರಾಶಿಗೆ ರಾಹು ಮತ್ತು ಕೇತುಗಳಿಗೆ ಹಿಂದೆ ಸಂಚಾರ ಅವರು ಹಿಂದಿನ ರಾಶಿಗಳಿಗೆ ಬರುವುದು ಒಂದು ರಾಶಿಯಿಂದ ಹಿಂದಿನ ರಾಶಿಗೆ ಬರುವುದಾದ್ರಿಂದ ಅವರಿಗೆ ಹಿಂದಿನ ವಕ್ರಗತಿ ಆದದ್ರಿಂದ ಅವನು ಹಿಂದಿನ ರಾಶಿಗೆ ಅರ್ಥಾತ್ ಕನ್ಯಾ ರಾಶಿಗೆ ರಾಹು ಹಾಗೂ ಮೀನ ರಾಶಿಗೆ ಕೇತು ಪ್ರವೇಶಿಸುವ ದಿನ ಇವತ್ತು ಇದಿಷ್ಟು ಇವತ್ತಿನ ದಿನ ವಿಶೇಷ ಗುರುಗಳೇ ಕೋಕಿಲಾ ವ್ರತದ ಬಗ್ಗೆ ಬಹಳ ಸೊಗಸಾಗಿ ವಿವರಿಸಿದ್ರಿ ಜೊತೆಗೆ ಹೆಣ್ಣು ಮಕ್ಕಳಿಗೆ ಇವೆಲ್ಲವೂ ಮುಖ್ಯವಾದಂತಹ ವ್ರತಗಳು ಅದರ ಒಂದು ವಿವರಣೆಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಕೋಕಿಲಾ ವ್ರತ ಮುತ್ತೈದೆಯರಿಗೆ ಮನೆಯಲ್ಲಿರುವಂತಹ ಮದುವೆಯಾದಂಥ ಹೆಣ್ಣು ಮಕ್ಕಳಿಗೆ ತನ್ನ ಸಂಸಾರವನ್ನು ಕಾಪಾಡಿಕೊಳ್ಳೋದಕ್ಕೆ ದೀರ್ಘ ಸುಮಂಗಳಿಯಾಗಿ ಬದುಕೋದಕ್ಕೆ ಜೊತೆಗೆ ತಮ್ಮ ದಾಂಪತ್ಯ ಜೀವನವ ಸುಖವಾಗಿ ಇರೋದಕ್ಕೆ ಏನೆಲ್ಲ ಮಾಡಬೇಕು ಯಾವ ವ್ರತವನ್ನು ಮಾಡಿದ್ರೆ ಮನೆಯಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ ವಿರಾಮದ ನಂತರ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ನೀವು ನೋಡ್ತಾ ಇದ್ದೀರಾ ಸುವರ್ಣ ಒಂದು ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನಿಂದ ಪ್ರಾರಂಭ ಮಾಡಿ ಒಂದು ತಿಂಗಳ ಕಾಲ ಮಾಡುವಂತಹ ಕೋಕಿಲಾ ವ್ರತದ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಕೋಕಿಲಾ ವ್ರತವನ್ನ ಮಾಡುವ ಇಚ್ಛೆ ಇರೋರು ಇಂದಿನಿಂದ ಪ್ರಾರಂಭ ಮಾಡಿ ಶ್ರದ್ಧಾ ಭಕ್ತಿಯಿಂದ ಒಂದು ತಿಂಗಳ ಕಾಲ ಆ ವ್ರತವನ್ನ ಮಾಡಬೇಕಾಗುತ್ತೆ ಈಗ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಗುರುಗಳೇ ಮೇಷರಾಶಿಯ ಬಗ್ಗೆ ಇವತ್ತು ಏನ್ ಹೇಳ್ತೀರಿ ಮೇಷರಾಶಿಯವರು ಏನನ್ನಾದರೂ ಒಂದು ಹೊಸ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಇರುತ್ತದೆ ಅವರಿಗೆ ಕಳೆದ ಕೆಲವು ದಿವಸದಿಂದ ಅವರೊಂದು ಕ್ರಿಯೇಟಿವ್ ಮನಸ್ಥಿತಿಯವರಂದು ಏನನ್ನಾದರೂ ಒಂದು ಹೊಸತನವನ್ನು ಕಾಣಬೇಕು ಬರೇ ಒಂದೇ ಮೊನೋಟನಸ್ ಅಂದರೆ ಒಂದೇ ಥರದ ಮಾನಸಿಕವಾದಂಥ ಭಾವನೆಯಲ್ಲೇ ಮುಂದುವರಿಯುವುದರಲ್ಲಿ ಜೀವನದಲ್ಲಿ ಆಸಕ್ತಿ ಇಲ್ಲದೆ ಹೊಸ ಹೊಸತನದ ಲವಲವಿಕೆಯ ಜೀವನೋತ್ಸಾಹವುಳ್ಳವರಾಗಿದ್ದು ಅಂತಹ ಮೇಷರಾಶಿಯವರು ಇವತ್ತು ಏನೋ ಹೊಸತನ್ನು ಸಾಧಿಸಬೇಕು ಅಂತನ್ನುವಂಥದ್ದು ಏನೋ ಪ್ರಯತ್ನ ಮಾಡಿದ್ದು ಅದು ಕೈಗೂಡಿ ಇವತ್ತು ಖುಷಿ ಪಡುವಂಥ ಯೋಗ ಫಲಿದ ಅವರು ಏನೋ ಒಂದು ಹೊಸ ಆವಿಷ್ಕಾರ ಮಾಡಿದರು ಹೊಸ ಚಿತ್ರ ಬರೆದರು ಹೊಸತೇನೋ ರಚನೆ ಮಾಡಿದರು ಹೊಸತೇನೋ ಹೊಸತಾದಂಥ ರಾಗ ಸಂಯೋಜನೆ ಮಾಡಿದರು ಹೊಸತಾಗಿ ಏನೋ ನಟನೆಯಲ್ಲಿ ಅವರು ಕಲಾವಿದರಾಗಿದ್ದರು ಹೊಸತಾಗಿ ನಟನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಹೊಸತನವನ್ನು ಬಿಂಬಿಸಿದರು ಅಥವಾ ಮಾತುಗಾರಿಕೆಯಲ್ಲೂ ಏನೋ ಒಂದು ಹೊಸತಾದಂತಹ ಒಂದು ಶಬ್ದವನ್ನು ಏನೋ ಹೇಳಿದ್ದು ಅದು ಕ್ಲಿಕ್ ಹಾಕ್ಕೊಂಡು ಅದರದ್ದು ಆ ರೀತಿಯದ್ದಾದಂಥ ಒಂದೊಂದು ಸ್ವಾರಸ್ಯ ಹಾಕ್ಕೊಳ್ಳುವಂಥ ಒಂದು ಹೊಸತನದ ಸಾಧನೆಯಿಂದ ಖುಷಿ ಪಡುವ ಒಂದು ಸಂತೋಷ ಪಡುವಂಥ ಯೋಗ ಫಲ ಇವತ್ತು ಮೇಷರಾಶಿಯವರಿಗಿದೆ ಎಡ ಕಣ್ಣಿಗೆ ಕಸ ಹೊಕ್ಕು ಕಿರಿಕಿರಿ ಆಗಲಿದೆ ಇವತ್ತು ಮೇಷರಾಶಿಯವರಿಗೆ ಅವರದಾದಂಥ ಎಡ ಕಣ್ಣಿಗೆ ಕಸ ಹೊಕ್ಕು ಆ ಕಸದ ದೆಸೆಯಿಂದಾಗಿ ಕಣ್ಣು ಸರಿ ತೆರಲಿಕ್ಕೂ ಆಗೋದಿಲ್ಲ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇಡೀ ದಿನ ಇರಿಟೇಷನ್ ಆಗ್ತದೆ ಯಾವ ರೀತಿ ನೀರು ಹಾಕಿದ್ರು ಯಾವ ರೀತಿ ಇದು ಮಾಡಿದ್ರು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಆ ಕೆಲಸದ ಜಾಗ ಬಿಟ್ಟುಕೊಂಡು ಆಸ್ಪತ್ರೆಗೆ ಹೋಗುವಂತಿಲ್ಲ ಡಾಕ್ಟರ್ ಹತ್ರ ಹೋಗುವಂತಿಲ್ಲ ಹಾಗೆ ಅಂತ ಅಲ್ಲಿ ಕಿರಿಕಿರಿ ಆಗ್ತಾ ಇದೆ ನೋವು ಅನುಭವಿಸ್ತಾ ಕೆಲಸ ಮಾಡುವಂಥ ಪರಿಸ್ಥಿತಿಯಿಂದಾಗಿ ರಗಳೆ ಅನುಭವಿಸುವ ಯೋಗ ಫಲ ಇವತ್ತು ಮೇಷರಾಶಿಯವರಿಗೆ ಎಡ ಕಣ್ಣಿಗೆ ಯಾವುದೋ ಒಂದು ರೀತಿ ಪೆಟ್ಟಾಗೋದು ಕಸ ಹೋಗೋದು ಇತ್ಯಾದಿಯಾಗಿ ರಗಳೆ ಆಗುವ ಯೋಗ ಫಲ ಇದೆ ಈ ಎಡ ಕಣ್ಣಿನ ಸಮಸ್ಯೆಯ ಬೀಡಾ ಪರಿಹಾರಕ್ಕೆ ಅವರು ಗಣಪತಿಯ ಧ್ಯಾನವನ್ನು ಮಾಡುವುದು ಓಂ ಗ್ಲೌಂ ಗಂ ಗಣಪತಯೇ ನಮಃ
ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅಥವಾ ಮನೆಯ ಸಮೀಪ ಗಣೇಶ ದೇವಸ್ಥಾನ ಇದ್ದರೆ 21 ಗರಿಕೆ ಹುಲ್ಲನ್ನು ಅಲ್ಲಿ ಅರ್ಪಿಸುವುದು ಅಥವಾ ಗಣಪತಿಗೆ ಕಡಲೆ ಮತ್ತು ಬೆಲ್ಲವನ್ನು ಬೆರೆಸಿ ನೈವೇದ್ಯ ಮಾಡಿ ದೇವರೇ ನನಗೆ ಒಳ್ಳೆಯದು ಮಾಡು ಅಂತ ಪ್ರಾರ್ಥನೆ ಮಾಡುವುದು ಮಾಡೋದರಿಂದ ಮೇಷ ರಾಶಿಯವರಿಗೆ ಗಣಪತಿ ಅನುಗ್ರಹ ಬಂದು ಕಣ್ಣಿಗೆ ಕಸ ಹೋಗುವಂತ ಏನು ಸಮಸ್ಯೆ ಬಂದಿತ್ತು ಅದು ಪರಿಹಾರ ಆಗುತ್ತೆ ಹೊಸ ಹರ್ಷದೊಂದಿಗೆ ಹೊಸ ವಿಷಯಗಳು ನಿಮಗಾಗಿ ಕಾಯ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ರಲ್ಲ ಈಗ ವೃಷಭ ರಾಶಿಯ ಬಗ್ಗೆ ತಿಳ್ಕೊಳ್ಳುವಂತ ಸಮಯ ಗುರುಗಳೇ ವೃಷಭ ರಾಶಿಯ ಬಗ್ಗೆ ತಿಳಿಸಿ ವೃಷಭ ರಾಶಿಯವರಿಗೆ ಕುಟುಂಬದ ಸಜ್ಜನ ಸ್ತ್ರೀ ವ್ಯಕ್ತಿಯ ಸಹಾಯದಿಂದ ಸಮಸ್ಯೆ ಪರಿಹಾರ ಇವರ ಕುಟುಂಬದಲ್ಲಿ ಯಾರೋ ಬಹಳ ಒಳ್ಳೆಯ ಹೆಂಗಸು ಸಾತ್ವಿಕ ಸ್ವಭಾವದ ಸಹೃದಯತೆಗೆ ಇನ್ನೊಂದು ಸ್ವರೂಪ ಅನ್ನುವಂತ ಒಬ್ಬರು ಹೆಂಗಸರು ಇದ್ದಾರೆ ಇವರ ಕುಟುಂಬದವರು ಅವರು ಯಾರಿಗೇ ಅವರ ಕುಟುಂಬದಲ್ಲಿ ಕಷ್ಟ ಬಂದರೂ ತನ್ನ ತನವನ್ನು ಮರೆತು ತ್ಯಾಗಮಯಿಯಾಗಿಕೊಂಡು ಉಪಕಾರ ಮಾಡುವಂತ ಒಂದು ಸಜ್ಜನ ಹೆಂಗಸು ಅಂತಹ ಹೆಂಗಸು ಇವರಿಗೇನೋ ಇವತ್ತು ವರ್ಕ್ ಲೋಡ್ ಇದೆ ಅಥವಾ ಕೆಲಸದ ಒತ್ತಡ ಇದೆ ಮನೆಯಲ್ಲಿ ಏನೋ ಒಂದು ಕೆಲಸ ಹಮ್ಮಿಕೊಂಡಿದ್ದಾರೆ ಧಾರ್ಮಿಕ ಕಾರ್ಯ ಇರಬಹುದು ವಿಶೇಷವಾದ ಏನೋ ಕೆಲಸ ಕಾರ್ಯ ಇರಬಹುದು ಇವತ್ತು ಯಾರೋ ಎಷ್ಟು ಜನ ಇದ್ದರೂ ಸಹಕಾರಕ್ಕೆ ಸಿಕ್ಕಿದ್ರೆ ಬಹಳ ಉಪಕಾರ ಆಗುವಂತ ಒಂದು ದಿನ ಇವರಿಗೆ ಹಾಗಿರುವಾಗ ಆ ಸಜ್ಜನ ಕುಟುಂಬದ ಹೆಂಗಸು ಇವರ ಮನೆಗೆ ಇವರಿಗೆ ಒದಗಿ ಬಂದು ಇವರದಂತ ಸಮಸ್ಯೆ ನೀಗಿಸುವುದು ಅರ್ಥಾತ್ ಕೆಲಸದ ಒತ್ತಡವನ್ನು ನೀಗಿಸಲಿಕ್ಕೆ ಬೇಕಾಗುವ ಸಹಕಾರ ಕೊಟ್ಟದರಿಂದ ಅವರ ಸಹಕಾರದಿಂದ ತೃಪ್ತಿಯನ್ನು ಹೊಂದಿ ಅವರದ ಕೆಲಸ ಸುಸೂತ್ರವಾಗಿ ಸಂತೋಷ ಅನುಭವಿಸಿ ಆ ಹೆಂಗಸಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತ ಯೋಗ ಫಲ ಇವತ್ತು ವೃಷಭ ರಾಶಿಯವರಿಗಿದೆ ಕೆಳ ಹೊಟ್ಟೆಯ ಭಾಗದಲ್ಲಿ ಚರ್ಮದ ಕಿರಿಕಿರಿ ಉಂಟಾಗಲಿದೆ ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಏನೋ ಇವತ್ತು ಚರ್ಮದ ರವೆಷ್ಟು ನವೆ ವೃಷಭ ರಾಶಿಯವರಿಗೆ ಬಾಧಿಸಿತು ಅವರದಂತ ಹೊಟ್ಟೆಯ ಭಾಗದಲ್ಲಿ ಚರ್ಮದ ಯಾವುದೋ ಒಂದು ರೀತಿಯಲ್ಲಿ ಒಂದು ಅಪ್ಸೋದು ಸುತ್ತು ಅಂತ ಹೇಳ್ತಾರೆ ಅಥವಾ ಚರ್ಮದ ಸುತ್ತಲ್ಲಿ ಏನಾದರೂ ಒಂದು ಕಿರಿಕಿರಿ ಬರುವುದು ಅಲರ್ಜಿ ಥರ ಆಗುವುದು ಅಥವಾ ದೊರಗಾದ ಬಟ್ಟೆ ತರಚಿ ಗಾಯ ಆಗಿ ರಗಳೆ ಆಗೋದು ಹೀಗೇನೋ ಆಗುವಂತಹ ಯೋಗ ಫಲ ಇವತ್ತು ವೃಷಭ ರಾಶಿಯವರಿಗೆ ಕೆಳ ಹೊಟ್ಟೆಯಲ್ಲಿ ಚರ್ಮದ ಸಂಬಂಧವಾದಂಥ ಏನೋ ವೇದನೆ ಅಥವಾ ಕಿರಿಕಿರಿ ಅಥವಾ ಸಮಸ್ಯೆಯನ್ನು ಅನುಭವಿಸುವ ಯೋಗ ಫಲ ಇದೆ ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ನಾಗದೇವರನ್ನು ಧ್ಯಾನಿಸುವುದು ಓಂ ನಾಗದೇವತಾಯ ನಮಃ ಎಂದು ನಾಗನನ್ನು ಧ್ಯಾನಿಸಬಹುದು ಅಥವಾ ಸಹಸ್ರ ಶೀರ್ಷಂ ದ್ವಿಸಹಸ್ರ ಜಿಹ್ವಂ ಪಿಶಂಗ ನೇತ್ರಂ ಕಪಿಲಾಂಶುಕಾಡ್ಯಂ ವಿಷಾಯುಧಂ ಪ್ರೋಜ್ಜಿತ ದಂಷ್ಟ್ರಬಾಹುಂ ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ ಎಂದು ನಾಗರಾಜಾಯ ನಮಃ ಎಂದು ನಾಗದೇವರನ್ನು ಧ್ಯಾನಿಸುವುದರಿಂದಲೂ ಸಮಸ್ಯೆ ಬಗೆಹರಿಯುತ್ತದೆ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ನಾಗದೇವರ ಅನುಗ್ರಹ ಅತ್ಯಗತ್ಯ ಆದ್ದರಿಂದ ನಾಗರ ದೇವರನ್ನ ಪೂಜಿಸಬೇಕು ಅಂತ ಹೇಳಿದ್ದಾರೆ ಈಗ ಮಿಥುನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಗುರುಗಳೇ ಮಿಥುನ ರಾಶಿಯ ಬಗ್ಗೆ ತಿಳಿಸಿ ಮಿಥುನ ರಾಶಿಯವರಿಗೆ ಅವರು ಕಲಾವಿದರಾಗಿದ್ದರೆ ಅಥವಾ ಕಲಾ ವ್ಯವಸಾಯಿಗಳಾಗಿದ್ದರೆ ಯಾವುದೋ ಕಲಾ ಪ್ರತಿಭೆಗೆ ಮನ್ನಣೆ ದೊರಕಿ ಖುಷಿಯಾಗುತ್ತದೆ ಅವರು ಕಲಾವಿದರಾಗಿದ್ದರೆ ಸಂಗೀತದ ಕಲಾವಿದರಾಗಿರ್ಬೋದು ನೃತ್ಯ ಕಲಾವಿದರಾಗಿರ್ಬೋದು ಪೇಂಟಿಂಗ್ ಕಲಾವಿದರಾಗಿರ್ಬೋದು ವಾದನಗಳ ವಾದಿಸುವ ಕಲಾವಿದರಾಗಿರ್ಬೋದು ಯಾವುದೋ ಒಂದು ವಿಭಾಗದ ಕಲಾ ನೈಪುಣ್ಯವನ್ನು ಅವರು ಹೊಂದಿದ್ದು ಆ ಕಲಾ ನೈಪುಣ್ಯದ ಪ್ರದರ್ಶನಕ್ಕೆ ಇವತ್ತು ಅವರಿಗೆ ಒಂದು ಅವಕಾಶ ದೊರಕಿ ಆ ಪ್ರದರ್ಶನ ಜನರಿಗೆ ಬಹಳ ಖುಷಿಯಾಗಿ ವಾಹ್ ಎಂಥ ಕಲಾವಿದರಯ್ಯ ಎಂಥ ಕಲಾ ಪ್ರತಿಭೆ ಅಂತ ಇವರ ಕಲಾ ಪ್ರತಿಭೆಯನ್ನು ಅಭಿನಂದಿಸಿ ಇವರಿಗೆ ಆ ಕಲಾ ಪ್ರತಿಭೆಗೆ ಸಿಕ್ಕ ಮನ್ನಣೆಯಿಂದ ಖುಷಿ ಪಡುವಂತಹ ಯೋಗ ಫಲ ಇವತ್ತು ಮಿಥುನ ರಾಶಿಯವರಿಗಿದೆ ಇನ್ನೊಬ್ಬರ ವ್ಯವಹಾರದಲ್ಲಿ ಪ್ರವೇಶಿಸಿ ಅನಗತ್ಯವಾದಂತಹ ಟೀಕೆಗೆ ಗುರಿಯಾಗುವ ಯೋಗ ಫಲವು ಮಿಥುನ ರಾಶಿಯವರಿಗಿದೆ ಇವರಿಗೆ ಸಂಬಂಧಪಟ್ಟವರು ಯಾರೋ ಏನೋ ತಾಪತ್ರಯದಲ್ಲಿದ್ದಾರೆ ಅಂತ ಅವರು ಕೇಳಲಿಲ್ಲ ಇವತ್ತು ಇವು ನಮಗೊಂದು ಬಂದು ಉಪಕಾರ ಮಾಡಿ ಅಂತ ಅದು ಅವರದೇ ಆದಂಥ ಒಂದು ಸಮಸ್ಯೆ ಅವರು ತಾವೇ ನಿಭಾಯಿಸಬೇಕು ಅಂತ ಅಥವಾ ಅವರು ಪ್ರೈವೇಸಿ ಅರ್ಥಾತ್ ತಮ್ಮದಾದಂಥ ಏಕಾಂತತೆಯನ್ನು ಬಯಸುವ ವ್ಯಕ್ತಿ ಇವರು ಬಹಳ ಅವರಿಗೆ ಉಪಕಾರ ಮಾಡುವವರು ತನಗೆ ಬೇಕಾದವರು ಅನ್ನುವಂತಹ ಒಂದು ತೀಟೆಯೊಂದಿಗೆ ಅವರಿಗೇನೋ ಉಪಕಾರ ಮಾಡಲಿಕ್ಕೆ ಹೋಗಿ ಅವರಿಗೆ ಅದು ಇಷ್ಟ ಆಗದೆ ನೀನು ಯಾಕೆ ಇದಕ್ಕೆ ತಲೆ ಹಾಕ್ತಿ ನಾ ಸುಧಾರಿಸ್ಕೊಳ್ತೇನೆ ನೀ ಬೇಕಾಗಿಲ್ಲ ಇಲ್ಲಿ ನೀ ಸುಮ್ಮನೆ ನಿನ್ನ ಕೆಲಸ ನೋಡಿ ನೋಡೋಣ ಅಂತ ಇವರನ್ನು ಏನೋ ಅವರು ಟೀಕೆ ಮಾಡಿ ನಾನು ಉಪಕಾರ ಮಾಡಲಿಕ್ಕೆ ಹೋಗಿ ಬೈಗಳು ತಿಂದೆ ಅನಾವಶ್ಯಕ ನನಗಿದ್ದು ಬೇಡ ಇತ್ತು ಅಂತ ಮಿಥುನ ರಾಶಿಯವರು ಬೇಸರ ಪಡುವಂತಹ ಒಂದು ಯೋಗ ಫಲ ಇವರು ಬೇಡದ ಕೆಲಸ ಮಾಡಲಿಕ್ಕೆ ಹೋಗಿ ಅನುಭವಿಸುವ ಯೋಗ ಫಲ ಇದೆ ಇವರು ಒಳ್ಳೆ ಹೃದಯದಲ್ಲಿ ಮಾಡಲಿಕ್ಕೆ ಹೋದರು ಅವರಿಗೆ ಅದು ಇಷ್ಟ ಇಲ್ಲದೆ ಅವರ ಟೀಕೆಗೆ ಗುರಿಯಾಗಿ ಚಿಂತೆ ಅನುಭವಿಸುವ ಯೋಗ ಫಲ ಮಿಥುನ ರಾಶಿಯವರಿಗಿದೆ ಈ ರೀತಿಯದಾದಂತಹ ಒಂದು ಉಪಕರಿಸ ಹೋಗಿ ಅಪಮಾನಕ್ಕೆ ಒಳಗಾಗುವಂತಹ ಏನು ಸಮಸ್ಯೆ ಮಿಥುನ ರಾಶಿಯವರಿಗೆ ಬಂದಿತ್ತು ಆ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ಎಂದು ಪಾರ್ವತಿಯ ಗೌರಿಯ ಮಂತ್ರವನ್ನು ಜಪಿಸುವುದು ಅಥವಾ ಓಂ ಗೌರಿಯೈ ನಮಃ ಅಥವಾ ಅನ್ನಪೂರ್ಣೇಶ್ವರಿಯೈ ನಮಃ ಎಂದು ದೇವಿಯನ್ನು ಧ್ಯಾನಿಸುವುದು ಮಾಡುವುದರಿಂದ ಮಿಥುನ ರಾಶಿಯವರಿಗೆ ಅವರ ಸಮಸ್ಯೆ ಬಗೆಹರಿದು ಮನಃಶಾಂತಿ ಸಿಗುತ್ತದೆ
ಕೆಲವೊಮ್ಮೆ ಜೀವನದಲ್ಲಿ ಆಕಸ್ಮಿಕವಾಗಿ ತೊಂದರೆಗಳು ಎದುರಿ ಬರುತ್ತೆ ಆದರೆ ಆ ತೊಂದರೆಗಳಿಂದ ಪರಿಹಾರವನ್ನ ಪಡೆಯೋದು ಹೇಗೆ ಅಂತ ನೀವು ಕೇಳಿದ್ರೆ ಇಂಥ ಸಣ್ಣ ಪುಟ್ಟ ಪರಿಹಾರಗಳು ಇದ್ದೇ ಇರುತ್ತೆ ಅದರಿಂದ ನಮಗಾಗುವಂತ ಆಪತ್ತು ದೂರವಾಗುತ್ತೆ ಮುಂದಿನ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ವಿರಾಮದ ನಂತರ ತತಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮಿಥುನ ರಾಶಿಯವರ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದಿನ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕರೆ ಸಿದ್ಧವಾಗಿದೆ ನೋಡೋಣ ಈ ಕರೆ ಯಾರು ಮಾಡಿದ್ದಾರೆ ಅಂತ ಹಲೋ 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 ನಮಸ್ತೆ ಯಾರು ಮಾತಾಡೋದು ನನ್ನ ಹೆಸರು ವರಲಕ್ಷ್ಮಿ ಅಂತ ಮಾತಾಡೋದು ವರಲಕ್ಷ್ಮಿ ಅವರೇ ಯಾರ ಬಗ್ಗೆ ನೀವು ಪ್ರಶ್ನೆ ಕೇಳಬೇಕಾಗಿದೆ ಇವತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯ ನಿಮಗೆ ಗೊತ್ತಿದೆಯಾ ಮಹಾ ಸೇರಿಸಿ ಬಿಟ್ಟೆ ಯಾಕಂದ್ರೆ ಲಕ್ಷ್ಮಿಯೇ ಅವಳು ಮಹಾಲಕ್ಷ್ಮಿ ಆದ್ರೆ ಮತ್ತೆ ಒಳ್ಳೇದಾಗ್ಲಿ ವರಲಕ್ಷ್ಮಿ ಅವರೇ ನಿಮ್ಮದಂತಹ ಸಮಯ ಗೊತ್ತಿಲ್ಲದೆ ಇರೋದ್ರಿಂದ ಜಾತಕ ನೋಡಿ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ದಿನಾಂಕ ಮತ್ತು ಸಮಯ ಗೊತ್ತಿದ್ರೆ ನಮಗೆ ಜಾತಕದ ಆಧಾರದಲ್ಲಿ ಹೇಳಲಿಕ್ಕೆ ಬರ್ತದೆ ಅಷ್ಟೇ ಸಮೀಚೀನವಾಗಿ ಅಷ್ಟೇ ಸರಿಯಾಗಿ ಪ್ರಶ್ನಶಾಸ್ತ್ರದಲ್ಲಿಯೂ ನಿಮ್ಮ ಸಮಸ್ಯೆಗೆ ಉತ್ತರ ಕೊಡ್ಲಿಕ್ಕೆ ಬರ್ತದೆ ಏನು ಕೇಳಬೇಕಿತ್ತು ನಿಮಗೆ ನಂದು ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿದೆ ನಂದು ಯಾವ ಟೈಮ್ ಅಲ್ಲಿ ಹುಟ್ಟಿದ್ದು ಅನ್ನೋದು ನನಗೆ ಕರೆಕ್ಟ್ ಆಗಿ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಏನ್ ಕೇಳಬೇಕು ನಿಮಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಯಾವ ಕೆಲಸನೂ ಆಗ್ತಾ ಇಲ್ಲ ಮನಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಬರುತ್ತೆ ಬಟ್ ಕೈಯಲ್ಲಿ ನಿಲ್ತಾ ಇಲ್ಲ ಸರಿ ವರಲಕ್ಷ್ಮೀ ನಾಮ್ನ್ಯಾ ಸ್ತ್ರೀಯಾಯಾಹ ಭೂತೇಚ ವರ್ತಮಾನೇಚ ಸಮಯೇಚ ಭವಿಷ್ಯತಿ ಶುಭಾಶುಭಾನಿ ಯಾನಿ ಏತಾನಿ ಅಖಿಲಾನ್ನಪಿ ತತ್ವತಃ ಯುಷ್ಮತ್ ಪ್ರಸಾದತಃ ಸರ್ವಂ ಮಮ ಚಿತ್ತೇ ಸ್ಫುರಂತು ಇತಿ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೇ ಮೇ ಸತ್ಯಾಂ ಕುರುವಂತು ಭಾರತೀಂ ವರಲಕ್ಷ್ಮೀ ಅವರೇ ಸಿಂಹರಾಶಿಯವರು ನೀವು ಸಿಂಹಲಗ್ನದವರು ಪ್ರಶ್ನೆಶಾಸ್ತ್ರದ ಪ್ರಕಾರ ಸಿಂಹಲಗ್ನ ಬಂದದೆ ಈ ಸಿಂಹಲಗ್ನಕ್ಕೆ ನಿಮಗೆ ದೇವರ ದಯೆ ಇದೆ ಬುದ್ಧಿವಂತಳಿದ್ದೀರಿ ನೀವು ಬಹಳ ಕೆಪೇಬಲ್ ಹೆಂಗಸು ಆದರೆ ಈಗ ಸದ್ಯದ ಮಟ್ಟಿಗೆ ನಿಮ್ಮ ಜಾತಕದ ಯೋಗಫಲದ ಪ್ರಕಾರ ನಿಮಗೆ ಜಾತಕದ ಟೈಮ್ ಗೊತ್ತಿಲ್ಲ ಆದ್ರಿಂದ ನಿಮ್ಮ ಹುಟ್ಟಿದ ಗಳಿಗೆಯಲ್ಲಿ ಆಗುವಂಥ ಜಾತಕದ ಯೋಗಫಲದ ಪ್ರಕಾರವೇ ಅನಗತ್ಯವಾದ ಖರ್ಚುಗಳೆಲ್ಲ ಒಂದಷ್ಟು ಬರ್ತಾವೆ ನಿಮ್ಮ ಯೋಜನೆ ಮೀರಿ ಖರ್ಚುಗಳು ನೀವು ಇವತ್ತು ಈ ತಿಂಗಳಲ್ಲಿ ಇಷ್ಟು ಸಂಪಾದನೆ ಆಗಿದೆ ನನಗೆ ಇಷ್ಟು ಉಳಿತಾಯ ಮಾಡಿ ಹೀಗೆ ಉಳಿಸಿ ಉಳಿಸಿ ಮುಂದೆ ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಅದಕ್ಕೆ ಸರಿಯಾಗಿ ಉಳಿತಾಯ ಮಾಡಲಿಕ್ಕಾಗದೇ ಇರುವಂಥ ಹೊಸ ಹೊಸ ಖರ್ಚುಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇದು 2013 ಜುಲೈ 13ರವರೆಗೆ 2015 ಜುಲೈ 13ರವರೆಗೂ ಈ ಸಮಸ್ಯೆ ಇದೆ ಅಮ್ಮ ನಿಮಗೆ ಈಗ ದ್ವಾದಶದಲ್ಲಿ ಗುರು ಇದ್ದಾನೆ ಹಾಗಾದ್ರಿಂದ ಈ ಪ್ರಶ್ನೆ ಲಗ್ನಕ್ಕೆ ಆದ್ರಿಂದ 2015 ಜುಲೈ 13ರವರೆಗೆ ಈ ರೀತಿ ಒಂದಲ್ಲ ಒಂದು ಒತ್ತಡ ಬರ್ತಾನೆ ಇರ್ತದೆ ಆದರೆ ನಿಮಗೆ ಯಾವಾಗಲೂ ನಿಮ್ಮ ಯಾವುದೋ ಬೇಡಿಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಸಮಸ್ಯೆ ಏನೂ ದೇವರು ಕೊಡೋದೇ ಇಲ್ಲ ಯಾವತ್ತೂ ಹೇಗೋ ನಿಮಗೆ ಸಮಸ್ಯೆ ನಿಮಗೆ ಆರ್ಥಿಕವಾದಂಥ ವ್ಯವಸ್ಥೆ ಹೇಗೋ ಕೂಡಿ ಬರ್ತದೆ ಉಳಿತಾಯ ಆಗೋದಿಲ್ಲ ನಿಮಗೆ ಧೈರ್ಯ ಇರೋದಿಲ್ಲ ಯಾವಾಗಲೂ ಟೈಟ್ನೆಸ್ ಇರುತ್ತೆ ಬಟ್ ಸಮ್ಹೌ ನಿಮಗೆ ಆರ್ಥಿಕ ಮ್ಯಾನೇಜ್ಮೆಂಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೋ ನಡೆದು ಬಿಡುತ್ತೆ ನೀವು ಹತಾಶರಾಗಬೇಕಾದಂಥ ಗತಿ ಏನಿಲ್ಲ ಮುಂದೆ 2015 ಜುಲೈ 13ರ ನಂತರ ನಿಮಗೆ ಆರ್ಥಿಕ ಪ್ರಗತಿ ಇನ್ನೂ ನಿಮ್ಮ ಇನ್ಕಮ್ ಇನ್ಕ್ರೀಸು ಮತ್ತು ಖರ್ಚುಗಳು ಕಡಿಮೆ ಹಾಕ್ಕೊಂಡು ಉಳಿತಾಯ ಹೆಚ್ಚಾಗುವುದು ಎಲ್ಲ ಯೋಗಪಲಿದೆ ಅದರೊಂದಿಗೆ ನೀವು ಸ್ವಲ್ಪ ಖರ್ಚುಗಾತಿ ವರಲಕ್ಷ್ಮಿ ಅವರೇ ನಿಮಗೆ ಯಾವುದಾದ್ರೂ ಹೊಸತ್ತು ಕಂಡುಕೊಡಲೇಬೇಕು ಅಥವಾ ಅದು ಕೆಲವೊಮ್ಮೆ ನಮ್ಮಲ್ಲಿ ಒಂದು ಕೊಳ್ಳುಬಾಕ ಸಂಸ್ಕೃತಿ ಇತ್ತು ಅದು ನನಗೂ ಇದೆ ಮಾರ್ಕೆಟ್ನಲ್ಲಿ ಏನಾದರೂ ಚೆನ್ನಾಗಿ ಕಂಡುಬಿಟ್ರೆ ಇದೊಂದು ನಮ್ಮ ಹತ್ರ ಇರಲಿ ಇದು ಬೇಕು ಅಂತ ಅನ್ನೋದನ್ನು ಖರೀದಿಸುವಂಥ ಒಂದು ಹುಚ್ಚಿರ್ತದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಇದು ಒಂದು ಎರಡನೆಯದಾಗಿ ನಿಮ್ಮದಂಥ ಈ ಸಮಸ್ಯೆಯ ಪರಿಹಾರಕ್ಕೆ ನೀವು ಶಾರದಾದೇವಿಯನ್ನು ಮತ್ತು ರಾಮದೇವರನ್ನು ಧ್ಯಾನಿಸ್ತಾ ಇರುವುದರಿಂದ ಓಂ ರಾಮದೇವಾಯ ನಮಃ ಅಥವಾ ರಾಮಭದ್ರಾಯ ನಮಃ ಅಥವಾ ರಾಮಚಂದ್ರಾಯ ನಮಃ ಅಂತೆನ್ನುವಂಥ ದಿನಕ್ಕೆ 108 ಹೇಳು ಸಲ ಹೇಳುವುದು ಹಾಗೂ ಶಾರದಾ ಮಾತೆಯನ್ನು ಓಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನು 108 ಬಾರಿ ಬೆಳಿಗ್ಗೆ ಅಥವಾ ಸಂಜೆ ಜಪಿಸ್ತಾ ಇರುವುದು ಮತ್ತು ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಿಯಾದರೂ ದುರ್ಗಾ ದೇವಾಲಯ ಇದ್ದರೆ ಶುಕ್ರವಾರ ಹೋಗಿ ಕುಂಕುಮಾರ್ಚನೆ ಕೊಟ್ಟು ಪ್ರಸಾದ ತೆಗೆದುಕೊಂಡು ಬರುವುದು ನಿಮಗೆ ಒಳ್ಳೆಯದಾದಂಥ ಅನುಗ್ರಹವನ್ನು ಕೊಡ್ತದೆ ಯೋಜನಾಬದ್ಧ ಜೀವನ ಮಾಡಿ ಮತ್ತು ಸ್ವಲ್ಪ ಎದುರು ಸಿಟ್ಟಿದೆ ಮತ್ತು ನೀವು ಸಣ್ಣ ವಿಷಯನ ಮನಸ್ಸಿಗೆ ಹಚ್ಚಿಕೊಳ್ಳುವಂಥ ಒಬ್ಬರು ಗಿರಾಕಿ ನೀವು ಅಂದರೆ ಏನಾದರೂ ಟೆನ್ಷನ್ ಆದರೆ ಮನಸ್ಸಿಗೆ ತುಂಬ ಡಿಪ್ರೆಸ್ಡ್ ಆಗಿಬಿಡ್ತೀರಿ ಮತ್ತು ಪಕ್ಕ ಸಿಟ್ಟು ಬರುತ್ತೆ ಹಾಗಾಗಿ ಸಂಬಂಧಗಳಲ್ಲಿ ಒಮ್ಮೊಮ್ಮೆ ಕಿರಿಕಿರಿ ಮಾಡ್ಕೊಳ್ತೀರಿ ಸಮಾಧಾನ ಚಿತ್ತದಲ್ಲಿ ಇರಬೇಕು ನೀವು ಅದಕ್ಕೆ ನೀವು ಧ್ಯಾನ ಮಾಡಬೇಕು ನಿಮಗೆ ಸ್ವಲ್ಪ ಎದುರು ಸಿಟ್ಟು ಜಾಸ್ತಿ ಹೌದಷ್ಟೇ
ಆಮೇಲೆ ಸ್ವಲ್ಪ ಸ್ವಲ್ಪ ನೀವು ಸೆನ್ಸಿಟಿವ್ ಮನುಷ್ಯಳು ಹೌದಲ್ಲ, ಮನಸ್ಸಿಗೆ ಹಚ್ಚಿಕೊಳ್ಳೋದು ಜಾಸ್ತಿ. ಈ ಎರಡು ಸ್ವಭಾವವನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಇದು ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆ ರೀತಿಯ ಪ್ರಯತ್ನ ಮಾಡಿ, ಭವಿಷ್ಯ ಚೆನ್ನಾಗಿದೆ, ಒಳ್ಳೆ ಹೆಂಗಸು, ಎಲ್ಲರಿಗೂ ಒಳ್ಳೆದಾಗಬೇಕು ಅಂತ ಬಯಸುವ ಸಹೃದಯಿ ಹೆಣ್ಣು ಗೆಲ್ತೀರಿ, ದೇವರಿದ್ದಾನೆ, ಭಯಪಡಬೇಡಿ. ನಮಸ್ಕಾರ. ವರಲಕ್ಷ್ಮಿಯವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳು ಹೇಳಿದ ಹಾಗೆ, ಗುರುಗಳು ಹೇಳಿದ ವಿಷಯಗಳನ್ನು ನೀವು ಪಾಲಿಸಿದ್ದೇ ಆದರೆ ನಿಮಗೆ ಜೀವನದಲ್ಲಿ ಜಯವಾಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ನಾವು ಕೂಡ ಶುಭಾಶಯಗಳನ್ನು ತಿಳಿಸ್ತೀವಿ. ಈಗ ಮುಂದಿನ ರಾಶಿ ಫಲದ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಬಗ್ಗೆ ಗುರುಗಳು ಹೇಳ್ತಾರೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ. ಗುರುಗಳೇ, ಕರ್ಕಾಟಕ ರಾಶಿಗೆ ಇವತ್ತು ಹೇಗಿದೆ? ಕರ್ಕಾಟಕ ರಾಶಿಯವರು ಇವತ್ತು ತಮ್ಮದಾದಂಥ ನಿಪುಣ ಮಾತುಗಾರಿಕೆಯಿಂದ ವಿವಾದವನ್ನು ಬಗೆಹರಿಸಿಕೊಳ್ತಾರೆ ಅಂತ. ಇವರು ಏನೋ ಒಂದು ಗಡಿಬಿಡಿಯಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾರೆ, ಯಾರದೋ ಪರವಾದಂತಹ ವ್ಯವಹಾರದಲ್ಲಿ ತಪ್ಪು ಮಾಡಿದ್ದಾರೆ. ಆದ್ದರಿಂದ ಅವರು ಸಿಟ್ಟುಗೊಂಡು ಇವರ ಮೇಲೆ ಏರಿ ಬರಬೇಕು, ಇವರಿಗೆ ಬೈಬೇಕು, ಇವರಿಗೆ ಏನೋ ಅದಕ್ಕಾದಂಥ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು ಅಂತ ಅವರು ಏರಿ ಬರ್ತಾರೆ. ಆ ಬಂದಾವಾಗ ಇವರು ಮಾತುಗಾರಿಕೆಯಿಂದ, ನಿಪುಣ ಮಾತುಗಾರಿಕೆಯಿಂದ ಅವರನ್ನು ಪಟಾಯಿಸಿ, ಅವರನ್ನು ಸಮಜಾಯಿಸಿಕೊಟ್ಟು, ಅವರು ಇವರ ಮೇಲೆ ಏರಿಬೇರಬೇಕು ಅಂತ ಆ ಸಿಟ್ಟುಕೊಂಡದ್ದನ್ನು ಉಪಶಮನ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ, ಅರ್ಥಾತ್ ತಮ್ಮ ಕಾರ್ಯ ಸಾಧನೆ ಮಾಡುವ ಅಥವಾ ಆ ತಾಪತ್ರಯದಿಂದ ಪಾರಾಗುವಂತಹ ಯೋಗ ಫಲ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಅವರು ಏನೋ ಇವರ ಮೇಲೆ ಏರಿ ಬರುವಾಗ ನಾನು ಹಾಗೆ ಮಾಡಿದ್ದಲ್ಲ, ಈ ಉದ್ದೇಶ ಇರಲಿಲ್ಲ, ನಿಮಗೆ ಬೇಸರ ಆಗುವಾಗ ನನಗೆ ಅಪೇಕ್ಷೆ ಇರಲಿಲ್ಲ, ತಪ್ಪಾಗಲಿಲ್ಲ, ಅದು ನಾನು ಸರಿಯಾಗಿ ಮಾಡಿದ್ದೇನೆ ಅಂತ ಹೀಗೇನೋ ಪಟಾಯಿಸಿ ಅವರಿಗೆ ತಮ್ಮದಾದಂಥ ಸಿಟ್ಟು, ಅವರಿಗೆ ಸಿಟ್ಟು ಬಂದದ್ದೇ ತಪ್ಪು ಅಂತನ್ನುವಂತೆ ಅವರಿಗೆ ಬಿಂಬಿಸಿ ಇವರು ತಮ್ಮನ್ನು ಬಚಾಯಿಸಿಕೊಳ್ಳುವಂತಹ ಯೋಗ ಫಲ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಹಾಗೆಯೇ ಕರ್ಕಾಟಕ ರಾಶಿಯವರಿಗೆ ವಿಶೇಷ ಪ್ರಯತ್ನ ಮಾಡಿಯೂ ಬರಬೇಕಾದಂತಹ ಹಣ ಬರದೆ ಇವತ್ತು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸುವ ಯೋಗ ಫಲ ಇದೆ. ಯಾರಿಗೋ ಹಣ ಕೊಟ್ಟಿದ್ದಾರೆ, ಅದು ಇವತ್ತು ವಾಪಸ್ಸು ಬರಬೇಕಿತ್ತು, ಅಥವಾ ಬ್ಯಾಂಕಿನಲ್ಲಿ ಲೋನು ಅಪೇಕ್ಷೆ ಪಟ್ಟಿದ್ದಾರೆ ಅದು ಸಿಗಬೇಕಿತ್ತು, ಅಥವಾ ಯಾರ ಹತ್ರ ತಮ್ಮ ಆಪ್ತರ ಹತ್ರ ತಮಗೆ ಸ್ವಲ್ಪ ಧನ ಸಹಾಯ ಬೇಕು ಅಂತ ಹೇಳಿದ್ದಾರೆ, ಅವರು ಇವತ್ತು ಕೊಡುವ ಅಂತ ಹೇಳಿದರು, ಅದು ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ದಾರೆ. ಹೀಗೆ ಯಾವ ನಿಟ್ಟಿನಲ್ಲಿ ಇವರಿಗೆ ಹಣ ಬರಬೇಕು ಅಂತ ಇವರು ಯೋಜನೆ ಮಾಡಿದ ಎಲ್ಲ ಪ್ರಯತ್ನವು ಕೈಗೂಡದೆ, ಇವರಿಗೆ ಬೇಕಾಗುವ ಹಣ ಸಿಗದೆ ಆರ್ಥಿಕವಾದಂಥ ಮುಗ್ಗಟ್ಟಿನಿಂದ ಇವತ್ತು ಚಡಪಡಿಸುವ ಯೋಗ ಫಲ ಕರ್ಕಾಟಕ ರಾಶಿಯವರಿಗಿದೆ. ಅವರು ಆರ್ಥಿಕವಾದಂಥ ವ್ಯವಹಾರ ಏನು ಮಾಡಿದರೂ ನೀಗಲಿಕ್ಕಾಗೋದಿಲ್ಲ, ಅವರಿಗೆ ಸರಿಯಾಗಿ ಬೇಕಾದಂಥ ಪ್ರಯೋಜನ ಆಗೋದಿಲ್ಲ, ಈ ರೀತಿ ಟೆನ್ಷನ್ ಬರುವಂಥ ಯೋಗ ಫಲ ಇದೆ. ಈ ರೀತಿಯಾದಂಥ ಸಮಸ್ಯೆಯ ಪರಿಹಾರಕ್ಕೆ ಓಂ ನಮ ಶಿವಾಯ ಎಂದು ಶಿವನ ಮಂತ್ರವನ್ನು 108 ಬಾರಿ ಜಪಿಸುವುದು, ಅಥವಾ ಹರ ಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವ ಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂದು ಶಿವನ ಮಂತ್ರವನ್ನು ಜಪಿಸುವುದರಿಂದ ಶಿವಾನುಗ್ರಹ ಸಿಕ್ಕಿ ಕರ್ಕಾಟಕ ರಾಶಿಯವರಿಗೆ ಬರಬಹುದಾದಂತಹ ಶತಾಯುಗತಾಯ ಪ್ರಯತ್ನ ಮಾಡಿಯೂ ಆರ್ಥಿಕ ಸಮಸ್ಯೆ ನೀಗದೇ ಇರುವಂತಹ ಸಮಸ್ಯೆ ಬಗೆಹರಿಯುವ ಯೋಗಫಲ, ಇಷ್ಟದನ್ನ ಪ್ರಾಪ್ತಿಯ ಯೋಗಫಲ ಶಿವ ಕರುಣಿಸ್ಯಾನು, ಪ್ರಯತ್ನಿಸಿರಿ. ಗಿರಿಜಾ ರಮಣ ಕರುಣಾ ಭರಣ ನಂದಿತ ವಾಹನ ಚರಣ ಎಂದೆಲ್ಲ ನಾವು ಹಾಡಿ ಹೋಗ್ಬಿಡುವಂತಹ ಶಿವನನ್ನ ಧ್ಯಾನ ಮಾಡೋದ್ರಿಂದ ಇಂದು ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ಮಿಕ್ಕುಳಿದ ರಾಶಿ ಫಲಗಳ ಬಗ್ಗೆ ತಿಳಿಸ್ತಾರೆ ಗುರುಗಳು. ಒಂದು ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ಸಿಂಹರಾಶಿಯ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಗುರುಗಳೇ, ಸಿಂಹರಾಶಿಯ ಬಗ್ಗೆ ಹೇಳಿ. ಸಿಂಹರಾಶಿಯವರು ಕಲಾ ಆಸ್ವಾದಕರು. ಕಲೆಯನ್ನು ಅಂದರೆ ಯಾವುದೇ ಕಲಾ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದು ಒಳ್ಳೆಯದಾಗಿದ್ದರೆ ತೃಪ್ತಿ ಪಡುವ, ಸಂತೋಷ ಪಡುವಂಥ ಕಲಾಭಿಮಾನಿ, ಕಲಾ ಆಸ್ವಾದಕರಾಗಿದ್ದರೆ ಸಿಂಹರಾಶಿಯವರು ಇವತ್ತು ಅಂತಹ ಒಳ್ಳೆಯ ಯಾವುದೋ ಒಂದು ಕಲಾ ಕಾರ್ಯಕ್ರಮವನ್ನು ವೀಕ್ಷಿಸಿ, ಅದು ನಾಟಕ ಆಗ್ಬೋದು, ಸಿನಿಮಾ ಆಗ್ಬೋದು, ನರ್ತನ ಡ್ಯಾನ್ಸ್ ಆಗ್ಬೋದು, ಸಂಗೀತದ ಕಾರ್ಯಕ್ರಮ ಆಗ್ಬೋದು, ಟಿ ವಿಯಲ್ಲಿ ಒಳ್ಳೆಯ ಸಿನಿಮಾ ಆಗ್ಬೋದು, ಥಿಯೇಟ್ರಿಗೆ ಹೋಗಿ ಒಳ್ಳೆಯ ಸಿನಿಮಾ ಆಗ್ಬೋದು, ಯಾವುದೇ ಕಲಾ ಪ್ರದರ್ಶನ, ಆ ಕಲಾ ಪ್ರದರ್ಶನದ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷ ಪಡುವಂತಹ ಯೋಗ ಫಲ ಇದೆ. ಉಡಾಪಿಯ ಮಾತುಗಳಿಂದ ಸಂಬಂಧ ಕೆಡಿಸಿಕೊಳ್ಳುವಿರಿ. ಸಿಂಹರಾಶಿಯವರು ಯಾರ ಹತ್ರವೋ ಏನೋ ಮಾತನಾಡುವಾಗ ಅವರು ಏನೋ ಹೇಳಿದ್ರು, ನೀವು ಹೀಗೆ ಮಾಡಬಾರ್ದಿತ್ತು, ನಾನು ಮಾಡ್ತೇನೆ, ನೀವು ಎಂಥದ್ದು ಹೇಳೋದು ಅಂತ ಅನ್ನುವಂಥ ಈ ರೀತಿ ಅಹಂಕಾರದ ಉಡಾಪೆಯ ಮಾತು, ಅರ್ಥಾತ್ ಕೇರ್ಲೆಸ್ ಮಾತುಗಳು ಅಂತ ಹೇಳ್ತೇವೆ ನಾವು, ಅಥವಾ ಅಹಂಕಾರದ ಮಾತುಗಳು ಅಂತ ಹೇಳ್ತೇವೆ. ಓವರ್ ಕಾನ್ಫಿಡೆಂಟ್ ಆಗಿ ಅಥವಾ ಅತಿಯಾದಂಥ ಆತ್ಮವಿಶ್ವಾಸದೊಂದಿಗೆ ಏನನ್ನು ನಿಭಾಯಿಸಬಲ್ಲೆನೆಂಬಂತಹ ಅಹಂಕಾರದೊಂದಿಗೆ ಮಾತನಾಡಿ ಯಾರಿಗೋ ನೋವನ್ನು ಉಂಟು ಮಾಡಿ ಅದರಿಂದ ಸಂಬಂಧ ಕೆಡಿಸಿಕೊಳ್ಳುವ ಯೋಗ ಫಲ ಇದೆ. ಬೈಯುವುದು ಅಥವಾ ತನ್ನದೇ ಸರಿ ಅಂತ ವಾದ ಮಾಡುವುದು,
ಅಥವಾ ಅವರದಂತ ಇಚ್ಛೆಗೆ ವಿರುದ್ಧವಾದಂತ ತನ್ನದಂತ ಚಟುವಟಿಕೆಯನ್ನು ಸಮರ್ಥಿಸಿಕೊಳ್ಳುವುದು ಹೀಗೆ ಮಾಡಿದ್ರಿಂದ ಸಂಬಂಧಪಟ್ಟ ವ್ಯಕ್ತಿ ನೋವು ಅನುಭವಿಸಿ ಇವರಿಂದ ಸ್ವಲ್ಪ ದೂರ ಆಗುವಂತ ಅಪೇಕ್ಷೆಯನ್ನು ಅವರು ಪ್ರಕಟ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡುವಂತಹ ಯೋಗ ಫಲ ಇದೆ. ಹಾಗಾದ್ದರಿಂದ ಇವತ್ತು ಸಿಂಹರಾಶಿಯವರು ಮೊದಲೇ ಬೆಳಗಿನ ಮುಂಜ ಅರ್ಥಾತ್ ಮುಂಜಾವಿನ ಹೊತ್ತಿನಲ್ಲೇ ಈ ಭವಿಷ್ಯವನ್ನು ಕೇಳುವುದರಿಂದ ಆದಷ್ಟು ಅಹಂಕಾರದ ಮಾತನ್ನಾಡದೆ ಯಾರಲ್ಲಿಯೋ ಸಂಬಂಧವನ್ನು ಕೆಡಿಸಿಕೊಳ್ಳುವುದಂತ ಪ್ರಯತ್ನ ಮಾಡುವುದು ಒಂದು ಅತ್ಯುತ್ತಮವಾದಂತಹ ಹೆಜ್ಜೆ. ಅದರೊಂದಿಗೆ ಪರಿಹಾರಕ್ಕಾಗಿ ಮಹಾಕಾಳಿಯ ಧ್ಯಾನವನ್ನು ಮಾಡುವುದರಿಂದ ಅವರಿಗೆ ಪ್ರಯೋಜನವಾಗುತ್ತದೆ. ಓಂ ಮಹಾಕಾಳಿಯೈ ನಮಃ ಎಂದು ಮಹಾಕಾಳಿಯ ಮಂತ್ರವನ್ನು 108 ಬಾರಿ ಜಪಿಸುವುದು ಅಥವಾ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎನ್ನುವ ಮಹಾಕಾಳಿಯ ಮಂತ್ರವನ್ನು ಜಪಿಸುವುದರಿಂದ ಮಹಾಕಾಳಿಯ ಅನುಗ್ರಹ ಸಿದ್ಧಿಸಿ ಇವರ ಸಮಸ್ಯೆ ಬಗೆಹರಿಯುತ್ತದೆ. ಈ ಮಂತ್ರ ಗೊತ್ತಿಲ್ಲ ಅಂತಾದರೆ ಓಂ ಮಹಾಕಾಳಿಯೈ ನಮಃ ಎಂದು ಕಾಳಿಯ ಜಪ ಮಾಡಿದರೆ ಇವತ್ತು ಅವರದಂತ ತಾಪತ್ರೆ ಪರಿಹಾರವಾಗುತ್ತದೆ. ಮಹಾಕಾಳಿಯನ್ನ ಸುಲಭೋಪಾಯದಿಂದ ನೀವು ಜಪಿಸಿ ನಿಮ್ಮ ತಾಪತ್ರೆಗಳನ್ನು ದೂರ ಮಾಡ್ಕೋಬಹುದು ಅಂತ ಗುರುಗಳು ಹೇಳಿದ್ದಾರೆ. ಈಗ ಮುಂದಿನದು ಕನ್ಯಾರಾಶಿ. ಕನ್ಯಾರಾಶಿಗೆ ಇಂದಿನ ದಿನ ಹೇಗಿದೆ ಅಂತ ಗುರುಗಳು ತಿಳಿಸಿ ಹೇಳ್ತಾರೆ. ಗುರುಗಳೇ, ಕನ್ಯಾರಾಶಿಗೆ ಹೇಗಿದೆ? ಕನ್ಯಾರಾಶಿಯವರು ಸೌಂದರ್ಯ ಪ್ರಿಯರಾಗಿದ್ದು ಅವರಿಗೆ ಯಾವಾಗಲೂ ಒಂದಲ್ಲ ಒಂದು ಸೌಂದರ್ಯ ಸಾಧನ ವಸ್ತುವನ್ನು ಖರೀದಿಸುವ ಯೋಗ ಫಲ. ಒಂದು ಅವರ ಸ್ವಂತ ಅಲಂಕಾರದ ವಸ್ತು ಆಗಬಹುದು ಅಥವಾ ಮನೆಯ ಗೃಹಾಲಂಕಾರದ ವಸ್ತು ಆಗ್ಬೋದು ಅಥವಾ ಅವರ ಸಂಬಂಧಪಟ್ಟವರಿಗೆ ಅಲಂಕರಿಸಿ ಸಂತೋಷ ಪಡುವಂಥ ವಸ್ತು ಆಗ್ಬೋದು. ಹೀಗೆ ಅಲಂಕಾರದ ಇಷ್ಟದ ಅಲಂಕಾರದ ಸಾಮಗ್ರಿಯನ್ನು ಇವತ್ತು ಯಾವುದೋ ಒಂದು ಖರೀದಿಸಿ ಸಂತೋಷಿಸುವ ಯೋಗ ಫಲ ಕನ್ಯಾರಾಶಿಯವರಿಗಿದೆ. ಯಾವುದೋ ಒಂದು ಬ್ಯೂಟಿಫಿಕೇಶನ್ ಮಾಡುವಂಥ ಅಲಂಕಾರವನ್ನು ಹೆಚ್ಚಿಸುವ ಸೌಂದರ್ಯವರ್ಧಕ ವಸ್ತುವನ್ನು ಖರೀದಿಸಿ ಸಂತೋಷ ಪಡ್ತಾರೆ. ಅದರೊಂದಿಗೆ ಬೇಕರಿ ವ್ಯವಹಾರ ಮಾಡ್ತಾ ಇದ್ದರೆ ಕನ್ಯಾರಾಶಿಯವರಿಗೆ ಬೇಕರಿ ವ್ಯವಹಾರದಲ್ಲಿ ಅಡಚಣೆ ಉಂಟಾಗಿ ನಷ್ಟ ಆಗುವಂಥ ಯೋಗ ಫಲ. ಏನು ಅಡಚಣೆ? ಒಂದು ಕೆಲಸಗಾರ ಇವತ್ತು ಬೇಕರಿ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬೇಕಾದವ ಬರಲಿಲ್ಲ, ಮತ್ತೊಬ್ಬ ಅವನೊಬ್ಬ ಇದ್ದವನ ಹತ್ರ ಏನೋ ಬೇಕರಿ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಿಕ್ಕೆ ಹೇಳಿದರು, ಅವ ಅಧ್ವಾನ ಮಾಡಿ ಪ್ರಾಡಕ್ಟ್ ಹಾಳಾಗಿ ಇವರಿಗೆ ನಷ್ಟ ಆಗಬಹುದು. ಅಥವಾ ಬೇಕರಿ ಪ್ರಾಡಕ್ಟ್ ಮಾಡಿಟ್ಟದ್ದಿತ್ತು, ಅದು ಯಾವುದೋ ಕಾರಣಕ್ಕೆ ಇವತ್ತು ಅದು ಫಂಗಸ್ ಬಂತು ಅಥವಾ ಮತ್ತೊಂದು ಏನೋ ತೊಂದರೆ ಆಗಿ ಅದು ಕೆಟ್ಟು ಅಡಚಣೆ ಆಗುವುದು ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುವುದು. ಹೀಗೆ ಬೇಕರಿ ಪ್ರಾಡಕ್ಟ್ ಬೇಕರಿ ವ್ಯಾಪಾರ ಮಾಡುವವರಿಗೆ ಬೇಕರಿ ಉತ್ಪನ್ನಗಳಲ್ಲಿ ಅವ್ಯವಸ್ಥೆಯಾಗಿ ಅವರಿಗೆ ವ್ಯಾಪಾರದಲ್ಲಿ ಏರುಪೇರಾಗುವಂತಹ ಯೋಗ ಫಲ ಇವತ್ತು ಕನ್ಯಾರಾಶಿಯವರಿಗಿದೆ. ಕನ್ಯಾರಾಶಿಯವರಿಗೆ ಅವರಿಗೆ ಬರಬಹುದಾದಂಥ ತಾಪತ್ರಯದ ಪರಿಹಾರಕ್ಕೆ ಅವರು ನರಸಿಂಹನ ಜಪವನ್ನು ಮಾಡುವುದು. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗಮ ನಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಭವಾಬ್ಧಿ ಹಿರಣ್ಯಪೋತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ, ನನಗೆ ನಿನ್ನದಾದಂಥ ಹಸ್ತದ ಸಹಕಾರ ನೀಡಿ ನನ್ನನ್ನು ಮೇಲೆತ್ತು ದೇವರೇ ಎಂದು ನರಸಿಂಹದೇವರನ್ನು ಧ್ಯಾನಿಸುವ ಈ ಶ್ಲೋಕ ಗೊತ್ತಿದ್ರೆ ಅದನ್ನು ಹೇಳಬಹುದು. ಅದು ಗೊತ್ತಿಲ್ಲದಿದ್ದರೆ ಈ ಅರ್ಥದಲ್ಲಿ ನಿಮ್ಮ ಭಾಷೆಯಲ್ಲೇ ಮಾತನಾಡಬಹುದು. ಓ ಲಕ್ಷ್ಮೀ ನರಸಿಂಹದೇವರೇ, ನನ್ನದಾದಂಥ ಕಷ್ಟದಿಂದ ನನ್ನನ್ನು ಪಾರು ಮಾಡು, ನಿನ್ನ ದಮ್ಮಯ್ಯ ಅಂತ ದೇವರಿಗೆ ಕೈ ಮುಗಿಯುವುದರಿಂದ ದೇವರ ಅನುಗ್ರಹ ಸಿದ್ಧಿಸುತ್ತದೆ. ಅಥವಾ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬ ಮಂತ್ರವನ್ನು ಧ್ಯಾನ ಮಾಡುವುದರಿಂದಲೂ ಲಕ್ಷ್ಮೀ ನರಸಿಂಹನ ಅನುಗ್ರಹ ಸಿಗಿದ್ದಿಸಿ ಕನ್ಯಾರಾಶಿಯವರಿಗೆ ಅವರ ಸಮಸ್ಯೆ ಬಗೆಹರಿಯುತ್ತದೆ. ಲಕ್ಷ್ಮೀ ನರಸಿಂಹನ ಅನುಗ್ರಹ ನಿಮಗಿದ್ದರೆ ಆ ಲಕ್ಷ್ಮೀ ನರಸಿಂಹನೇ ಕೈ ಹಿಡಿದು ನಿಮ್ಮನ್ನ ಎತ್ತಾನೆ ಅನ್ನುವ ಮಾತನ್ನ ಗುರುಗಳು ಹೇಳಿದ್ದಾರೆ. ಈಗ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ ಈ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ. ಇವತ್ತು ಅವರು ಯಾವ ತರಹದ ಸಮಸ್ಯೆಗಳನ್ನ ಗುರುಗಳೊಂದಿಗೆ ಹಂಚ್ಕೋತಾರೆ, ಗುರುಗಳು ಅದಕ್ಕೆ ಯಾವ ಪರಿಹಾರವನ್ನ ನೀಡ್ತಾರೆ ಅಂತ ನೋಡುವ ಸಮಯ. ನೀವು ಸಹ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗೆ ನೀವೊಂದು SMS ಅನ್ನ ಕಳಿಸಿ ನೀವು ಕರೆ ಮಾಡಿ ಗುರುಗಳೊಂದಿಗೆ ನಿಮ್ಮ ಒಂದು ಅನಿಸಿಕೆಗಳನ್ನ ನೀವು ಹಂಚ್ಕೋಬಹುದು. ನೋಡೋಣ ಕರೆ ಯಾರು ಮಾಡಿದ್ದಾರೆ ಅಂತ. ಹಲೋ ಹಲೋ ನಮಸ್ತೆ. ಯಾರು ಮಾತಾಡೋದು? ನನ್ನ ಹೆಸರು ಭವಾನಿ ಅಂತ. ಭವಾನಿ, ಯಾರ ಬಗ್ಗೆ ಕೇಳಬೇಕಾಗಿದೆ ಭವಾನಿ? ನೀವು ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ ಭವಾನಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯ ನಿಮಗೆ ಗೊತ್ತಿದೆಯಾ? ಹಾ ಗೊತ್ತಿದೆ, ಹೇಳಿ ಭವಾನಿ. 20ನೇ ತಾರೀಕು. 20ನೇ ತಾರೀಕು ಮಾರ್ಚ್ 1990. ಓಕೆ, ಸಮಯ 4:24 ಸಂಜೆ. ಬೆಳಗ್ಗೆನಾ? 4:25 ಬೆಳಗ್ಗೆ. ಭವಾನಿ ನಿಮ್ಮ ಪ್ರಶ್ನೆ 4:24 ಸಂಜೆ ಬೆಳಗ್ಗೆ. ಸಂಜೆನಾ ಬೆಳಗ್ಗೆನಾ? ಸಂಜೆ. ಸಂಜೆ. ಗುರುಗಳಿದ್ದಾರೆ, ಗುರುಗಳ ಹತ್ರ ನಿಮ್ಮ ಪ್ರಶ್ನೆಯನ್ನ ಕೇಳಿ ಭವಾನಿ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಭವಾನಿಯವರೇ. ನೀವು ಬಹಳ, ನಿಮ್ಮ ಸ್ವರ ಬಹಳ ಒಂದು ರೀತಿಯಲ್ಲಿ ಏನೋ ಒಂದು ಮಾನಸಿಕವಾಗಿ ಉತ್ಸಾಹ ಇಲ್ಲದ ಸ್ವರ ಕೇಳ್ತಾ ಇದೆ. ನೀವು ನಿಜವಾಗಿ ಒಳ್ಳೆಯ ಕೆಪ್ಯಾಸಿಟಿಯ ಹೆಣ್ಣು.
ಯಾಕೆ ನೀವು ಮಾನಸಿಕವಾಗಿ ಏನೋ ಒಂದು ಕುಗ್ಗಿದ ಹಾಗೆ ಸ್ವರದಲ್ಲಿ ಮಾತಾಡ್ತಾ ಇದ್ದೀರಿ? ಹಾಗೆಲ್ಲ ಏನಿಲ್ಲ ಗುರುಜಿ, ಏನಂದ್ರೆ ಏನೇ ಮಾಡ್ಬೇಕು ಅಂತಂದ್ರೂ ಎಲ್ಲ ಡಿಲೇ ಆಗ್ತಾ ಇದೆ. ಸೊ ಏನು ಸಕ್ಸಸ್ ಆಗ್ತಾ ಇಲ್ಲ ಲೈಫ್ ಅಲ್ಲಿ, ಅದಕ್ಕೋಸ್ಕರ. ನಿಮ್ಮದು ಪೂರ್ವಾಷಾಢ ನಕ್ಷತ್ರ ಧನುರಾಶಿ, ಧನುರಾಶಿಯವರಾದಂತಹ ನೀವು ಧೈರ್ಯವಂತರಾಗಿದ್ದರೆ ನಿಮ್ಮ ಜೀವನದಲ್ಲಿ ಈಗಿರುವುದಕ್ಕಿಂತಲೂ ಎತ್ತರಕ್ಕೆ ಏರುವಂತಹ ಯೋಗ ಫಲ ಇದೆ. ಗುರು ಏಕಾದಶಿಯಲ್ಲಿ, ನಿಮ್ಮ ಜಾತಕದಲ್ಲಿ ಬೇಸಿಕ್ ಜಾತಕದಲ್ಲಿ ಏಕಾದಶದಲ್ಲಿ ಗುರು ಇದ್ದಾನೆ. ಆದರೆ ಗೋಚರ ರೀತಿ ಈಗ ಸದ್ಯಕ್ಕೆ ಮಾತ್ರ ಗುರು ಅನುಕೂಲನಾಗಿಲ್ಲ. ದಶಾಕಾಲದಲ್ಲಿಯೂ ರವಷ್ಟು ಸಮಸ್ಯೆ ಇದ್ದದ್ರಿಂದ ರವಷ್ಟು ನಿಮ್ಮ ಎಣಿಸಿದಂತೆ ಕೆಲಸ ಆಗದೆ ಸ್ವಲ್ಪ ಬೇಸರ ಪಡ್ತಾ ಇರಬಹುದು ನೀವು. ಇದು ದೀರ್ಘಕಾಲೀನ ಸಮಸ್ಯೆ ಏನೂ ಅಲ್ಲ, ನೀವು ಭಯಪಡಬೇಕಾದ ಅಗತ್ಯ ಇಲ್ಲ. ಮುಂದೆ ಹಂತ ಹಂತವಾಗಿ ನೀವು ಗೆಲ್ಲುವ ಯೋಗ ಫಲದ ಫ್ಯೂಚರ್ ಭವಿಷ್ಯ ಇರುವಂತಹ ಹೆಣ್ಣು, ಉತ್ಸಾಹಿ ಆಗಬೇಕು ನೀವು. ಮತ್ತೆ ಹಿಡಿದ ಕೆಲಸವನ್ನು ಮುಗಿಸ್ತೇನೆ ಅನ್ನುವಂತಹ ಒಂದು ಚಾಲೆಂಜಿಂಗ್ನೊಂದಿಗೆ ಮುಂದುವರಿಯುವಂತಹ ಕೆಲಸದಲ್ಲಿ ಮುಂದುವರಿತಾ ಹೋಗಬೇಕು. ಸದ್ಯಕ್ಕೆ ಈ ಒಂದು ಮರಳಿ ಯತ್ನವು ಮಾಡು ಅಂತ, ಮರಳಿ ಯತ್ನ ಮಾಡಿದಾಗ ನಿಮ್ಮ ಕಾರ್ಯ ಸಿದ್ಧಿಸ್ತದೆ. ಮತ್ತೆ ಸೋಲೇ ಗೆಲುವಿನ ಮೂಲ ಅಂತ, ಈಗ ಸಣ್ಣ ಪುಟ್ಟ ನಿರಾಶೆಯ ಒಂದು ಜೀವನದ ಸ್ವಲ್ಪ ಒತ್ತಡ ಬಂದರೂ ಮುಂದೆ ಭವಿಷ್ಯ ಬಹಳ ಚೆನ್ನಾಗಿರುವಂತಹ ಯೋಗ ಫಲದ ಹೆಣ್ಣಮ್ಮ ನೀವು. ನಿಮ್ಮ ಜಾತಕ ಫಲದ ಪ್ರಕಾರ ಏಕಾದಶಿಯಲ್ಲಿ ಗುರು ಇದ್ದಾನೆ, ರವಿಬುಧ ನೈಪುಣ್ಯ ಯೋಗ ಫಲ ಇದೆ. ನೀವು ಕೆಪ್ಯಾಸಿಟಿಯ ಹೆಣ್ಣು, ಅಂದರೆ ನಿಮ್ಮ ಸಾಮರ್ಥ್ಯ ಉಳ್ಳಂತಹ ಹೆಣ್ಣು, ಮತ್ತು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮದಂಥ ವೈಯಕ್ತಿಕವಾದಂಥ ಒಂದು ಹೊಸತಾದಂಥ ಕೆಪ್ಯಾಸಿಟಿ ಇರುವುದನ್ನು ನೀವು ನರಿಶ್ ಮಾಡಿಕೊಳ್ಳಿ. ಕಲೆ ಇತ್ಯಾದಿಗಳಲ್ಲಿಯೂ ಸ್ವಲ್ಪ ನಿಮಗೆ ಆಸಕ್ತಿ ಇದ್ದರೆ ಅದರಲ್ಲೂ ತೊಡಗಿಸಿಕೊಂಡ್ರೂ ಉತ್ತಮ ನೀವು. ಹಾಗೂ ನೀವು ಈಗ ಎಲ್ಲಿಯಾದರೂ ನೌಕರಿ ಮಾಡ್ತಾ ಇದ್ದರೆ ಸದ್ಯಕ್ಕೆ ಆ ನೌಕರಿಯಲ್ಲಿ ಮುಂದುವರಿತಾ ಇರಿ. ನೀವು ಈಗ ಉದ್ಯೋಗದಲ್ಲಿದ್ದೀರಾ? ಸರಿ, ಪ್ರಯತ್ನ ಮಾಡಿದ್ರೆ ಒಂದು ಸಣ್ಣ ಉದ್ಯೋಗ, ಸಾಧಾರಣದ ಉದ್ಯೋಗ ಈಗ ಸದ್ಯದ ಮಟ್ಟಿಗೆ ಸಿಗುತ್ತೆ. ಬರುವ ವರ್ಷ ಜುಲೈ 13ರ ನಂತರ ಈಗಿರುವುದಕ್ಕಿಂತ ಉತ್ತಮ ಉದ್ಯೋಗ, ಉತ್ತಮ ಭವಿಷ್ಯ ಎಲ್ಲ ಸಿಗುವಂತಹ ಯೋಗ ಫಲ ಇದೆ. ಬರುವ ವರ್ಷದ ಜುಲೈ 13ರ ನಂತರ ಯೋಗ್ಯ ವರನ ದೊರೆಯುವಿಕೆಯಿಂದ ಒಳ್ಳೆಯ ಮದುವೆ, ಸುಖಿ ದಾಂಪತ್ಯ ಜೀವನದಾಯಿ ವಿವಾಹದ ಯೋಗ ಫಲವೂ ಇದೆ. ನಿಮಗೆ ಚಿಂತೆ ಮಾಡಬೇಡಿ, ದೇವರಿದ್ದಾನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಭವಾನಿ. ನಿಮ್ಮ ಒಳ್ಳೆಯ ಕಾಲ ಇನ್ನೇನು ಪ್ರಾರಂಭವಾಗ್ತಾ ಇದೆ, ಸ್ವಲ್ಪ ದಿನಗಳಲ್ಲೇ ಎಲ್ಲವೂ ಸುಧಾರಿಸುತ್ತೆ, ಒಳ್ಳೆಯ ವಿಷಯಗಳು ನಿಮಗಾಗಿ ಕಾಯ್ತಾ ಇದೆ ಅನ್ನೋ ಮಾತನ್ನು ಗುರುಗಳು ಹೇಳಿದ್ದಾರೆ. ಹಾಗೆ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲಿರಲಿ. ನೀವು ನಿಮ್ಮ ಜೀವನ, ನೀವು ಏನು ಭವಿಷ್ಯಕ್ಕಾಗಿ ಏನು ಒದ್ದಾಡ್ತಿದ್ದೀರಿ, ನಿಮ್ಮ ಜೀವನ ಉಜ್ವಲವಾಗಿರಲಿ ಅಂತ ನಾವು ಕೂಡ ನಿಮಗಾಗಿ ಹರಿಸ್ತೀವಿ. ಈಗ ಮುಂದಿನ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಈಗ ತುಲಾರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ತುಲಾರಾಶಿಗೆ ಇವತ್ತಿನ ದಿನ ಹೇಗಿದೆ? ತುಲಾರಾಶಿಯವರಿಗೆ ಸ್ವಜನರ ಪ್ರೀತಿಯ ಆಧಾರದ ಕೇಂದ್ರವಾಗಿ ಸಂಭ್ರಮಿಸುವ ಯೋಗ. ಇವತ್ತು ಇವರು ಏನೋ ಒಂದು ಕೆಲಸ ಮಾಡಿದ್ದಾರೆ, ಅದು ಬಹಳ ಚಂದವಾಗಿ ಮೂಡಿಬಂದಿದೆ. ಹಾಗಾದ್ರಿಂದ ಅವರಿಗೆ ಸಂಬಂಧಪಟ್ಟವರೆಲ್ಲ ವಾಹ್, ಏನು ಚಂದ ಮಾಡಿದ್ದಾರೆ, ಬಹಳ ಚಂದ ಆಗಿದೆ ಅಂತ ಆ ಕೆಲಸವನ್ನು ಅಭಿನಂದಿಸ್ತಾರೆ ಎಲ್ಲರೂ. ಇವರ ಮಿತ್ರರು ಅಭಿನಂದಿಸ್ತಾರೆ, ಹಿರಿಯರು ಮನೆಯವರು ಅಭಿನಂದಿಸ್ತಾರೆ, ಇವರ ಕುಟುಂಬದ ಇತರ ಸದಸ್ಯರು ಅಭಿನಂದಿಸ್ತಾರೆ. ಬಹಳ ಖುಷಿ ಪಟ್ಟುಕೊಂಡು, ಓ ಏನೋ ಕೆಲಸ ಮಾಡಿದ್ದಕ್ಕೆ ಎಲ್ಲರಿಗೂ ಖುಷಿ ಆಯಿತು ಅಂತ ಇವರು ಹೆಮ್ಮೆಯಿಂದ ಬೀಗುವ ಯೋಗ ಫಲ ಇವತ್ತು ತುಲಾರಾಶಿಯವರಿಗೆ. ಅವರು ಮಾಡಿದ ಕೆಲಸಕ್ಕೆ ಅವರು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಪ್ರಶಸ್ತಿ ಅರ್ಥಾತ್ ಗೌರವದ ಆಧಾರ ಸಿಕ್ಕಿ ಖುಷಿ ಪಡುವಂತಹ ಯೋಗ ಫಲ ಇದೆ. ಅದರೊಂದಿಗೆ ಕುಟುಂಬದ ವ್ಯಕ್ತಿಯ ಬೇಜವಾಬ್ದಾರಿಯ ನಡವಳಿಕೆಯಿಂದಾಗಿ ತಾಪತ್ರಯ ಅನುಭವಿಸಿರಿ. ಇವರ ಖಾಸಾ ಒಬ್ಬ ಕುಟುಂಬದ ವ್ಯಕ್ತಿ, ಆ ಕುಟುಂಬದ ವ್ಯಕ್ತಿ ಶುದ್ಧ ಬೇಜವಾಬ್ದಾರಿಯ ಸ್ವಭಾವತಃ ಮನುಷ್ಯ, ಇವತ್ತು ವಿಶೇಷ ಬೇಜವಾಬ್ದಾರಿಯಿಂದ ಏನೋ ತಪ್ಪು ಮಾಡಿಬಿಡ್ತಾರೆ. ಇವರಿಗೆ ಅತ್ಯಂತ ಬೇಕಾಗಿದ್ದ ವಸ್ತುವನ್ನು ಕೆಳಗೆ ಹಾಕಿ ಒಡೆಯುತ್ತಾರೆ, ಅಥವಾ ಇವರು ಯಾವುದೋ ಒಂದು ಆಗಲೇಬೇಕಾಗಿದ್ದ ಕೆಲಸಕ್ಕಿಂತ ಎಲ್ಲ ಇವರು ಸಿದ್ಧಪಡಿಸಿದ್ದಾರೆ ಏನೋ ಒಂದು ವ್ಯವಸ್ಥೆ, ಅದನ್ನು ಅವರು ಅದರದ್ದು ಏನು ಅದರದ್ದಂಥ ವ್ಯಾಲ್ಯೂ ಗೊತ್ತಿಲ್ಲದೆ ಅಥವಾ ಅದರದ್ದಂಥ ಮೌಲ್ಯ ಗೊತ್ತಿಲ್ಲದೆ ಹಾಳು ಮಾಡಿಬಿಡ್ತಾರೆ. ಅಥವಾ ಇವರು ಏನೋ ಒಂದು ಹೋಗಬೇಕು ಅಂತ ಏನೋ ಆಗಿರುವಾಗ ಇವರು ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಯೋಜನೆ ಹಾಕಿದ್ದಾಗ ಮತ್ತೇನೋ ಕೆಲಸ ಕಾರ್ಯವನ್ನು ಅನಿವಾರ್ಯವಾಗಿ ಇವರಿಗೆ ಗಂಟು ಹಾಕ್ತಾರೆ, ಅವರನ್ನು ಇವರು ತಿರಸ್ಕರಿಸುವಂತೆಯೂ ಇಲ್ಲ. ಹೀಗೆ ಇವರಿಗೆ ಕುಟುಂಬದ ವ್ಯಕ್ತಿಯ ಬೇಜವಾಬ್ದಾರಿಯ ನಡವಳಿಕೆಯಿಂದಾಗಿ ರಗಳೆಯನ್ನು ಅನುಭವಿಸುವಂತಹ ಯೋಗ ಫಲ ಇವತ್ತು ತುಲಾರಾಶಿಯವರಿಗಿದೆ. ಕುಟುಂಬದ ಯಾರೇ ಸದಸ್ಯನಾಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜ ದೊಡ್ಡಮ್ಮ ಆಗಿರ್ಬೋದು, ಹೀಗೆ ಯಾರೇ ಆಗಿದ್ದರೂ ಅಂತಹ ವ್ಯಕ್ತಿಗಳಿಂದ ಈ ರೀತಿ ರಗಳೆ ಬರಬಹುದಾದ ಪರಿಸ್ಥಿತಿ. ಇಂತಹ ಸಮಸ್ಯೆಯ ಪರಿಹಾರಕ್ಕೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎನ್ನುವಂಥ ವೆಂಕಟೇಶನ ಮಂತ್ರವನ್ನು ಗೊತ್ತಿದ್ದರೆ ಜಪಿಸುವುದು, ಗೊತ್ತಿಲ್ಲವಾದರೆ ಓಂ ವೆಂಕಟೇಶಾಯ ನಮಃ ಎಂದು ವೆಂಕಟೇಶನನ್ನು ಧ್ಯಾನಿಸುವುದು. ವೆಂಕಟೇಶ ಅಂತ ಹೇಳುವುದು ಕಷ್ಟವಾದರೆ ವೆಂಕಟೇಶಾಯ ನಮಃ ಅಂತ ನಿಮಗೆ ಗೊತ್ತಿದ್ದಂತೆ ಹೇಳಿದರೂ ದೋಷ ಏನೂ ಅಲ್ಲ. ವೆಂಕಟೇಶಾಯ ನಮಃ ಎಂದು ವೆಂಕಟೇಶನನ್ನು ಧ್ಯಾನಿಸುವುದರಿಂದಲೂ ವೆಂಕಟರಮಣ ದೇವರ ಅನುಗ್ರಹ ಸಿದ್ಧಿಸಿ ಕಷ್ಟ ಪರಿಹಾರ ಆಗ್ತದೆ.
ವೆಂಕಟರಮಣನ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಸ್ವಲ್ಪ ಕೋಪ ಬರುವಂತಹ ಸನ್ನಿವೇಶಗಳು ಬರುತ್ತೆ, ಆದರೆ ವೆಂಕಟರಮಣನ ನೀವು ಧ್ಯಾನವನ್ನು ಮಾಡಿದ್ರೆ ಆ ಒಂದು ಸನ್ನಿವೇಶದಿಂದ ನೀವು ತಪ್ಪಿಸ್ಕೊಳ್ಬಹುದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸಬಹುದು ಅನ್ನೋ ಮಾತನ್ನು ಹೇಳಿದ್ದಾರೆ. ಮುಂದಿನ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ತಥಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವೃಶ್ಚಿಕ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ವೃಶ್ಚಿಕ ರಾಶಿಯ ಬಗ್ಗೆ ಹೇಳಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಹೋದರ ಸಮಾನ ವ್ಯಕ್ತಿಯಿಂದ ಸಂತೋಷ, ಸಹೋದರ ಸಮಾನ ವ್ಯಕ್ತಿಯ ಸಾಧನೆಯಿಂದ ಸಂತೋಷ. ವೃಶ್ಚಿಕ ರಾಶಿಯವರಿಗೆ ಅವರ ಸಹೋದರ ಸಮಾನ ವ್ಯಕ್ತಿ, ಅಕ್ಕ ತಂಗಿ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗ್ಬೋದು, ಹೀಗೆ ಸಹೋದರ ಸಮಾನ ವ್ಯಕ್ತಿಗಳು ಯಾರೋ ಅವರು ಏನೋ ಜೀವನದಲ್ಲಿ ಒಂದು ವಿಶೇಷ ಸಾಧನೆ ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಅಂಕ ಬಂದಿದೆ ಅಂತ ಆಗ್ಬೋದು, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಸಿಕ್ಕಿತ್ತು ಅಂತ ಆಗ್ಬೋದು, ಅಥವಾ ಅವರು ಯಾವುದೋ ಒಂದು ಆವಿಷ್ಕಾರ ಮಾಡಿದ್ದಕ್ಕೆ ಪ್ರಶಸ್ತಿ ಸಿಕ್ಕಿತ್ತು ಅಂತ ಆಗ್ಬೋದು, ಅವರು ಅಥವಾ ಯಾವುದೋ ಕಲಾ ಪ್ರದರ್ಶನ ಮಾಡಿದ್ದಕ್ಕೆ ಬಹಳ ಅವರಿಗೆ ಗೌರವ ಸಿಕ್ಕಿತ್ತು ಅಂತ ಆಗ್ಬೋದು. ಹೀಗೆ ಸಹೋದರ ಸಮಾನ ವ್ಯಕ್ತಿ ಯಾವುದೋ ಯಶಸ್ಸನ್ನು ಪಡೆದು ಅವರವರೆಲ್ಲ ಸಂಭ್ರಮದಿಂದ ಬೀಗ್ತಾರೆ. ಇವರು ಅವರನ್ನು ತುಂಬ ಪ್ರೀತಿಸುವರಾದ್ದರಿಂದ ಅವರ ಯಶಸ್ಸು ಇವರಿಗೂ ಸಂತೋಷ ಕೊಟ್ಟು ಸಂಭ್ರಮ ಪಡುವ ಯೋಗಫಲ. ವೃಶ್ಚಿಕ ರಾಶಿಯವರಿಗೆ ಸಹೋದರ ಸಮಾನ ವ್ಯಕ್ತಿಯ ಯಶಸ್ಸು ಸಂತೋಷ ತರುವ ಯೋಗಫಲ ಇದೆ. ಪ್ರಯತ್ನದ ಹೊರತಾಗಿಯೂ ನಷ್ಟವನ್ನು ತಪ್ಪಿಸಲಾಗದೆ ದುಃಖಿಸುವ ಯೋಗಫಲ. ಇವರು ಏನೋ ವ್ಯವಹಾರ ಮಾಡ್ತಾ ಇದ್ದಾರೆ, ಇವತ್ತು ಬಹಳ ಪ್ರಯತ್ನವಾಗಿ ಇವತ್ತು ನಷ್ಟ ಆಗಬಾರದು. ಕೆಲವು ದಿವಸದಿಂದ ಸ್ವಲ್ಪ ಸ್ವಲ್ಪ ನಷ್ಟ ಕಷ್ಟ ಆಗ್ತಾನೆ ಇತ್ತು, ಇವತ್ತು ನಷ್ಟ ಆಗಬಾರ್ದು ಅಂದರೆ ಹೊಸತಾಗಿ ಏನೋ ದಿನನಿತ್ಯ ಯಾವುದೋ ಉತ್ಪಾದನೆ ಮಾಡಿ ವಿಕ್ರಯಿಸುವ ವ್ಯವಹಾರ ಮಾಡ್ತಾ ಇದ್ದಾರೆ ಇವರು. ಆ ವಿಕ್ರಯಿಸುವಂತಹ ವ್ಯವಹಾರ ದಿನನಿತ್ಯ ತಯಾರು ಮಾಡುವಾಗ ಅದು ಕೇಡ್ತಾ ಇತ್ತು, ಅದರಿಂದಾಗಿ ನಷ್ಟ ಆಗ್ತಾ ಇತ್ತು. ಇವತ್ತು ಹಾಗಾಗಬಾರದು ಅಂತ ಬಹಳ ಜಾಗ್ರತೆ ಮಾಡಿ ಆ ವಸ್ತು ತಯಾರಿಯ ಸುಸೂತ್ರವಾದಂಥ ಎಲ್ಲ ಯೋಜನೆ ಮಾಡಿ ಕೆಲಸ ಮಾಡಿದರು. ಕೊನೆಗಳಿಗೆಲ್ಲ ಅದು ಇವತ್ತೂ ಹಾಳಾಗಿ ಆ ವಸ್ತು ಸರಿಯಾಗಿ ವ್ಯವಸ್ಥೆ ರಚಿಸಲಾಗದೆ ಅದರಿಂದಾಗಿ ನಷ್ಟ ಅನುಭವಿಸುವಂತಹ ಯೋಗ ಫಲ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ಪ್ರಯತ್ನದ ಹೊರತಾಗಿಯೂ ನಷ್ಟ ತಪ್ಪಿಸಲಾಗದೆ ದುಃಖಿಸುವಂತಹ ಈ ತಾಪತ್ರಯದ ಪರಿಹಾರಕ್ಕಾಗಿ ಅಂಜನಾ ನಂದನಂ ದೇವಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ ಎಂಬ ಹನುಮ ಧ್ಯಾನದ ಮಂತ್ರ ಗೊತ್ತಿದ್ರೆ ಆ ಮಂತ್ರವನ್ನು ಜಪಿಸುವುದು, ಇಲ್ಲವಾದರೆ ಆಂಜನೇಯಾಯ ನಮಃ ಎಂದು ಆಂಜನೇಯನನ್ನು ಜಪಿಸುವುದು, ಅಲ್ಲವಾದರೆ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಇತ್ಯಾದಿ ಯಾವುದೇ ಹನುಮನ ಭಜನೆ ಗೊತ್ತಿದ್ರೆ ಭಜನೆಯನ್ನು ಮಾಡಿದರು ದೇವರಿಗೆ ಅದು ತಲುಪಿ ದೇವರು ನಿಮ್ಮನ್ನು ಅನುಗ್ರಹಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವ ಯೋಗ ಫಲ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ವಾಯುಪುತ್ರನಾದಂಥ ಹನುಮಂತನನ್ನು ಧ್ಯಾನ ಮಾಡೋದ್ರಿಂದ ಸೀತೆಯ ಶೋಕವನ್ನು ಯಾವ ರೀತಿ ದೂರ ಮಾಡಿದ್ನೋ ಅದೇ ರೀತಿ ನಮ್ಮ ದುಃಖಗಳನ್ನು ಕೂಡ ಆತ ದೂರ ಮಾಡ್ತಾನೆ ಅನ್ನುವ ನಂಬಿಕೆಯೊಂದಿಗೆ ಹನುಮಂತನನ್ನು ಧ್ಯಾನಿಸೋಣ. ಈಗ ಮುಂದಿನದು ಧನುರಾಶಿ. ಗುರುಗಳೇ, ಧನುರಾಶಿಯ ಬಗ್ಗೆ ತಿಳಿಸ್ಕೊಡಿ. ಧನುರಾಶಿಯವರಿಗೆ ಅವರದಂಥ ವ್ಯಾವಹಾರಿಕವಾದಂಥ ಯಾವುದೋ ತೊಡಕು ಇದ್ದದ್ದು ಪರಿಹಾರವಾಗಿ ಇವತ್ತು ನೆಮ್ಮದಿ ಸಿಗ್ತದೆ. ಅವರು ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದ್ರು, ಕೆಲವು ದಿವಸದಿಂದ ತೊಡಕು, ಒಂದಾ ಕೆಲಸಗಾರ ಸರಿಯಾಗಿ ಬರೆಯೋದೇ ತೊಡಕಾಗಿರ್ಬೋದು, ವಿದ್ಯುತ್ತಿನ ಸಪ್ಲೈ ಸರಿ ಇಲ್ಲದೆ ತೊಂದರೆ ಆಗಿರ್ಬೋದು, ಯಂತ್ರ ಕೆಟ್ಟು ತೊಂದರೆ ಆಗಿರ್ಬೋದು, ಅಥವಾ ಅವರದಂಥ ವ್ಯವಸ್ಥೆ ಸ್ಥಿತಿಯಲ್ಲಿ ಯಾವುದೋ ಒಂದು ರಗಳೆ ದಿನ ಕಿರಿಕಿರಿ ಕೊಡ್ತಾ ಇದ್ದದ್ದು ಇವತ್ತು ಆ ಕಿರಿಕಿರಿ ಪರಿಹಾರವಾಗಿ, ಕೆಲಸಗಾರ ಬರದೇ ಇದ್ದವ ಇವತ್ತು ಒಳ್ಳೆಯ ಕೆಲಸಗಾರ ಬಂದ, ವಿದ್ಯುತ್ ಸಪ್ಲೈ ಇಲ್ಲದ್ದು ವಿದ್ಯುತ್ ಸಪ್ಲೈ ಆಯಿತು, ಉತ್ಪಾದನಾ ಯಂತ್ರ ಯಾವುದೋ ಕಿರಿಕಿರಿ ಮಾಡ್ತಾ ಇದ್ದದ್ದು ಅದು ಸರಿಯಾಗಿ ಕೆಲಸ ಮಾಡಿತು, ಹೀಗೆ ವ್ಯವಹಾರದಲ್ಲಿ ತೊಡಕು ಇದ್ದದ್ದು ಪರಿಹಾರ ಆಗಿ ಕೆಲಸ ಸುಸೂತ್ರವಾಗಿ ಸಾಗುವ ಸಂತೋಷ ಸಿಕ್ಕಿ ಸಂಭ್ರಮ ಆಗುವಂಥ ಯೋಗ ಫಲ ಇವತ್ತು ಧನುರಾಶಿಯವರಿಗಿದೆ. ಮಕ್ಕಳು ಅವಿಧೇಯರಾಗಿ ವರ್ತಿಸಿ ದುಃಖಿಸುವ ಯೋಗ ಫಲವೂ ಇದೆ ಧನುರಾಶಿಯವರಿಗೆ. ಅಷ್ಟಮದಲ್ಲಿ ಗುರು, ಗುರು ಸಂತಾನಕಾರಕ, ಗುರು ಅಷ್ಟಮದಲ್ಲಿ ಬರಬಾರದು, ಹಾಗಾದದ್ರಿಂದ ಇವರಿಗೆ ಮಕ್ಕಳು ಅವಿಧೇಯರಾಗಿ ವರ್ತಿಸುವುದು, ಇವರ ಮಾತಿಗೆ ಗೌರವವನ್ನು ಕೊಡುವುದಿಲ್ಲ, ಇವರು ಆ ರೀತಿ ಮಾಡಬೇಡಿ ಅಂತ ಹೇಳಿದರೆ ಮಾಡುವುದು, ಓದಿ ಅಂತ ಹೇಳಿದರೆ ಓದದೇ ಇರುವುದು, ಹೋಮ್ವರ್ಕ್ ಮಾಡಿ ಮಾಡೋದಿಲ್ಲ, ಕೆಲಸ ಕಾರ್ಯ ಸುಸೂತ್ರವಾಗಿ ಮಾಡಿ ಮಾಡುವುದಿಲ್ಲ, ತಂದೆ ತಾಯಿಗಳು ಏನು ಹೇಳಿದರು ಅವರು ಏತಿ ಅಂದರೆ ಇವರು ಪ್ರೇತಿ ಅಂತ ಹೇಳ್ತಾರೆ ಮಕ್ಕಳು. ಈ ರೀತಿಯಾಗಿ ತಂದೆ ತಾಯಿಗಳ ಎದುರು ಮಕ್ಕಳು ಅವಿಧೇಯರಾಗಿ ವರ್ತಿಸುವುದರ ದೆಸೆಯಿಂದಾಗಿ ಧನುರಾಶಿಯವರಿಗೆ ಮಕ್ಕಳದಂತಹ ಈ ಅವಿಧೇಯ ನಡವಳಿಕೆಯಿಂದಾಗಿ ದುಃಖವಾಗುವ, ಮಾನಸಿಕವಾದ ಹಿಂಸೆಯಾಗುವ, ಬೇಸರ ಆಗುವ, ಹತಾಶರಾಗುವಂತಹ ಪರಿಸ್ಥಿತಿ ಇವತ್ತು ಬಂದಿತ್ತು. ಇಂತಹ ಗುರುವಿನ ದೆಸೆಯಿಂದ ಬರಬಹುದಂತ ಈ ತಾಪತ್ರಯದ ಪರಿಹಾರಕ್ಕೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಅಥವಾ ಕುಲದೇವರದಂಥ ಧ್ಯಾನ ಮಾಡುವುದರಿಂದ ಅವರ ಸಮಸ್ಯೆ ಪರಿಹಾರ ಆಗ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವಂಥ ರಾಘವೇಂದ್ರ ಸ್ವಾಮಿಗಳದ್ದಂಥ ಧ್ಯಾನವನ್ನು ಜಪಿಸಬಹುದು. ಓಂ ಗುರು ಸಾರ್ವಭೌಮಾಯ ನಮಃ, ರಾಘವೇಂದ್ರವರನ್ನು ಗುರು ಸಾರ್ವಭೌಮರು ಅಂತ ನಾವು ಒಪ್ತೇವೆ, ಆದ್ದರಿಂದ ಓಂ ಗುರು ಸಾರ್ವಭೌಮಾಯ ನಮಃ ಎನ್ನುವಂತಹ ಧ್ಯಾನವನ್ನು ಮಾಡಬಹುದು.
ನಿಮ್ಮ ನಿಮ್ಮ ಕುಲದೇವರು ಯಾರು ಅಂತ ಗೊತ್ತಿದ್ರೆ ಆ ಕುಲದೇವರದ ಅಂತ ಹೆಸರು ಹೇಳಿ ಆ ಮಂತ್ರವನ್ನೇ ಹೇಳಿದ್ರು ನಡೆಯುತ್ತದೆ. ಅವರ ಧ್ಯಾನ ಗೊತ್ತಿದ್ರೆ ಆ ಧ್ಯಾನ ಮಾಡಬಹುದು, ಭಜನೆ ಗೊತ್ತಿದ್ರೆ ಆ ಭಜನೆ ಮಾಡಬಹುದು. ಹೀಗೆ ಮಾಡೋದ್ರಿಂದ ಧನು ರಾಶಿಯವರ ಸಮಸ್ಯೆ ಬಗೆಹರಿಯುತ್ತದೆ. ಧನು ರಾಶಿಯವರು ರಾಘವೇಂದ್ರ ಸ್ವಾಮಿಯ ಧ್ಯಾನವನ್ನ ಮಾಡೋದ್ರಿಂದ ರಾಯರು ಬಂದು ಅವರ ಪಾಪ ಕರ್ಮಗಳನ್ನು ತೊಳೆಯುತ್ತಾರೆ ಅಂತ ಹೇಳ್ತಿದ್ದಾರೆ. ರಾ ಎನೆ ರಾಶಿ ದೋಷವನ್ನು ಕಳೆಯುವರು, ಘ ಎನೆ ಘನಭಕುತಿ ನೀಡುವರು, ವೇನ್ ಎನೆ ವೇಗದಿ ಬಂದು ಪೊರೆಯುವರು, ದ್ರಾ ಎನೆ ದಾರಿದ್ರವನ ನೀಗುವರು ಅಂತಾರೆ. ಅಂತಹ ರಾಯರ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಇಂದು ಧನುರಾಶಿಯವರು ಮಾಡೋದ್ರಿಂದ ಅವರ ಪಾಪಕರ್ಮಗಳು ದೂರವಾಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಮುಂದಿನದು ಮಕರ ರಾಶಿ. ಗುರುಗಳೇ, ಮಕರ ರಾಶಿಯ ಬಗ್ಗೆ ಹೇಳಿ. ಮಕರ ರಾಶಿಯವರು ಶ್ರದ್ಧಾ ಓದಿನಿಂದಾಗಿ ಪ್ರಯೋಜನ ಪಡೆಯಲಿದ್ದಾರೆ. ಮಕರ ರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಯಾರೇ ಆದರೂ ಅವರು ಶ್ರದ್ಧೆಯಿಂದ ಓದಿದ ದೆಸೆಯಿಂದಾಗಿ ಆ ಓದು ಅವರಿಗೆ ತಲೆಗೆ ಸರಿಯಾಗಿ, ಆ ಓದಿದ ವಿಚಾರ ತಲೆಗೆ ಸರಿಯಾಗಿ ಹೊಕ್ಕು, ಆ ವಿಚಾರದ ಮನನದಿಂದಾಗಿ ಮುಂದೆ ಏನು ಮಾಡಬೇಕು ಆ ಓದಿನ ಜ್ಞಾನದಿಂದ ಅದು ಸರಿಯಾಗಿ ಮಾಡಲಿಕ್ಕಾಗಿ ಪ್ರಯೋಜನ ಸಿಗುವಂತಹ ಯೋಗ ಫಲ ಮಕರ ರಾಶಿಯವರಿಗಿದೆ. ಶ್ರದ್ಧಾವಂತ ಓದು ಪ್ರಯೋಜನ ನೀಡಲಿದೆ. ಅರ್ಥಾತ್ ಶ್ರದ್ಧೆಯಿಂದ ಓದಿದ ವಿಷಯ ಮನನಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಪಾದಿಸಲಿಕ್ಕಾಗಿ ಜಯ ಸಿಗುವ, ಸಂತೋಷ ಸಿಗುವ, ಅದು ಪ್ರಯೋಜಕವಾಗುವ ಯೋಗ ಫಲ ಇವತ್ತು ಮಕರ ರಾಶಿಯವರಿಗಿದೆ. ಮಕರ ರಾಶಿಯವರಿಗೆ ಮಿತ್ರನದಾದಂತಹ ಗಡಿಬಿಡಿಯ ನಡವಳಿಕೆಯಿಂದಾಗಿ ಮಾನಸಿಕ ಹಿಂಸೆ ಆಗಲಿಕ್ಕಿದೆ. ಇವರು ಅತ್ಯಂತ ಆತ್ಮೀಯನಾದಂತಹ ಒಬ್ಬ ಮಿತ್ರ, ಯಾವುದೋ ಗಡಿಬಿಡಿಯ ನಡವಳಿಕೆಯಿಂದಾಗಿ ಆ ಕೆಲಸ ಸರಿ ಮಾಡಲಿಕ್ಕಾಗದೆ, ಇವರಿಗೂ ಅವನು ಒಟ್ಟು ಸೇರಿ ಮಾಡಬೇಕಾದ ಕೆಲಸ ಸರಿಯಾಗಿ ಆಗದೆ ಅವನದಾದಂಥ ತಪ್ಪಿನಿಂದ ಇವರು ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇವತ್ತು ಮಕರ ರಾಶಿಯವರಿಗೆ. ಮಿತ್ರನದಾದಂಥ ಗಡಿಬಿಡಿಯ ನಡವಳಿಕೆಯಿಂದ ತಾಪತ್ರೆ ಅನುಭವಿಸುವ ಯೋಗ ಫಲ ಬರುವಂಥ ಅವ್ಯವಸ್ಥೆ ಇದೆ. ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ಓಂ ನಮೋ ನಾರಾಯಣಾಯ ಎಂಬ ನಾರಾಯಣ ಅಷ್ಟಾಕ್ಷರಿ ಮಂತ್ರ, ಇದು ನಾರಾಯಣ ಅಷ್ಟಾಕ್ಷರಿ ಎಂದು ಎಣಿಸಲ್ಪಡ್ತದೆ. ನಮೋ ನಾರಾಯಣಾಯ ಎನ್ನುವಂತಹ ಓಂ ನಮೋ ನಾರಾಯಣ, ಓ ನಮೋ ನಾರಾಯಣಾಯ ಎನ್ನುವಂತಹ ಮಂತ್ರವನ್ನು ಜಪಿಸುವುದರಿಂದ, ಓಂ ನಮೋ ನಾರಾಯಣ ಎನ್ನುವಂಥ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸುವುದರಿಂದ ಮಕರ ರಾಶಿಯವರಿಗೆ ಅವರ ಸಮಸ್ಯೆ ನೀಗಿ ಮನಃಶಾಂತಿ ಸಿದ್ಧಿಸುತ್ತದೆ. ಅಥವಾ ನಾರಾಯಣಾಯ ನಲಿನಾಯ ತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾ ಚರಾಚರ ವಿಧಾಯಕ ಜನ್ಮದೇಶ ನಾಭೀ ಪುಟಾಯ ಪುರುಷಾಯ ನಮಪರಸ್ಮೈ ಎನ್ನುವಂಥ ನಾರಾಯಣ ಧ್ಯಾನ ಗೊತ್ತಿರುವ ಯಾವುದೇ ನಾರಾಯಣ ಮಂತ್ರ ಧ್ಯಾನವನ್ನು ಮಾಡುವುದರಿಂದ ಮಕರ ರಾಶಿಯವರಿಗೆ ಸಮಸ್ಯೆ ನೀಗಿ ಪ್ರಯೋಜನ ಸಿದ್ಧಿಸಲಿದೆ, ಜಯವಾಗಲಿದೆ. ನಾರಾಯಣ ವೈಕುಂಠ ಜನಾರ್ದನ ಶ್ರೀಪತೆ ತವ ಚರಣಂ. ಆ ನಾರಾಯಣನ ಚರಣಾರವಿಂದಗಳಿಗೆ ನಮಸ್ತಾ. ಈಗ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಗುರುಗಳ ಹತ್ರ ಅವ್ರು ಏನ್ ಮಾತಾಡ್ತಾರೆ ಕೇಳುವ. ಹಲೋ, 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 ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ವಿದ್ಯಾ ಅಂತ. ವಿದ್ಯಾ, ವಿದ್ಯಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿದೆ ನೀವಿವತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹೌದಾ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯ ನಿಮಗೆ ಗೊತ್ತಿದೆಯಾ? ಸರಿ, ಹಾಗಾದ್ರೆ ನಿಮ್ಮ ಪ್ರಶ್ನೆಯನ್ನ ಗುರುಗಳಿಗೆ ಹೇಳಿಮಾ, ಗುರುಗಳು ಮಾತಾಡ್ತಾರೆ. ಹೇಳಿ, ಗುರುಗಳ ಹತ್ರ ಮಾತಾಡಿ. ಹಲೋ ಹೇಳಿ ವಿದ್ಯಾರವರೇ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ವಿದ್ಯಾರವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ಏನು ಕೇಳಬೇಕಾಗಿತ್ತು ನಿಮಗೆ? ಸಾರಿ, ಏನು ಕೇಳಬೇಕಾಗಿತ್ತು ನಿಮಗೆ? ಲೈಫ್ ಅಲ್ಲಿ ಮುಂದೆ ಏನಾಗ್ತೀನಿ ಅಂತ ಗೊತ್ತಿಲ್ಲ. ನೀವು ಮಾತನಾಡಿದ ಪ್ರಥಮಾಕ್ಷರದಿಂದ ಜ್ಯೋತಿಷ ಹೇಳುವ ಒಂದು ಅತ್ಯಂತ ಸಮೀಚೀನವಾದ ಶಾಸ್ತ್ರದ ವಿಭಾಗ ಇದೆ, ಆದ್ರೆ ಸರಿಯಾದ ಶಾಸ್ತ್ರ ವಿಭಾಗ ಇದೆ. ಸ್ವಾರಿ ಅಂತ ಹೇಳಿದ್ರಿ ನೀವು, ನಿಮ್ಮ ಮೊದಲಿನ ಅಕ್ಷರ ಸಕಾರ ಅಕ್ಷರದಿಂದ ಪ್ರಾರಂಭ ಮಾಡಿದ್ರಿ ನೀವು. ಈ ಸಕಾರದ ಅಕ್ಷರಕ್ಕೆ ಎರಲವ ಶಸಸಹ ಈ ಅಕ್ಷರಗಳಿಗೆ ಚಂದ್ರ ಅಧಿಪತಿ. ಹಾಗಾದ್ರಿಂದ ಚಂದ್ರಾಧಿಪತಿ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ ಬಂತು. ಕರ್ಕಾಟಕ ಲಗ್ನಕ್ಕೆ ನಿಮಗೆ ಈಗ ಸದ್ಯದ ಮಟ್ಟಿಗೆ ನಿಮ್ಮ ಜಾತಕ ಫಲದ ಪ್ರಕಾರ ಕೇಂದ್ರ ಭಾವದಲ್ಲಿ ಶನಿ ಇದ್ದಾನೆ. ಕೇಂದ್ರದಲ್ಲಿ ಶನಿ ಇರುವುದರಿಂದ ನಿಮಗೆ ಈಗ ನಿಮ್ಮ ಜಾತಕದಲ್ಲಿಯೂ ಶನಿಯ ಪೀಡೆ ಇದೆ. ಹಾಗಾದ್ರಿಂದ ಶನಿಯ ಪೀಡೆ ಇರೋದ್ರಿಂದ ಯಾವ ಕೆಲಸ ಕಾರ್ಯ ಎಣಿಸಿದ್ರೂ ಎಣಿಸಿದಾಗ ಆಗ್ತಾ ಇಲ್ಲ ನಿಮಗೆ. ನೀವು ಹಾಗೆ ಉತ್ಸಾಹವನ್ನು ಕಳ್ಕೊಳ್ತಾ ಸ್ವಲ್ಪ ಉದಾಸೀನದ ಮನಪ್ರವೃತ್ತಿಯನ್ನು ರೂಢಿಸ್ಕೊಳ್ತಾ ಇದ್ದೀರಿ. ಇವತ್ತು ಮಾಡಬೇಕಾದ್ರೆ ನಾಳೆ ಮಾಡುವ ಅಂತ, ನಾಳೆ ಮಾಡುವುದನ್ನು ನಿಧಾನದಲ್ಲಿ ಮಾಡುವ ಅಂತ ಸ್ವಲ್ಪ ಲೇಸಿನೆಸ್ ನಿಮ್ಮನ್ನು ಬಾಧಿಸ್ತಾ ಇದೆ ಶನಿಯ ಗ್ರಹಚಾರದಿಂದ. ಈ ಲೇಸಿನೆಸ್ ಜ್ಞಾನ ಇದನ್ನು ನೀವು ಒತ್ತಿ ನಿಲ್ಲಬೇಕು. ನಾಳೆ ಮಾಡಬೇಕಾದದ್ದನ್ನು ಇವತ್ತೇ ಮಾಡಬೇಕು, ಇವತ್ತು ಮಾಡಬೇಕಾದದ್ದನ್ನು ಈಗಲೇ ಮಾಡಬೇಕು ಅಂತ ಉತ್ಸಾಹಿಯಾಗಿ ಮುಂದರಿದ್ರೆ ನಿಮ್ಮ ಕೆಲಸ ಎಲ್ಲ ಮುಂದುವರಿತಾ ಹೋಗ್ತದೆ. ನೀವು 10 ಕೆಲಸ ಮಾಡಿದಾವಾಗ 6 ಕೆಲಸ ಪ್ರತಿಫಲ ಕೊಡ್ತದೆ. ಹೀಗಾದಾಗ ನಿಮಗೆ ಸಾಕಷ್ಟು ಜಯ ಸಿಗ್ತದೆ. ಈ ರೀತಿ ಪ್ರಯತ್ನ ಮಾಡಿ. ಒಂದು ಮತ್ತೆ, ನೀವು ಮಹತ್ವಾಕಾಂಕ್ಷೆ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡಿದ್ದೀರಿ. ನಿಮ್ಮ ಮುಂದಿನ ಕನಸೆಲ್ಲ ಯಶಸ್ವಿ ಆಗ್ತದೆ.
ಆದರೆ ಈಗ ನೀವು ನಿರೀಕ್ಷೆ ಮಟ್ಟ ಬರ್ತಾ ಇಲ್ಲ ಅಂತ ನಿರಾಶರಾಗಿದ್ದೀರಿ. ನಿರಾಶರಾಗಬೇಡಿ, ಮುಂದೆ ನಿಮ್ಮ ನಿರೀಕ್ಷೆಯಂತೆ ಜೀವನ ಯಶಸ್ವಿ ಆಗುವ ಯೋಗ ಫಲ 2017 ಜನವರಿ 26 ಬಳಿಕ ಈಗಿರುವುದಕ್ಕಿಂತ ಬಹಳ ಎತ್ತರಕ್ಕೆ ಏರುವಂತಹ ಯೋಗ ಫಲ, ಜೀವನದ ಪ್ರಗತಿಯನ್ನು ಹೊಂದುವ ಯೋಗ ಫಲ ಇದೆ. ಧೈರ್ಯ ತಾಳಬೇಕು ನೀವು. ಅದರೊಂದಿಗೆ ನೀವು ನಿತ್ಯ ಒಂದಷ್ಟು ಗರಿಕೆ ಹುಲ್ಲು, ಅರ್ಥಾತ್ ಈ ಗರಿಕೆ ಹುಲ್ಲು ಅಂತ ಸಿಗ್ತದೆ ಮಾರ್ಕೆಟ್ನಲ್ಲಿ, ಆ ಗರಿಕೆ ಹುಲ್ಲನ್ನು ದೂರ್ವೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ ನಾವು, ದೂರ್ವೆ ಅಥವಾ ಗರಿಕೆ ಹುಲ್ಲು ಮಾರ್ಕೆಟ್ನಲ್ಲಿ ಸಿಕ್ಕಿದ್ರೆ ಅದು 21 ಗರಿಕೆ ಹುಲ್ಲನ್ನು ಚತುರ್ಥಿ ಚತುರ್ಥಿ ದಿನ ಅಥವಾ ಮಂಗಳವಾರದ ದಿವಸ ಗಣಪತಿ ದೇವರಿಗೆ ಅರ್ಪಿಸ್ತಾ ಇದ್ರೆ, ಶುಕ್ರವಾರ ದೇವಿಗೆ ಕುಂಕುಮಾರ್ಚನೆ ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಸುಖ ಸಿಗ್ತದೆ. ವರ್ಷಕ್ಕೊಮ್ಮೆ ಸಾಧ್ಯ ಆದರೆ 2017 ಜನವರಿ 26 ಅನುಕೂಲ ಇದ್ರೆ ತಿರುಪತಿಗೊಂದು ಹೋಗಿ ಬರ್ತಾ ಇರಿ. ಶಿವ ಹನುಮ ಧ್ಯಾನವೂ ನಿಮಗೆ ಪ್ರಯೋಜನ ಕೊಡುತ್ತದೆ. ದೇವರು ನಿಮ್ಗೆ ಶುಭವನ್ನು ಉಂಟು ಮಾಡಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಂಕಾರ ನಾದರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಆ ಗಣಪನ ಒಂದು ಕರುಣೆಯನ್ನ ಬೇಡೋಣ, ಆ ಗಣಪನ ಆಶೀರ್ವಾದವನ್ನ ಕೇಳೋಣ. ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ಮಿಕ್ಕುಳಿದ ರಾಶಿಫಲಗಳ ಬಗ್ಗೆ ತಿಳಿಸ್ತೀವಿ. ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತತಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕುಂಭರಾಶಿಯ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಗುರುಗಳೇ, ಕುಂಭರಾಶಿಯ ಬಗ್ಗೆ ಹೇಳಿ. ಕುಂಭರಾಶಿಯವರಿಗೆ ಶೀತಬಾಧೆ, ನೆಗಡಿ ಕೆಲವು ದಿವಸದಿಂದ ಬಾಧಿಸ್ತಾ ಇತ್ತು. ಆ ಶೀತಬಾಧೆ ಇವತ್ತು ಗುಣವಾಗಿ ಮನಸ್ಸಿಗೆ ಶಾಂತಿ ಸಿಗ್ತದೆ. ನೆಗಡಿ ಬಹಳ ದೊಡ್ಡ ಕಾಯಿಲೆಯೂ ಅಲ್ಲ, ಆದರೆ ರಗಳೆ ಬಹಳ ನೀಡುವ ಕಾಯಿಲೆ. ಹಾಗಾದ್ದರಿಂದ ಈ ನೆಗಡಿ ಅವರದಂಥ ಸಾರ್ವಜನಿಕವಾದಂಥ ವ್ಯವಹಾರದಲ್ಲಿಯೂ ಕೆಲವಷ್ಟು ರಗಳೆ ಆಗ್ತದೆ. ಹೀಗೆಲ್ಲ ಆಗುವಂತಹ ಒಂದು ಕಾಯಿಲೆ, ಅಂತಹ ಕಾಯಿಲೆ ಕಳೆದ 2-3 ದಿವಸದಿಂದ ಅವರಿಗೆ ರಗಳೆ ನೀಡ್ತಾ ಇತ್ತು ಕುಂಭರಾಶಿಯವರಿಗೆ. ಇವತ್ತು ಆ ನೆಗಡಿ ಗುಣಮುಖವಾಗಿ ಅಮ್ಮ ಅಂತ ನೆಮ್ಮದಿಯನ್ನು ಅನುಭವಿಸುವ ಅಯ್ಯಬ್ಬ ಎಂದು ನೆಮ್ಮದಿಯನ್ನು ಅನುಭವಿಸುವ ಯೋಗ ಫಲ ಇವತ್ತು ಕುಂಭರಾಶಿಯವರಿಗೆ ನೆಗಡಿ ಪರಿಹಾರವಾಗಿ ಸಿದ್ಧಿಸಲಿದೆ. ತಮ್ಮ ಆತ್ಮೀಯರ ಅವಕೃಪೆಗೆ ತುತ್ತಾಗಿ ಬೇಸರವನ್ನು ಹೊಂದುವರು ಕುಂಭರಾಶಿಯವರು. ಅವರಿಗೆ ಅತ್ಯಂತ ಆತ್ಮೀಯರಾದಂತಹ ವ್ಯಕ್ತಿಗಳು, ಆ ವ್ಯಕ್ತಿಗಳಿಗೆ ಇವರದ್ದು ಯಾವುದೋ ಚಟುವಟಿಕೆ ಇಷ್ಟ ಆಗದೆ ಇವರ ಬಗ್ಗೆ ಅವರು ಒಂದು ರೀತಿ ಮಾನಸಿಕವಾದಂತಹ ಬೇಸರವನ್ನು ತಾಳಿ ಇವರ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಪ್ರಕಟಿಸುವುದನ್ನು ಸ್ವಲ್ಪ ವಿಮುಖಗೊಳಿಸ್ತಾರೆ, ಅರ್ಥಾತ್ ಇವರ ಮೇಲೆ ಸಿಟ್ಟಾಗ್ತಾರೆ. ಹಾಗೆ ಸಿಟ್ಟಾಗುವುದರಿಂದ, ಅವರ ಅವಕೃಪೆಗೆ ಇವರು ತುತ್ತಾಗುವುದರಿಂದ, ಇಂತಹ ಆತ್ಮೀಯರಿಗೆ ನಾನು ನೋವುಂಟು ಮಾಡಿದೆ ಅಂತ ಇವರು ಪಶ್ಚಾತ್ತಾಪ ಬಿಡುವ ಮಾನಸಿಕವಾದ ಖಿನ್ನತೆಯನ್ನು ಅನುಭವಿಸುವಂತಹ ಯೋಗ ಫಲ ಇವತ್ತು ಕುಂಭರಾಶಿಯವರಿಗಿದೆ. ಹೀಗೆ ಆತ್ಮೀಯರ ಅವಕೃಪೆಗೆ ಈಡಾಗಿ ಖಿನ್ನತೆಯನ್ನು ಅನುಭವಿಸುವ ಈ ದೋಷದ ಪೀಡಾ ಪರಿಹಾರಕ್ಕೆ ಸರಸ್ವತಿಯ ಮಂತ್ರವನ್ನು, ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ಎಂದಂಥ ಸರಸ್ವತಿಯ ಮಂತ್ರ, ಅಥವಾ ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರ ವರ್ಣಿನಿ ನಿತ್ಯಂ ಪದ್ಮಾಲಯಾದೇವಿ ಸಾ ಮಾಂ ಪಾತು ಸರಸ್ವತಿ ಎನ್ನುವಂಥ ಸರಸ್ವತಿ ಮಂತ್ರ ಜಪಿಸುವುದು, ಅಥವಾ ಓಂ ಸರಸ್ವತ್ಯೈ ನಮಃ ಎಂದು ಸರಸ್ವತಿಯನ್ನು ಧ್ಯಾನಿಸುವುದು ಮಾಡುವುದರಿಂದ ಕುಂಭರಾಶಿಯವರಿಗೆ ಆತ್ಮೀಯರ ಅವಕೃಪೆಗೆ ಈಡಾಗಿ ದುಃಖಿಸುವ ಯೋಗ ಫಲ ಪರಿಹಾರ ಆಗ್ತದೆ. ತಾಯಿ ಶಾರದೆಯ ಅನುಗ್ರಹ ಆದಷ್ಟು ಬೇಗ ನಿಮ್ಮ ಮೇಲೆ ಬರಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ. ಈಗ ಕಡೆಯದಾಗಿ ಮೀನರಾಶಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಗುರುಗಳೇ, ಮೀನರಾಶಿಯ ಬಗ್ಗೆ ಹೇಳಿ. ಅಪೇಕ್ಷಿತವಾದಂತಹ ಕಾರ್ಯ ಈಡೇರಿ ಸಂತೋಷವಾಗುವಂತಹ ಯೋಗ ಫಲ ಮೀನರಾಶಿಯವರಿಗೆ. ಮೀನರಾಶಿಯವರು ಯಾವುದೋ ಕೆಲಸ ಕಾರ್ಯ ಇವತ್ತು ಈಡೇರಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಪೇಕ್ಷಿತವಾದಂತಹ ಕಾರ್ಯ ಸುಸೂತ್ರವಾಗಿ ಈಡೇರುತ್ತದೆ, ಅಥವಾ ಅಪೇಕ್ಷಿತವಾದಂಥ ವ್ಯಕ್ತಿ ಬೇಕಾದ ಸಹಕಾರ ನೀಡುತ್ತಾರೆ. ಇವರಿಗೆ ಯಾರಿಂದಲೂ ಏನೋ ಸಹಕಾರ ಪಡಿಬೇಕಾಗಿತ್ತು, ಅವರು ಸಹಕಾರ ನೀಡಿದರೆ ಆ ಕೆಲಸ ಆಗ್ತಿತ್ತು. ಅಂತಹ ಅಪೇಕ್ಷಿತವಾದಂತಹ ವ್ಯಕ್ತಿ, ಯಾರಿಂದ ಸಹಕಾರ ಬೇಕಾಗಿತ್ತು ಅವರು ವ್ಯಕ್ತಿ ಒದಗಿ ಬಂದು ಆ ಕೆಲಸಕ್ಕೆ ಅವರು ಬೇಕಾಗುವ ಸಹಕಾರ ನೀಡಿ ಇವರೂ ಅದಕ್ಕೆ ಸರಿಯಾಗಿ ಪರಿಶ್ರಮ ಮಾಡಿ ಆ ಕೆಲಸ ಸಸೂತ್ರವಾಗಿ ಅರ್ಥಾತ್ ಸರಿಯಾಗಿ ಆಗಿ ನೆಮ್ಮದಿ ಬರುವಂತಹ ಯೋಗ ಫಲ ಮೀನರಾಶಿಯವರಿಗಿದೆ. ಪ್ರಯಾಣವನ್ನು ಅರ್ಧದಲ್ಲೇ ಮೊಟಕುಗೊಳಿಸಬೇಕಾಗಿ ಬೇಸರ. ಮೀನರಾಶಿಯವರು ಇವತ್ತು ಇವತ್ತು ಶನಿವಾರ, ಅರ್ಧ ದಿವಸದ ನಂತರ ರಜೆ ಇದೆ ಅಂತ ಸಾಯಂಕಾಲ ಎಲ್ಲಿಗೋ ಪ್ರಯಾಣ ಹೋಗಬೇಕು ಅಂತ ಯೋಜನೆ ಹಾಕಿ ಪ್ರಯಾಣ ಹೊರಟು ಅರ್ಧ ದಾರಿಗೆ ಹೋಗಿ ಆಗಿದೆ. ಅಷ್ಟೊತ್ತಿ ಆಗ ಇವತ್ತು ಈ ಮೊಬೈಲ್ನಿಂದ ಬಹಳ ಪ್ರಯೋಜನವೂ ಆಗ್ತದೆ, ಕೆಲವೊಮ್ಮೆ ಉಪದ್ರವವೂ ಆಗ್ತದೆ. ಇವರು ಅರ್ಧ ದಾರಿಗೆ ಹೋದ ನಂತರ ಇವರಿಗೆ ಸಂಬಂಧಪಟ್ಟವರು ಒಂದು ಯಾವುದೋ ಒಂದು ತಾಪತ್ರೆ ಬಂದಿದೆ, ಅರ್ಜೆಂಟ್ ನೀವು ವಾಪಸ್ ಬಂದಿದ್ದರೆ ಪ್ರಯೋಜನವಾಗಿತ್ತು ಅಂತ ಇವರಿಗೆ ಫೋನ್ ಮಾಡ್ತಾರೆ, ಅಥವಾ ಯಾರಿಗೋ ಹುಷಾರಿಲ್ಲ ಅಂತ ವರ್ತಮಾನ ಬರ್ತದೆ. ಇವರಿಗೆ ಪ್ರಯಾಣ ಮುಂದುವರಿಸುವುದಕ್ಕೆ ಮಾನಸಿಕ ಮುಜುಗರ, ಹೋಗಬೇಕು ಅಂತ ಆಸೆ, ಹೋಗಲಿಕ್ಕೆ ಆಗೋದಿಲ್ಲ, ಮೊಟಕು ಕೊಳಿಸಿ ಬೇಸರದೊಂದಿಗೆ ವಾಪಸ್ ಬರಬೇಕಾದಂಥ ಪರಿಸ್ಥಿತಿ ಮೀನರಾಶಿಯವರಿಗೆ ಇವತ್ತು
ಅಪೇಕ್ಷಿತ ಪ್ರಯಾಣವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಬೇಸರ ಪಡುವ ಯೋಗಫಲ ಇವತ್ತು ಬರ್ತದೆ. ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ಅವರು ಸುಬ್ರಹ್ಮಣ್ಯನ ಧ್ಯಾನ ಮಾಡುವುದು, ಷಣ್ಮುಖನ ಧ್ಯಾನ ಮಾಡುವುದರಿಂದ ಅವರ ಸಮಸ್ಯೆ ಬಗೆಹರಿತದೆ. ಕರದೃತ ನವನಾಗಂ ಕಲ್ಪಿತ ಶೇಷಭೂಷಂ ವರಮಪಿ ಕಟಿಭಾಗೆ ನ್ಯಸ್ತ ಹಸ್ತಾಂಬುಜೈಕಂ ಅರುಣ ಕಿರಣ ಶೋಭಾ ತಾರಕ ಧ್ವಂಸಿನಾಥಂ ಶರವಣ ಭವಮೇಡೆ ಶಾಂಕರಂ ಸ್ಕಾಂದಂ ಈಶಂ ಎಂಬಂತಹ ಷಣ್ಮುಖ ಧ್ಯಾನ ಗೊತ್ತಿದ್ರೆ ಮಾಡಬಹುದು, ಇಲ್ಲದಿದ್ದರೆ ಷಣ್ಮುಖಾಯ ನಮಃ ಅದು ಕಷ್ಟ ಆದರೆ ಸ್ಕಂಧಾಯ ನಮಃ ಎಂದು ಸ್ಕಂಧನ ಧ್ಯಾನ ಮಾಡುವುದರಿಂದ ಸಮಸ್ಯೆ ಬಗೆಹರಿದು ಮೀನರಾಶಿಯವರಿಗೆ ನೆಮ್ಮದಿ ಬರ್ತದೆ. ಪ್ರಯಾಣ ಸುಸೂತ್ರವಾಗಿ ಗಮ್ಯಸ್ಥಳ ಸೇರುವಂತಾಗ್ತದೆ, ಯಾವುದೇ ಕೆಟ್ಟ ಸುದ್ದಿ ಬರೋದಿಲ್ಲ. ಇದರೊಂದಿಗೆ ನಮ್ಮ ಇಂದಿನ ಎಲ್ಲ ರಾಶಿ ಫಲಗಳನ್ನು ನಾವು ಕೇಳ್ಕೊಂಡಿದ್ದೀವಿ. ಈಗ ಗುರುಮಂತ್ರವನ್ನು ತಿಳ್ಕೊಳ್ಳುವಂತಹ ಸಮಯ. ಗುರುಗಳೇ, ಇಂದು ಯಾವ ಗುರುಮಂತ್ರವನ್ನು ಹೇಳ್ಕೊಡ್ತಿದ್ದೀರಿ? ಶನಿವಾರವಾದದ್ರಿಂದ ಹನುಮನ ಧ್ಯಾನ ಅತ್ಯಂತ ಪ್ರಶಸ್ತವಾದದ್ದು. ಹಾಗಾದ್ರಿಂದ ಹನುಮಂತನ ಈ ಶ್ಲೋಕ ಗೊತ್ತಿದ್ರೆ ಇದನ್ನು ಶನಿವಾರ ಶನಿವಾರ ಯಾರೇ ಜಪಿಸಿದ್ರು ಅವರಿಗೆ ಹನುಮನ ಅನುಗ್ರಹ ಸಿದ್ಧಿಸ್ತದೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮ್ಯಹಂ ಎನ್ನುವಂಥ ಹನುಮಂತನ ಮಂತ್ರ ಗೊತ್ತಿದ್ರೆ ಈ ಮಂತ್ರವನ್ನು ಜಪಿಸಿದರೆ ಬಹಳ ವಿಶೇಷ. ಅದಲ್ಲವಾದರೂ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ಅಥವಾ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಹನುಮಾನುಗ್ರಹ ಸಿದ್ಧಿಸಿ ಕಷ್ಟ ದೂರವಾಗಿ ಇಷ್ಟ ಸಿದ್ಧಿಸುತ್ತದೆ. ಹಾಗಾದ್ದರಿಂದ ಎಲ್ಲರಿಗೂ ಹನುಮನ ಅನುಗ್ರಹ ಸಿದ್ಧಿಸಲಿ, ಸರ್ವರಿಗೂ ಸುಭಿಕ್ಷೆ ಸಂತೋಷ ಸಂಭ್ರಮ ಉಂಟಾಗಲಿ, ಜೀವನ ಸಾರ್ಥಕವೆನಿಸಲಿ ಅಂತ ಶುಭ ಹಾರೈಸ್ತೇನೆ. ನಮಸ್ಕಾರ. ಗುರುಗಳೇ, ಇಂದು ವಿಶೇಷವಾಗಿ ಗುರು ಪೌರ್ಣಿಮೆ ಬಗ್ಗೆ ತಿಳಿಸ್ಕೊಟ್ರಿ, ಜೊತೆಗೆ ಕೋಕಿಲಾ ವ್ರತದ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಗಳೇ. ಕೃತಜ್ಞತೆಗಳು. ನಮಸ್ಕಾರ. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಪರಮ ಪೂಜ್ಯ ಗುರು ಮಾತಾಜಿ ಅಮ್ಮಾರವರಿಂದ ಭಗವದ್ಗೀತಾ ಸಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರತಿ ಘಳಿಗೆ ಪ್ರತಿ ಕ್ಷಣ ಪರಿಪೂರ್ಣ, ಇಟ್ಸ್ ಕಂಪ್ಲೀಟ್ ಹೋಲ್. ಈ ಕ್ಷಣ ಬ್ರಹ್ಮಸ್ವರೂಪ, ಸೃಷ್ಟಿ ಈ ಕ್ಷಣದಲ್ಲಿ, ಪರಿಪಾಲನೆ ಈ ಕ್ಷಣದಲ್ಲಿ, ಲಯ ಈ ಕ್ಷಣದಲ್ಲಿ, ಈ ಮೂರು ಸೇರಿರುವಂತಹ ಜೀವಂತವಾದ ಕ್ಷಣ ಈ ಕ್ಷಣ. ಇಟ್ ಈಸ್ ದಿ ಎಟರ್ನಿಟಿ, ಇಟ್ಸ್ ಅ ಟೈಮ್ಲೆಸ್ ಡೈಮೆನ್ಷನ್. ಇದು ದೇಶಕಾಲಕ್ಕೆ ಮೀರಿದ ಕ್ಷಣ ಈ ಕ್ಷಣ. ಇದು ಯಾವಾಗಲೂ ಹೊಸತು, ಇದು ಯಾವಾಗಲೂ ಕೂಡ ಸುಂದರವಾಗಿದೆ, ಇದು ವಿಶೇಷವಾಗಿದೆ. ಇದು ನನಗೋಸ್ಕರನೇ ಪರಮಾತ್ಮ ಕೊಟ್ಟಿರುವಂತಹ ಕ್ಷಣ. ಇದು ಅವನ ಪ್ರಸಾದ. ಇಲ್ಲಿ ಏನಿದೆ, ಹೇಗಿದೆ, ಏನೇ ಇರಲಿ, ಇದು ನನಗೆ ಕೊಟ್ಟಿರೋದು ಪರಮಾತ್ಮ. ನಾನು ಇದನ್ನು ಅನುಭವಿಸ್ತೀನಿ, ಇದು ಅವನ ಯೋಗದಲ್ಲಿ ಅನುಭವಿಸ್ತೀನಿ ಇದನ್ನು. ಇದು ಸೇವೆ. ಇದು ನಿನ್ನೆ ನೋಡಿದ್ವಿ ಯಾವ ರೀತಿ ಪಾಸಿಟಿವ್ ಆಗಿ ಎಲ್ಲವನ್ನು ಹೊಸದು ಅಂತ ನೋಡೋದು. ಈ ಜೀವನ ಅಂತ ಏನಿದೆ, ನಿನ್ನೆ ಹೇಳಿದೆ ನಾನು, ಇಟ್ಸ್ ನಾಟ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಅಂತ, ಇಟ್ಸ್ ಎಕ್ಸಿಸ್ಟೆನ್ಸ್ ಅಂತ. ಈ ಜೀವನವನ್ನು ನಾವು ಯಾವತ್ತೂ ಕಂಡೆನ್ಸ್ ಮಾಡಿ ಚಿಕ್ಕದು ಮಾಡೋಕ್ಕಾಗಲ್ಲ. ಯು ಕೆನಾಟ್ ರೆಡ್ಯೂಸ್, ಯು ಕೆನಾಟ್ ರೆಡ್ಯೂಸ್ ಲೈಫ್. You cannot reduce a life, that whole life, into knowledge. ಒಂದು ನಾಲೆಡ್ಜ್ಗೆ ತರಕ್ಕೂ ಆಗಲ್ಲ ಇದು. ಇದನ್ನು ಇಲ್ಲಿ ನಾವು ಪಿಜನ್ ಹೋಲ್ಸ್ ಏನು ಮಾಡ್ಕೊಂಡಿದ್ದೀವಿ, ಜೀವನ ಅಂದರೆ ಇದು, ಜೀವನ ಅಂದರೆ ಇದನ್ನು ಡಿಫಿನೇಷನ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಡ್ರಾಪ್ ಆಲ್ ದಿ ಪಿಜನ್ ಹೋಲ್ಸ್, ಕಿತ್ತಾಕಬೇಕು. ಅದಕ್ಕೆ ಬಿ ಟ್ರಾನ್ಸೆಂಡೆಂಟಲ್ ಟು ಲೈಫ್ ಅಂತ. ಈ ಜೀವನನ ತಿಳ್ಕೊಳ್ಬೇಕಾದ್ರೆ ಭಾರಿ ವಿಶಾಲವಾದ ಒಂದು ಮನೋಧರ್ಮ ಬೇಕು, ವಿಶಾಲವಾದ ಹೃದಯ ಬೇಕು, ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗಬೇಕು. ನಾವು ಎಷ್ಟೆಷ್ಟು ಒಳಗಡೆ
ಎಕ್ಸ್ಪ್ಲೋರ್ ಮಾಡಿಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀವಿ ಅಷ್ಟಷ್ಟು ಜೀವನ ಪ್ರಪಂಚ ನಮಗೆ ಅಷ್ಟು ಚೆನ್ನಾಗಿ ಸಮಗ್ರವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಿನ್ನೆ ನಾವು ನೋಡಿದ್ವಿ, ಯಾವುದು ಹಳೆದೂ ಅಲ್ಲ, ಯಾವುದು ಹೊಸದೂ ಅಲ್ಲ, ಎಲ್ಲ ಬರ್ತಾ ಇದೆ, ಎಲ್ಲವೂ ಕೂಡ ಫ್ರೆಶ್ಶೇನೆ. ಇದನ್ನು ಇದೆರಡಕ್ಕೂ ಮೀರಿದ್ದು, ಹೊಸದು ಹಳೆತನ ಮೀರಿದ್ದನ್ನು ಏನು ಹೇಳ್ತೀವಿ, ಎಟರ್ನಿಟಿ ಅಂತ, ಚಿರಂಜೀವಿ ಅಂತ ಹೇಳ್ತೀವಿ. ಹುಟ್ಟು ಇಲ್ಲ, ಸಾವು ಇಲ್ಲ, ಇದನ್ನೇನು ಹೇಳ್ತೀವಿ, ಚಿರಂಜೀವಿ ಅಮರ ಅಂತ ಹೇಳ್ತೀವಿ. ಇದು ಬರ್ತಾನೂ ಇಲ್ಲ, ಹೋಗ್ತಾನೂ ಇಲ್ಲ, ಇದೆ, ಇದು ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಾದ್ರೆ ಬರ್ತಾ ಹೋಗ್ತಾ ಇರೋದನ್ನು ಒಪ್ಪಿಕೊಂಡು ಅದರ ಹಿಂದೆ ಗೋ ಬಿಯಾಂಡ್ ವಾಟ್ ಈಸ್ ನ್ಯೂ ಆ್ಯಂಡ್ ವಾಟ್ ಈಸ್ ಓಲ್ಡ್. ಹೀಗೆ ನಿನ್ನೆ ನಾವು ಮಾತಾಡಿದ್ವಿ. ಈಗ ನಾವು ಒಳಗೆ ಆಚೆ ಹೋದಾಗ ನಮಗೆ ಅವಾಗ ಅನಿಸುತ್ತೆ, ಜೀವನಕ್ಕೆ ಯಾವುದೂ ಕೆಲವು ಸತಿ ರೆಪಿಟೇಷನ್ ಕಂಪಲ್ಸಿವ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಬೋರ್ ಆಗುತ್ತೆ. ಆವಾಗ ಏನು ಮಾಡ್ತೀವಿ ನಾವು, ಒಂದು ಚೇಂಜ್ ಬೇಕು ಅಂತ ಚೇಂಜ್ಗೆ ಹೋಗ್ತೀವಿ. ಇಟ್ಸ್ ಗುಡ್. ಒಂದೇ ಒಂದು ಕಂಪಲ್ಸಿವ್ ಆಗಿ ಮಾಡ್ತಾ ಇದ್ದೀರಾ ನೀವು, ಅದು ಬೋರ್ ಆಗುತ್ತೆ. ನಾ ಹೇಳ್ತೀನಿ ಕಾನ್ಷಿಯಸ್ ಆಗಿ ಮಾಡಿ ಅಂತ. ಓಕೆ, ಚೇಂಜ್ ಮಾಡ್ಕೊಳ್ತೀರಾ? ಕಾನ್ಷಿಯಸ್ ಆಗಿ ಮಾಡಿದ್ರೂ ಕೂಡ ನಿಮ್ಮ ಕಂಪಲ್ಸಿವ್ ಆಗಿ ಕಾನ್ಷಿಯಸ್ ಆಗಿ ಮಾಡ್ಬೋದು. ಅಂದರೆ ನಿಮ್ಮ ಹ್ಯಾಬಿಟ್ಗಳು ಏನು ಮಾಡ್ತಿದ್ದೀರಾ, ದಿನನಿತ್ಯ ಪೂಜೆ ಪುನಸ್ಕಾರಗಳು, ಊಟ ತಿಂಡಿ ವ್ಯವಹಾರ ಎಲ್ಲ, ಅದು ನೆನ್ನೆ ಹ್ಯಾಬಿಟ್ ಥರ ಮಾಡ್ತಿದ್ರಿ, ಅದನ್ನೇ ಇವತ್ತು ಮಾಡಿದಿರಾ, ಟೈಮ್ ಟೇಬಲ್ನಲ್ಲಿ ಏನೂ ಚೆನ್ನಾಗಿ ಚೇಂಜ್ ಆಗಿಲ್ಲ, ಬದಲಾವಣೆಗಳಾಗಿಲ್ಲ, ಆದರೆ ನಿಮ್ಮ ಆ್ಯಟಿಟ್ಯೂಡ್ನಲ್ಲಿ ಬದಲಾವಣೆಗಳಾಗಿದೆ. ಅದೇ ಕೆಲಸ ಅದೇ ಟೈಮ್ನಲ್ಲೇ ಮಾಡಿದ್ದೀರಾ, ಇವತ್ತೂ ಹಂಗೆ ಮಾಡಿದ್ದೀರಾ, ಟೈಮ್ ಟೇಬಲ್ ಬದಲಾಯಿಸಿ ಅಂತ ಹೇಳಲಿಲ್ಲ, ಸರ್ಕಮ್ಸ್ಟೆನ್ಸಸ್ಸು ಬದಲಾಯಿಸಿ ಅಂತ ಹೇಳಲಿಲ್ಲ, ಆದರೆ ನಿಮ್ಮ ಆ್ಯಟಿಟ್ಯೂಡ್ ಇಲ್ಲಿ ಬದಲಾಗಿರೋದನ್ನು ನೋಡಿ. ನೆನ್ನೆಗೂ ಇವತ್ತಿಗೂ ನಿಮ್ಮ ಮನಸ್ಸಿನಲ್ಲಿ ಆ ಮನೋಧರ್ಮದಲ್ಲಿ ಇಂಟೆನ್ಷನ್ ಬಿಹೈಂಡ್ ದಿ ಕರ್ಮ ಮನಸ್ಥಿತಿ ಬದಲಾವಣೆ ಆಗಿದೆ, ಅಲ್ಲೇ ಆಗಬೇಕಾಗಿರೋದು. ಅದು ಹಾಗಾದಾಗ ನಮಗೆ ಒಂದೊಂದ್ಸತಿ ರಿಪೀಟ್ ಅನಿಸುತ್ತೆ. ಇಟ್ಸ್ ಓಕೆ, ರಿಪೀಟ್ ಆಯ್ತು, ಬೇಜಾರಾಯ್ತಾ ನಿಮ್ಗೆ ಅನಿಸಿದಾಗ ಚೇಂಜ್ ಮಾಡ್ಕೊಳ್ತೀರಾ? ಚೇಂಜ್ ಅನ್ನೋದು ಬೇಕು, ಇಟ್ಸ್ ಅ ಮೂಮೆಂಟ್ ಇನ್ ಲೈಫ್. ರೆಪಿಟೇಷನ್ ಬೋರ್ ಆದರೆ, ನಿಮಗೇನಾದ್ರೂ ಬದಲಾಗಬೇಕಾದ್ರೆ ಚೇಂಜ್ ಈಸ್ ಗುಡ್. ಆದರೆ ಆ ಚೇಂಜ್ ಮಾಡ್ಕೊಳ್ಳೋದು ಸರಿ ಅಂದಾಗ ಕೆಲವರು ಮೆಂಟಾಲಿಟಿ ಹೇಗೆ ಅಂದರೆ, ಚೇಂಜ್ ಮಾಡ್ತಾನೇ ಇರೋದು, ಯಾವಾಗಲೂ ದಿನಾಗಲೂ ಏನೋ ಒಂದು ಚೇಂಜಿಗೆ ಹೊರಟೋದ್ರೆ ಕೆಲವರು ಬಯಸ್ತಾ ಇರ್ತಾರೆ, ಯಾವಾಗಲೂ ಚೇಂಜ್ ಬೇಕು, ಏನಾದರೂ ಚೇಂಜ್ ಬೇಕು, ಯಾವುದನ್ನು ಹಿಡ್ಕೊಳ್ಳಲ್ಲ ಅವರು. ಅಲ್ಲೇನಾಗುತ್ತೆ, ಒಂದು ಅವ್ರಿಗೊಂದು ಜೀವನದಲ್ಲಿ ಒಂದು ಬೇರ್ ಸಿಗೋದಿಲ್ಲ, ಆ ರೂಟ್ ಸಿಗೋದಿಲ್ಲ. ಕಂಟಿನ್ಯೂಸ್ ಚೇಂಜ್ ಈಸ್ ಡೆಡ್ಲಿ ಅಂತ ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ, ಚೇಂಜೇ ಬೇಡ, ನಾವು ಇರೋ ಹಾಗೆ ಇರ್ತೀವಿ, ಬದಲಾಯಿಸ್ಕೊಳ್ಳೋದೇ ಇಲ್ಲ, ಆಗ ರಾಟನ್ ರೂಟ್. ಅದು ಕೂಡ ಒಳ್ಳೆಯದಲ್ಲ, ಚೇಂಜ್ ಬೇಡ ಅಂತ ಇದನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ, ಚೇಂಜ್ ಬೇಕು ಅಂತ ಆವಾಗವಾಗ ಬದಲಾಯಿಸೋದು ಒಳ್ಳೆಯದಲ್ಲ. ಇದನ್ನು ನಾವು ಗಮನಿಸ್ಕೋಬೇಕು. ಯಾವಾಗ ನಾವು ನಿಂತ್ಕೊಳ್ತೀವಿ ಪ್ರತಿಕ್ಷಣ ಬದುಕೋದಕ್ಕೆ, ಎಷ್ಟೋ ಸತಿ ನಾವು ಹ್ಯಾಬಿಟ್ ಮೇಲೆ ಮಾಡ್ತಿರ್ತೀವಿ, ಆದರೆ ಮನೋಧರ್ಮದಲ್ಲಿ ಕಂಪಲ್ಸಿವ್ ಆಗಿರಲ್ಲ ಮೈಂಡು, ನಾವು ಕಾನ್ಷಿಯಸ್ ಆಗಿರ್ತೀವಿ. ಆಗಲೂ ಕೂಡ ಬದಲಾವಣೆಗಳು ಬೇಕಾದರೆ ತಗೊಳ್ಳಿ, ಆದರೆ ಬದಲಾವಣೆ ಕಾನ್ಸ್ಟೆಂಟಾಗಿ, ಮೈಂಡ್ ತುಂಬ ಕಳ್ಳ ಮೈಂಡ್ ಇದು, ಇಟ್ಸ್ ವೆರಿ ವೆರಿ ಕನ್ನಿಂಗ್, ವೆರಿ ಕನ್ನಿಂಗ್, ವೆರಿ ಟ್ರಿಕ್ಕಿ. ನಮ್ಮ ಮೈಂಡ್ ಏನು ಮಾಡುತ್ತೆ, ಬದಲಾವಣೆ ನನಗೆ ಖುಷಿ ಬಂತು ಅಂದರೆ ದಿನಕ್ಕೊಂದೊಂದು ಬದಲಾವಣೆ, ಏನೋ ಒಂದ್ರಲ್ಲಿ ಬದಲಾವಣೆ ಇರಬೇಕು ಅಂತ ಅದಕ್ಕೆ ಬೀಳ್ತಾರೆ ಎಷ್ಟೋ ಜನ. ಎಷ್ಟೋ ಜನಕ್ಕೆ ಆ ಬದಲಾವಣೆ ಚೇಂಜ್ ಬೇಕು ಅಂತ, ಏನೇನೋ ಮಾಡೋದು, ಒಟ್ಟಲ್ಲಿ ಚೇಂಜ್ ಬೇಕಂತ. ಆವಾಗ ಏನಾಗುತ್ತೆ, ಅವರಿಗೆ ರೂಟ್ ಸಿಗೋದಿಲ್ಲ, ಅಂದರೆ ಗ್ರೌಂಡಿಂಗ್ ಸಿಗೋದಿಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ಒಂದು ಸರಿಯಾದ ನಿರ್ದಿಷ್ಟವಾದ ಒಂದು ಬೇರ್ ಸಿಗೋದಿಲ್ಲ, ಹೋಲ್ಡ್ ಸಿಗೋದಿಲ್ಲ. ಹಾಗೆ ಇವಾಗ ಅಮೆರಿಕನ್ಸ್ ದೇ ಗೋ ಫಾರ್ ಎಕ್ಸ್ಚೇಂಜಬಿಲಿಟಿ ಆಲ್ವೇಸ್, ಅವ್ರು ಯಾವುದೂ ಹಿಡ್ಕೊಳ್ಳಲ್ಲ, ಇವತ್ತು ಯೂಸ್ ಮಾಡಿದ್ರೆ ಎಸ್ ಬಿಡ್ತಾರೆ, ಅವ್ರಿಗೆ ರೂಟೇ ಸಿಕ್ಕಿಲ್ಲ ಇವತ್ತವರೆಗೂ. ಇಂಡಿಯನ್ಸು ದೇ ಗೋ ಫಾರ್ ಲೈಫ್ ಲಾಂಗ್ ಡ್ಯೂರಬಿಲಿಟಿ, ಅವ್ರ ಎಕ್ಸ್ಚೇಂಜಬಿಲಿಟಿ. ನಮ್ಮ ಈಸ್ಟಲ್ಲಿ ಓಲ್ಡ್ ಇಂಡಿಯಾನಲ್ಲಿ ವಿ ವಾಂಟ್ ಎಕ್ಸ್ಚೇಂಜ್ ಬೇಡ, ಡ್ಯೂರಬಲ್, ಲೈಫ್ ಲಾಂಗ್ ಇರಬೇಕ್ರಿ ಒಂದು ಸಾಮಾನು ತೊಗೊಂಡ್ರೆ ಅಂತ. ಇದು ಕೂಡ ರಾಟನ್ ರೂಟ್. ನಮ್ಮ ಎಲ್ಲ ಈ ಮೆಂಟಾಲಿಟಿ ಏನಿದೆ, ಡ್ಯೂರಬಿಲಿಟಿ ಮೆಂಟಾಲಿಟಿ ರಾಟನ್ ರೂಟ್, ಎಕ್ಸ್ಚೇಂಜಬಿಲಿ ಮೆಂಟಾಲಿಟಿ ಈಸ್ ಟೋಟಲಿ ಚೇಂಜ್ ಮಾಡ್ತಾ ಇರೋದ್ರಿಂದ ರೂಟೇ ಇಲ್ಲ, ರೂಟ್ಲೆಸ್. ಹೀಗೆ ಎರಡೂ ಸರಿ ಇಲ್ಲ. ಇಂಟಿಗ್ರಿಟಿ ಅಂತ ಒಂದಿದೆ, ಅದು ಕೃಷ್ಣ ಹೇಳೋದು. ಕೃಷ್ಣ ಏನು ಹೇಳ್ತಾನೆ, ನೀನು ಯಾವಾಗ ಬರೋದು ಹೋಗೋದನ್ನು ಒಪ್ಕೋತೀಯ, ಬಂದಿರೋದು ಹೋಗಲೇಬೇಕು, ಇದು ಮಾಯೆ, ಹುಟ್ಟಿದ ಮೇಲೆ ಅದು ಸಾಯಲೇಬೇಕು, ಇದು ಮಾಯೆ, ಯಾವುದಕ್ಕೆ ಪ್ರಾರಂಭ ಇದೆ ಅದಕ್ಕೆ ಮುಗಿವಿ ಅನ್ನೋದು ಇದ್ದೇ ಇದೆ, ಈ ರೀತಿ ಚಾಯ್ಸ್ಲೆಸ್, ಇದು ಬರುತ್ತೆ ಹೋಗುತ್ತೆ, ಕಷ್ಟ ಬಂತು ಹೋಗುತ್ತೆ, ಸುಖ ಬಂತು ಹೋಗುತ್ತೆ. ನೋಡಿ ಇಲ್ಲಿ ಕಷ್ಟ ಬಂತು ಹೋಗುತ್ತೆ, ಸುಖಕ್ಕೆ ಕಾಯ್ತೀವಿ, ಸುಖ ಬಂತು ಹೋಗಬಾರ್ದಿದು, ಕಷ್ಟ ಬಂದುಬಿಟ್ರೆ ಹಿಡ್ಕೊಳ್ತೀವಿ. ಅಂದರೆ ಯುವರ್ ಡಿಸೈರ್ ಈಸ್ ಟು ಅವಾಯ್ಡ್ ಪೇನ್ ಆಲ್ವೇಸ್, ನಿಮ್ಮ ಮೆಂಟಾಲಿಟಿನಲ್ಲಿ. ಕೃಷ್ಣ ಏನು ಹೇಳ್ತಾನೆ, ಸುಖ ದುಃಖ ಸಮವಾಗಿ ತಗೋ ಅಂತ. ಸುಖ ಬಂತ ತಟಸ್ಥವಾಗಿ ತಗೋ, ಅದನ್ನು ಆನಂದ ಪಡು. ಕಷ್ಟ ಬಂದೇ ಬರುತ್ತೆ, ನಿಂಗೆ ಗೊತ್ತಿದೆ ಕಷ್ಟ ಬರಲಿ,
ಸುಖನೂ ಬರುತ್ತೆ. ಈಗ ಸುಖ ಕಷ್ಟ ಎರಡರ ಹಿಂದೆ ಆ ಪರಮಾನಂದ ಇರೋದು, ಕೃಷ್ಣ ಇರೋದು. ಕೃಷ್ಣ ಈಸ್ ಫಾರ್ ಆನಂದ, ಬ್ಲಿಸ್. ಸುಖ ದುಃಖ ನಮ್ಮ ಮನಸ್ಸಿನಲ್ಲಿ ಇರೋದು, ನಮ್ಮ ಮನಸ್ಸಿನಲ್ಲಿ ಅದು ಬರ್ತಾ ಇದೆ ಹೋಗ್ತಾ ಇದೆ ಅಷ್ಟೇನೇ. ಇದೆರಡೂ ಕೂಡ ಸಮನಾಗಿ ನೋಡುವಂಥ ಹಾಗೆ ಜೀವನವನ್ನು ಸಮನಾಗಿ ನೋಡಬೇಕಾದ್ರೆ ನಿಮ್ಮಲ್ಲಿ ಇಂಟಿಗ್ರೇಟೆಡ್, ಒಳಗಡೆ ಇಂಟಿಗ್ರೇಷನ್ ಬೇಕು, ಯೋಗ ಬೇಕು. ನಿಮ್ಮ ದೇಹ, ಮನಸ್ಸು, ಬುದ್ಧಿ ಇದರಲ್ಲಿ ಇದರಲ್ಲೆಲ್ಲ ಒಂದು ರೀತಿಯ ಒಂದು ಸಂಯೋಗ ಬೇಕು, ಒಂದಕ್ಕೊಂದು ಹೊಂದ್ಕೋಬೇಕು. ಪಂಚೇಂದ್ರಿಯಗಳು ಒಂದಕ್ಕೊಂದು ರಿದಮಿಕ್ಕಾಗಿ ಕೆಲಸ ಮಾಡಬೇಕು. ಈ ಫಿಸಿಕಲ್ ರಿದಮ್ ಅಂತ ಮತ್ತೆ ಹೇಳಿದೆ ನಾನು, ಸೈಕೊಲಾಜಿಕಲ್ ರಿದಮ್, ಸ್ಪಿರಿಚುವಲ್ ರಿದಮ್ ಅಂತ. ಹೀಗೆ ಒಳಗಡೆ ಒಂದು ಆರ್ಕೆಸ್ಟ್ರಾ ಥರ, ಯು ಆರ್ ದಿ ಕಂಡಕ್ಟರ್ ಆಫ್ ದಿ ಆರ್ಕೆಸ್ಟ್ರಾ, ಆ ಥರ ಮಾಡಿದಾಗ ಗ್ರೇಟ್ ಮ್ಯೂಸಿಕ್ ಬ್ಲಿಸ್ ಅರೈಸಸ್ ಔಟ್ ಆಫ್ ಇಟ್. ಇದನ್ನು ಧ್ಯಾನ, ಇದು ಯೋಗ, ಇದನ್ನು ಎಂಜಾಯ್ ಮಾಡೋನು ಯೋಗಿ ಅಂತ ಕೃಷ್ಣ ಹೇಳ್ತಾನೆ. ಅದರಿಂದ ಈ ರೆಪಿಟೇಷನ್ನೂ ಒಳ್ಳೆಯದಲ್ಲ, ಮತ್ತು ನಾವು ಅಲ್ಲೇ ಹಿಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ನಮ್ಮಲ್ಲಿ ಯಾವಾಗ ಇಂಟಿಗ್ರೇಟಿ ಬರುತ್ತೆ, ನಮಗೆ ಬೇರೆಯವ್ರನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಬರುತ್ತೆ. ಬೇರೆಯವರು ಅಂದರೆ ನಾಟ್ ಓನ್ಲಿ ಪರ್ಸನ್, ನಮ್ಮನ್ನು ಬಿಟ್ಟು ಹೊರಗಡೆ ಪ್ರಪಂಚವನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. ಜೀವನದಲ್ಲಿ ಒಂದು ಮೂಮೆಂಟ್ ಬೇಕು, ಜೀವನದಲ್ಲಿ ಒಂದು ಕಾನ್ಸ್ಟೆಂಟಾಗಿ ಆ ಬದಲಾವಣೆ, ಕಾನ್ಸ್ಟೆಂಟ್ ಚೇಂಜ್ ಬೈ ಡೆಡ್ಲಿ ಅಂತ ನಮಗೆ ಗೊತ್ತಾಯಿತು. ಕಾನ್ಸ್ಟೆಂಟ್ ನೋ ಚೇಂಜ್ ಈಸ್ ಆಲ್ಸೋ ಯೂಸ್ಲೆಸ್. ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಇದು ಕೂಡ ಅಪಾಯ ಅಂತ. ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅವಶ್ಯಕತೆ ಇದೆ, ಯಾಕೆಂದರೆ ಅವರು ಏನೇ ಮಾಡ್ತಾಯಿದ್ರು ಅದು ನಿನಗೆ ಟ್ರಬಲ್ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ವಿ ಶುಡ್ ನಾಟ್ ಬಿ ಬಾದರ್ಡ್ ಬೈ ದಟ್. ಅದೇ ಯೋಗದಲ್ಲಿ ಬರೋದು. ಹೊರಗಡೆ ಪ್ರಪಂಚನ ಬಿಟ್ಟು ಓಡೋಗೋಕ್ಕಾಗೋದಿಲ್ಲ, ಸಂಸಾರನ ಬಿಟ್ಟು ಓಡೋಕ್ಕಾಗೋದಿಲ್ಲ, ಎಲ್ಲೂ ಓಡೋಗೋಕ್ಕಾಗೋದಿಲ್ಲ, ಸರ್ಕಮ್ಸ್ಟೆನ್ಸನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಹೊರಗಡೆ ಏನೇ ಯಾರೇ ಮಾಡ್ತಾ ಇದ್ರೂ ಕೂಡ ಅವ್ರನ್ನ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ ಅದು ನಮಗೆ ಡಿಸ್ಟರ್ಬ್ ಆಗೋಲ್ಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೋಬೇಕು, ಇನ್ನೇನಿಲ್ಲ. ನಾವು ಇಂಟಿಗ್ರೇಟೆಡ್ ಆಗಿದ್ದರೆ ಒಳಗಡೆ ನಾವು ಅರ್ಥ ಮಾಡ್ಕೊಳ್ತೀವಿ. ಜನರಸ್ ಅಂಡರ್ಸ್ಟ್ಯಾಂಡಿಂಗ್, ಬೇರೆಯವ್ರನ್ನ ನೋಡಿದಾಗ ಅರ್ಥ ಆಗುತ್ತೆ. ಅವ್ರು ಏನೇ ಅವರಲ್ಲಿ ನಡೀತಾ ಇದ್ರು ಕೂಡ ನಮಗೆ ಡಿಸ್ಟರ್ಬ್ ಆಗೋದು. ಯೂಶ್ವಲಿ ಏನಾಗುತ್ತೆ, ನಮ್ಮ ಅಹಂಕಾರಕ್ಕೆ ಡಿಸ್ಟರ್ಬ್ ಆದರೂ ಕೂಡ ಅದು ಜೀವಕ್ಕೆ ಡಿಸ್ಟರ್ಬೆನ್ಸ್. ನಮಗಾಗೋದೆಲ್ಲ ಹರಟಾಗೋದೆಲ್ಲ ಅಹಂಕಾರಕ್ಕೆ. ಬೇರೆಯವ್ರು ಏನು ಮಾಡಿದ್ರು ನಮ್ಗೆ ಹರಟಾಗ್ಬಿಡುತ್ತೆ ಅಹಂಕಾರಕ್ಕೆ. ಅಹಂಕಾರಕ್ಕೆ ಒಂದ್ಸತಿ ಹರಟಾಯ್ತು ಅಂದರೆ ಒಂದು ದೊಡ್ಡ ಸೈಕಲ್ ಅದು. ಅದು ರತ್ತೆ ರಿಪೇರಿ ಆಗೋ ತನಕ ಡಿಪ್ರೆಷನ್, ಕಂಪ್ಲೀಟ್ ಒಂದು ಸೈಕಲ್ ಹೋಗೋಷ್ಟರಲ್ಲಿ ಆ ಜೀವಕ್ಕೆ ಬಂಧನ ಆಗ್ತಾ ಹೋಗುತ್ತೆ. ಜೀವಕ್ಕೆ ಬಂಧನ ಆಗೋದು ಯಾವಾಗ, ಅಹಂಕಾರಕ್ಕೆ ಏಟು ಬಿದ್ದರೂ ಬಂಧನ, ಅಹಂಕಾರ ಖುಷಿಯಾಗಿದ್ದರೂ ಬಂಧನ. ಪೂರ್ತಿ ನಮಗೇನಾದ್ರು ಒಂದು ಬೇಜಾರಾಗ್ಬಿಟ್ರೆ ಪುನಃ ಅದು ವಾಪಸ್ ಬಂದು ಅವರು ಸಾರಿ ಹೇಳಿ ನಮ್ಮನ್ನು ಸರಿ ಮಾಡೋವರೆಗೂ ಆ ಮೂಡು ನಾವು ಬೇರೆ ಏನೂ ಎಂಜಾಯ್ ಮಾಡೋದಿಲ್ಲ. ನಾವು ಅಲ್ಲಿವರೆಗೂ ಸಫರ್ ಮಾಡ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಮೂಡ್ ಹಾಳು ಮಾಡ್ಕೊಳ್ತೀವಿ. ಇದೆಲ್ಲ ಯಾಕಾಗುತ್ತೆ, ಕೆಟ್ಟ ಅಭ್ಯಾಸಕ್ಕೆ ಇಳಿತೀವಿ, ಎಲ್ಲ ಯಾಕೆ. ಇದು ಕೆಲವು ದಿವಸಗಳಾಗ್ಬೋದು, ಕೆಲವರಿಗೆ ಕೆಲವು ನಿಮಿಷಗಳಾಗ್ಬೋದು, ಕೆಲವರು ಗಂಟೆ ಆಗ್ಬೋದು, ಕೆಲವರಿಗೆ ಎಷ್ಟೋ ವರ್ಷಗಳು ಡಿಪ್ರೆಷನ್ ಹೊರಟೋಗ್ತಾರೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕೆಲವರಿಗೆ ಜೀವನ ಎಲ್ಲನೂ ಒಂದು ಡಿಪ್ರೆಷನ್ನಲ್ಲಿ ಇರ್ತಾರೆ. ಯಾಕೆ ಹಿಂಗಾಗುತ್ತೆ, ಅಹಂಕಾರಕ್ಕೆ ಏಟು ಬಿತ್ತು ಅಂದರೆ ಪುನಃ ಅದು ರಿಪೇರಿ ಆಗೋವರೆಗೂ ಮನುಷ್ಯ ಮನುಷ್ಯ ಆಗಿರೋದಿಲ್ಲ. ಅವನು ಗೊತ್ತಿಲ್ಲ ಒಳಗಡೆ ಜೀವಕ್ಕೆ ಇದು ಕಷ್ಟ ಆಗ್ತಾ ಇದೆ, ನಾನು ಇಲ್ಲೆಲ್ಲೋ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಯು ಶುಡ್ ನಾಟ್ ಬಿ ಟ್ರಬಲ್ಡ್ ಬೈ ಎನಿಥಿಂಗ್ ಫ್ರಮ್ ಔಟ್ಸೈಡ್. ಒಳಗೆ ನಿನಗೆ ಅದು ಕಷ್ಟ ಆಗಬಾರ್ದು. ನಾವು ಬೇರೆಯವ್ರನ್ನೂ ಅದು ಯಾವಾಗ ನಮಗೆ ಗೊತ್ತಾಗೋಗುತ್ತೆ, ನನ್ನ ಅಹಂಕಾರಕ್ಕೂ ಕೂಡ ಏಟು ಬಿದ್ದರೆ ನನ್ನ ಒಳಗಡೆನೂ ಕಷ್ಟ ಆಗುತ್ತೆ, ಬಂಧನ ಆಗುತ್ತೆ ನನ್ನ ಜೀವಕ್ಕೆ ಅಂತ ಗೊತ್ತಾದಾಗ ನಾವು ಬೇರೆಯವ್ರನ್ನ ಕೂಡ ಕರೆಕ್ಟ್ ಮಾಡೋಕ್ಕೆ, ಬೇರೆಯವ್ರನ್ನ ಪನಿಷ್ ಮಾಡೋಕ್ಕೆ, ಕ್ರಿಟಿಸೈಸ್ ಮಾಡೋಕ್ಕೆ ಹೋಗೋದೇ ಇಲ್ಲ. ನೋಡಿ, ನಿಮಗೆ ಬೇರೆಯವ್ರನ್ನ ಜಡ್ಜ್ ಮಾಡೋ ಒಂದು ಸ್ವಲ್ಪನೂ ಇದಿಲ್ಲ, ರೈಟ್ ಇಲ್ಲ, ಹಕ್ಕಿಲ್ಲ. ಬೇರೆಯವ್ರನ್ನ ಜಡ್ಜ್ ಮಾಡೋ ಹಕ್ಕಿಲ್ಲ, ಆಮೇಲೆ ಅರ್ಹತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಇದು ತುಂಬ ದೊಡ್ಡ ವಿವೇಕ. ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕೆ ನಿಮಗೆ ಅಧಿಕಾರವೂ ಇಲ್ಲ, ಅರ್ಹತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ನೋಡಿ ಎಷ್ಟು ಸಿಂಪಲ್ ಲೈಫ್. ಬಿ ಸಿವಿಯರ್ ಟು ಯುವರ್ ಸೆಲ್ಫ್ ಬಿಫೋರ್ ಬೀಯಿಂಗ್ ಸಿವಿಯರ್ ಟು ಅದರ್ಸ್. ನಿನ್ನಲ್ಲಿರೋ ತಪ್ಪನ್ನು ನೀನು ಕಂಡಿಡ್ಕೊ, ಮೊದಲು ನಿನ್ನ ಪನಿಷ್ ಮಾಡ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ. ಇವೆಲ್ಲ ಯಾಕೆ ಮಾಡಬೇಕು, ನಿನ್ನ ಸಂಸ್ಕಾರಕ್ಕೋಸ್ಕರ, ಆತ್ಮ ಸಂಸ್ಕಾರಕ್ಕೋಸ್ಕರ ಮಾಡಬೇಕು. ಇದು ತುಂಬ ಸೆಲ್ಫಿಶ್ ಆಗಿರಬೇಕು ಈ ವಿಚಾರದಲ್ಲಿ, ಪನಿಷ್ಮೆಂಟ್ ಕೊಟ್ಕೊಳ್ಳೋ ವಿಚಾರದಲ್ಲಿ. ಸ್ಪಿರಿಚುಯಾಲಿಟಿ ಈಸ್ ವೆರಿ ಸೆಲ್ಫಿಶ್ ಆಟಿಟ್ಯೂಡ್. ಸ್ಪಿರಿಚುವಲಾಗಿ ಸೆಲ್ಫಿಶ್ ಆಗಿದ್ದರೆ ಇಟ್ ಈಸ್ ಓಕೆ. ಇದು ಯಾಕೆಂದರೆ ಆತ್ಮ ಸಂಶೋಧನೆ ಅಂದರೆ ಪಕ್ಕದ ಮನೆಯವ್ರ ವಿಚಾರ ಅಲ್ಲ, ಬೇರೆಯವ್ರದ್ದಲ್ಲ, ಯಾರದೂ ಅಲ್ಲ, ನಿಂದು ಪರ್ಸನಲ್ ಇದು. ಆ ರೀತಿ ನಮ್ಮ ಸಾಧನೆ ಮುಂದುವರಿಬೇಕು.
ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಸ್ಪಿರಿಚುವಲ್ ಲೈಫ್ ಅಂತ. ವಾಟ್ ಈಸ್ ಸ್ಪಿರಿಚುವಲ್ ಲೈಫ್? ಸ್ಪಿರಿಚುವಲ್ ಲೈಫ್ ಅಂದರೆ ಸ್ಪಿರಿಚುವಲ್ ಬರ್ತ್. ಏನು ಲೈಫ್ ಬದಲು ಮುಂಚೆ ಬರ್ತ್ ತಿಳ್ಕೊಳ್ಳೋಣ. ವಾಟ್ ಈಸ್ ಸ್ಪಿರಿಚುವಲ್ ಬರ್ತ್? ಸ್ಪಿರಿಚುವಲ್ ಬರ್ತ್ ಅಂದರೆ ಈಗ ಹುಟ್ಟುಬಿಟ್ಟಿದ್ದೀರಾ, ಫಿಸಿಕಲ್ ಬರ್ತ್ ಇದೆ, ಹೊರಗಡೆ ಬೆಳಕು ನೋಡಿದ್ರಿ, ಒಳಗಡೆ ಬೆಳಕು ನೋಡಿದಾಗ ನಿಮಗೆ ಎರಡನೇ ಜನ್ಮ ಆಗುತ್ತೆ. ಹೊರಗಡೆ ಬೆಳಕು ತಾಯಿ ಗರ್ಭದಿಂದ ಬಂದ ತಕ್ಷಣ ಕಾಣಿಸ್ತು, ಕಣ್ಬಿಟ್ರಿ ನೋಡಿದ್ರಿ ಪ್ರಪಂಚನ. ಆದರೆ ಇನ್ನೂ ಒಂದು ಬೆಳಕಿದೆ, ಈ ಬೆಳಕು ಕತ್ತಲಾಗೋ ಬೆಳಕು, ಆ ಬೆಳಕಿಗೆ ಕತ್ತಲಾಗೋದೇ ಇಲ್ಲ. ಸ್ವಯಂ ಜ್ಯೋತಿ, ಸ್ವಯಂ ಪ್ರಭೆ, ಆ ಒಳಗಿನ ಬೆಳಕನ್ನು ನೋಡೋದೇ ಸ್ಪಿರಿಚುವಲ್ ಬರ್ತ್. ದ ಸ್ಪಿರಿಚುವಲ್ ಬರ್ತ್ ಈಸ್ ರಿವರ್ಸಲ್ ಆಫ್ ಕಾನ್ಷಿಯಸ್ನೆಸ್. ನಿನ್ನ ಬುದ್ಧಿ ಏನಿದೆ ಒಳಮುಖವಾಗಬೇಕು. ಯಾವಾಗ ಒಳಮುಖವಾಗುತ್ತೆ? ಬಿಡುಗಡೆ ಆದಾಗ. ಯಾರಿಂದ? ಕಟ್ ಹಾಕ್ಕೊಂಡಿರೋ ಅಹಂಕಾರದಿಂದ. ಅಹಂಕಾರ ಹಿಡಿದಿಟ್ಕೊಂಡಿದೆ ಬುದ್ಧಿನ, ಸೇವಕನನ್ನಾಗಿ ಮಾಡಿದೆ, ಗುಲಾಮನನ್ನಾಗಿ. ಆ ಗುಲಾಮಗಿರಿಯಿಂದ ತಪ್ಪೋದೇನೆ ನಿಜವಾದ ಮುಕ್ತಿ. ಹೊರಗಡೆಯಿಂದ ನಾವೇ ನಮ್ಮ ಅಹಂಕಾರಕ್ಕೆ ನಮ್ಮ ಬುದ್ಧಿನ ಕೊಟ್ಟಿರೋದು, ಅದು ವಶವಾಗಿರೋದೇ ತುಂಬ ಶೋಚನೀಯವಾದದ್ದು. ಬುದ್ಧಿಹೀನರಾಗಿದ್ದೇವೆ, ಮಂದಮತಿಗಳಾಗಿದ್ದೇವೆ, ನಾವು ಭ್ರಮಾಧೀನರಾಗಿದ್ದೇವೆ. ಅದನ್ನು ಬಿಡಿಸ್ಕೊಂಡು ಒಳಗಡೆ ತಿರುಗಿದಾಗ ಹೊಸ ಪ್ರಪಂಚ ನಮ್ಮಲ್ಲೇ ಇದೆ. ಅಲ್ಲಿ ಸದಾ ಬೆಳಕಿದೆ, ಯಾವಾಗಲೂ ಜ್ಞಾನ ಇದೆ, ನಿಜವಾದ ಸ್ಪಿರಿಟ್ ಅಂತ ಹೇಳ್ತೀವಲ್ಲ, ಆ ಸ್ಪಿರಿಟ್ನಲ್ಲಿ ನಾವು ನೋಡಿದಾಗ ಆ ಬೆಳಕಿಂದ ಕರ್ಮ ಮಾಡು. ಲಿವ್ ಇನ್ ದಟ್ ಲೈಟ್, ದಟ್ ಈಸ್ ಅ ಮ್ಯಾಕ್ಸಿಮಮ್ ಲೈಫ್. ಆ ಲೈಟ್ ಇಲ್ಲದಿದ್ದರೆ ಯುವರ್ ಲೈಫ್ ಈಸ್ ವೆರಿ ಮಿನಿಮಮ್. ಲಿವಿಂಗ್ ಇನ್ ಡಾರ್ಕ್ನೆಸ್ ಈಸ್ ಮಿನಿಮಮ್ ಲೈಫ್. ಆ ಮ್ಯಾಕ್ಸಿಮಮ್ ಲೈಫ್ ಬದುಕಿದಾಗ ನಿನ್ನಿಂದ ಆಗುವ ಕರ್ಮವೆಲ್ಲ ಪರಮಾತ್ಮನ ಸೇವೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಅಧ್ಯಾತ್ಮದಲ್ಲಿ ಕರ್ಮ ಮಾಡೋದೇ ಧ್ಯಾನ. ಧ್ಯಾನದಲ್ಲಿ ಕರ್ಮ ಆಗಬೇಕು. ಎಷ್ಟು ಸುಲಭವಾದ ಒಂದು ಮೆಸೇಜ್ ಇದು, ಸರಳವಾದ ಮೆಸೇಜ್. ಅಧ್ಯಾತ್ಮ ಸಾಧನೆ ಅಂದರೆ ಕರ್ಮ ಮಾಡೋದೇ ಧ್ಯಾನ, ಧ್ಯಾನದಲ್ಲೇ ಕರ್ಮ ಆಗಬೇಕು. ಧ್ಯಾನ ಅಂದರೆ ಬರೀ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ನಿಮ್ಮ ಜೀವನ ಪ್ರತಿ ಕ್ಷಣ. ಇದಕ್ಕೆ ಬೇಕಾಗಿರೋದು ಮಿನಿಮಮ್ ಕ್ವಾಲಿಫಿಕೇಷನ್ ಈಸ್ ಫಿಯರ್ಲೆಸ್ನೆಸ್ ಈಸ್ ಎಸೆನ್ಷಿಯಲ್ ಫಾರ್ ಎ ಸ್ಪಿರಿಚುವಲ್ ಪರ್ಸನ್. ಫಿಯರ್ಲೆಸ್ನೆಸ್ ಅಂದರೆ ಏನು? ಅಭಯ ಸ್ಥಿತಿ, ಭಯ ಇಲ್ಲದಿರೋ ಸ್ಥಿತಿ, ಕರೇಜ್ ಅಂತ ಹೇಳ್ತೀರಲ್ಲ. ಗೋನ್ ಬೀಯಿಂಗ್ ಕರೇಜಿಯಸ್ ಯು ಬಿಕಮ್ ಫಿಯರ್ಲೆಸ್. ಕರೇಜ್ನಲ್ಲಿ ಇನ್ನೂ ಸ್ವಲ್ಪ ಭಯ ಇದೆ. ಫಿಯರ್ಲೆಸ್ ಅಂದರೆ ಅಭಯ ಸ್ಥಿತಿನಲ್ಲಿ ಫಿಯರ್ ಇಲ್ಲವೇ ಇಲ್ಲ, ಸ್ವಲ್ಪ ಫಿಯರ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕವರ್ಡ್ಗೂ ಫಿಯರ್ ಇದೆ, ಕರೇಜಿಯಸ್ ಪರ್ಸನ್ಗೂ ಫಿಯರ್ ಇದೆ, ಹೇಡಿಗೂ ಭಯ ಇದೆ, ಮತ್ತು ಧೈರ್ಯವಂತನಿಗೂ ಭಯ ಅನ್ನೋದಿದೆ, ಇಬ್ಬರಿಗೂ ಭಯ ಇದೆ. ಹೇಡಿ ಭಯದಿಂದ ಮುಂದಕ್ಕೆ ಹೋಗಲ್ಲ, ಆದರೆ ಧೈರ್ಯವಂತ ಭಯ ಇಟ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಹಿ ಗೋಸ್ ಆನ್ ಮುಂದಕ್ಕೆ ಹೋಗಿ 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 ಆ ಧೈರ್ಯದಿಂದ ಆ ಭಯ ಇದ್ರೂ ಆ ಭಯ ಅನ್ನೋದು ಒಂದಿನ ಅವನಿಗೆ ಮಾಯ ಆಗಿಬಿಡುತ್ತೆ. ಯಾವುದು ಫಿಯರ್ಲೆಸ್ ಸ್ಟೇಟ್? ಅದು ವೀರ ಸನ್ಯಾಸ ಅಂತ ಹೇಳ್ತಾರೆ. ಅಲ್ಲಿ ಅಭಯ ಸ್ಥಿತಿ, ಒಂದು ಸ್ವಲ್ಪನೂ ಭಯ ಇಲ್ಲ. ನಾವು ನುಗ್ಗದಾಗಲೇ ಆ ಸ್ಥಿತಿ ಬರುತ್ತೆ. ಎಂಜಾಯಿಂಗ್ ದಟ್ ಮೂವಿಂಗ್ ಇನ್ ಟು ದಿ ಅನ್ನೋನ್, ಧ್ಯಾನ ಮಾಡುವಾಗ ಆ ಸ್ಥಿತಿ ಬರುತ್ತೆ. ಅದಕ್ಕೆ ಸ್ಪಿರಿಚುಯಾಲಿಟಿನಲ್ಲಿ ಇಟ್ಸ್ ಎ ಜರ್ನಿ, ಇಟ್ಸ್ ಎ ಯಾತ್ರೆ. ಒಂದೊಂದು ಸ್ಟೆಪ್ಪು ಕೂಡ ಯು ಶುಡ್ ಬಿಗಿನ್, ಶುರು ಮಾಡಿದಿರೋ ಇಲ್ವೋ ನೋಡಿ. ಇಷ್ಟೊತ್ತಿಗೆ ಶುರು ಆಗಿರಬೇಕು, ಪ್ರಾರಂಭ ಆಗಿರಬೇಕು ಅನ್ಸುತ್ತೆ. ಫಸ್ಟ್ ಏನು ಮಾಡಬೇಕು? ಸ್ಟಾರ್ಟ್ ಲರ್ನಿಂಗ್, ಲರ್ನಿಂಗ್ ಟು ಮೂವ್ ಫ್ರಮ್ ನೋನ್ ಟು ಅನ್ನೋನ್. ನಿಮಗೆ ಕಲಿಯೋದು ಪಾಠ ನಂಬರ್ ಒನ್ ಏನು? ನಿಮಗೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರುವಂತಹ ಆಯಾಮಕ್ಕೆ ನಿಮ್ಮ ಪ್ರಯಾಣ. ಮೆಡಿಟೇಷನ್ ಈಸ್ ಎ ಜರ್ನಿ ಟು ದಿ ಅನ್ನೋನ್. ಅನ್ನೋನ್ ಅಂದರೆ ನಿಮಗೆ ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇರೋದಕ್ಕೆ ಹೋದಾಗ ಏನಾಗುತ್ತೆ? ಫಸ್ಟು ನಿಮಗೆ ಗೊತ್ತಿರೋದೇನು? ಇಷ್ಟು ಗೊತ್ತು, ಇಂದ್ರಿಯಗಳು ಗೊತ್ತು, ಇಂದ್ರಿಯಗಳ ಪ್ರಪಂಚ ಗೊತ್ತು. ಸ್ವಲ್ಪ ಒಳಗೆ ಹೋದಾಗ ನಿಮಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದೆಲ್ಲ ಗೊತ್ತಾಗತ್ತೆ. ಅನ್ನೋನ್ ಬಿಕಮ್ಸ್ ನೋನ್ ಅಂತ ಹೇಳ್ತಾರೆ. ಹಾಗೆ ಗೊತ್ತಾಗ್ತಾ ಬರುತ್ತೆ, ಗೊತ್ತಿಲ್ಲದೆ ಇರೋದೆಲ್ಲ ಗೊತ್ತಾಗುತ್ತೆ, ಗೊತ್ತಿಲ್ಲದೆ ಇರೋದೆಲ್ಲ ಗೊತ್ತಾಗುತ್ತೆ. ಆಮೇಲೆ ಒಂದು ದಿವಸ ಗೊತ್ತಾಗುತ್ತೆ ಗೊತ್ತಾಗದೇ ಇರೋದು ಏನೋ ಇದೆ ಅಂತ, ಸಮಥಿಂಗ್ ವಿಚ್ ಈಸ್ ಅನ್ನೋವಬಲ್ ಅಂತ. ದಟ್ ಈಸ್ ಗಾಡ್. ಅದಕ್ಕೆ ಹೇಳ್ತಾರೆ ಇನ್ವೆಸ್ಟಿಗೇಟ್ ಇನ್ ಯುವರ್ ಮೆಡಿಟೇಷನ್ ಟಿಲ್ ದಿ ಎಂಡ್. ಎಲ್ಲಿ ತನಕ ಇನ್ವೆಸ್ಟಿಗೇಟ್ ಮಾಡಬೇಕು? ನೀನು ಗೊತ್ತಿರೋದನ್ನೆಲ್ಲ ಬಿಡ್ತಾ 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 ಗೊತ್ತಾಗದೇ ಇರೋದಕ್ಕೆ ಹೋಗಿ ಗೊತ್ತಾಗಿಸ್ಕೋಬೇಕು, ಮತ್ತು ಗೊತ್ತಾಗಿ ಗೊತ್ತಾಗಿ ಗೊತ್ತಾಗದೇ ಇರೋ ಒಂದು ಏರಿಯಾ ಇದೆ ನಮ್ಮಲ್ಲಿ. ಇಟ್ಸ್ ಎನ್ ಅನ್ನೋನ್ ಬೀಯಿಂಗ್, ಯುವರ್ ಅನ್ನೋನ್ ಲೆವೆಲ್ ಆಫ್ ಯುವರ್ ಬೀಯಿಂಗ್. ಅದು ಗೊತ್ತಾಗದೇ ಇರುವಂತಹ ಒಂದು ಏರಿಯಾ, ಗೊತ್ತಿರೋದು ಒಂದು ಏರಿಯಾ. ಹೋಗಿ ಇನ್ನೂ ಇನ್ವೆಸ್ಟಿಗೇಟ್ ಮಾಡಿ, ಇನ್ನೂ ಇನ್ವೆಸ್ಟಿಗೇಟ್ ಗೊತ್ತಿ ಆಲ್ ದಟ್ ಯು ನೋ. ಏನೇನು ನಿಮಗೆ ಗೊತ್ತಿದೆಯೋ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಹೋಗಿ. ನಿಮ್ಮ ಮನಸ್ಸಿನಲ್ಲಿ ಏನೇನು ಇದುವರೆಗೂ ಜನ್ಮಾಂತರದಿಂದ ಕಲ್ತಿದ್ದೆಲ್ಲ ಆಚೆ ಬರೋಕ್ಕೆ ಶುರು ಆಗುತ್ತೆ. ಗೊತ್ತಾಗಿ 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 ಒಂದು ಲೆವೆಲ್ ಬರುತ್ತೆ, ಅಲ್ಲಿ ಏನು ನನಗೆ ಗೊತ್ತಿಲ್ಲ. ಅಲ್ಲಿ ಅನ್ನೋಬಲ್
ಎಕ್ಸ್ಪೀರಿಯನ್ಸ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ದಟ್ ವಿಲ್ ಎಕ್ಸ್ಪ್ಲೋರ್ ಆಗ ಜೀವನ ಏನು ಅನ್ನೋದು ಸಂಪೂರ್ಣವಾದ ಪರಿಪೂರ್ಣವಾದ ಜ್ಞಾನ ಆ ಜೀವನದ ಬಗ್ಗೆ ನಮಗೆ ಉಂಟಾಗುತ್ತೆ ಅನ್ನೋವಬಲ್ ಈಸ್ ಗಾಡ್ ತಿಳ್ಕೊಳಕ್ಕಾಗಲ್ಲ ಬುದ್ಧಿ ಮೀರ್ತಿದು ನನಗಿಷ್ಟೇ ಆಗೋದು ಏನು ಹೇಳೋಕ್ಕಾಗಲ್ಲ ಅದಕ್ಕೇನು ಪದ ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ಐ ಕೆನಾಟ್ ಕಾಂಪ್ರಹೆಂಡ್ ಐ ಕೆನಾಟ್ ಎಕ್ಸ್ಪ್ಲೇನ್ ನನಗೇನು ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಸ್ಥಿತಿ ಬರುತ್ತೆ ಅದು ನಿಜವಾದ ದೇವರು ಈ ನೋನ್ ಟು ಅನ್ನೋನ್ ಇದೆಯಲ್ಲ ಈ ಜರ್ನಿ ವೆರಿ ಎಕ್ಸೈಟ್ಮೆಂಟ್ ಶ್ಯಾಲೋ ವಾಟರ್ನಲ್ಲಿ ಸ್ವಿಮ್ ಮಾಡಿದ್ರೆ ಖುಷಿ ಆಗುತ್ತಲ್ಲ ಆ ಥರ ಎಕ್ಸೈಟಿಂಗ್ ಆಗಿರುತ್ತೆ ನೋನ್ ಟು ಅನ್ನೋನ್ ಬಟ್ ಅನ್ನೋನ್ ಟು ಅನ್ನೋಅಬಲ್ ಇದೆಯಲ್ಲ ಇದು ಸಮುದ್ರದಲ್ಲಿ ಮಧ್ಯದಲ್ಲಿ ಈಜಿದಂಗೆ ಇದು ಇಟ್ ಗಿವ್ಸ್ ಯು ಎಕ್ಸ್ಟಸಿ ಎಕ್ಸ್ಟಸಿ ಜಾಯ್ ನೋಡಿ ಒಂದು ಎಕ್ಸೈಟ್ಮೆಂಟ್ಗೂ ಎಕ್ಸ್ಟಸಿಗೂ ಪೆರಿಫೆರಲ್ ಲೆವೆಲ್ನಲ್ಲಿ ನೀವು ದೇವ್ರ ಬಗ್ಗೆ ತಿಳ್ಕೊಳ್ತಾ ಹೋದರೆ ಓ ಗೊತ್ತಾಯಿತು ಗೊತ್ತಾಯಿತು ಕೃಷ್ಣ ಗೊತ್ತಾಯಿತು ಕೃಷ್ಣನ ಎಲ್ಲ ಗೊತ್ತಾಯಿತು ಗೊತ್ತಾಯ್ತು ಉಪನಿಷತ್ ಗೊತ್ತಾಯಿತು ಅದು ಗೊತ್ತಾಯಿತು ಅದು ಖುಷಿ ಎಕ್ಸೈಟ್ಮೆಂಟ್ ಸಿಗ್ತಾ ಇದೆ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಭಗವದ್ಗೀತ ಅದೇನು ಎಕ್ಸೈಟ್ಮೆಂಟು ಇಟ್ ಈಸ್ ಲೈಕ್ ಸ್ವಿಮ್ಮಿಂಗ್ ಇನ್ ದಿ ಶ್ಯಾಲೋ ವಾಟರ್ ಎಷ್ಟೊತ್ತು ಎಕ್ಸೈಟ್ಮೆಂಟು ಆದರೆ ಎಕ್ಸ್ಟಸಿ ಬೇಕಾದರೆ ಯು ಹ್ಯಾವ್ ಟು ಜಂಪ್ ಇನ್ ಟು ದಿ ಓಷನ್ ದಟ್ ಈಸ್ ಅನ್ನೋಅಬಲ್ ನಂಗೆ ಗೊತ್ತಿಲ್ಲ ಏನಾಗೋಯ್ತು ಇಲ್ಲ ಪರಮಾತ್ಮ ಅಂತ ಕೈ ಬಿಟ್ಟ ಜಂಪ್ ಮಾಡೋದಿದೆಯಲ್ಲ ಇಟ್ ಟೇಕಿಂಗ್ ಎ ಬಿಗ್ ಲೀಪ್ ಇನ್ ಟು ಅವೇಕನಿಂಗ್ ಅದು ನಿಜವಾದ ಅಧ್ಯಾತ್ಮ ಅಲ್ಲಿ ಶುರು ಆಗುತ್ತೆ ನಿಜವಾದ ಪರಮಾತ್ಮನ ಅನುಭವಗಳೆಲ್ಲ ಆಗೋದಕ್ಕೆ ನಮಗೆ ಒಂದು ಪ್ರಶ್ನೆ ಬರಬೇಕು ನನಗೆ ಎಕ್ಸೈಟ್ಮೆಂಟ್ ಸಾಕಾ ಎಕ್ಸ್ಟಸಿ ಬೇಕಾ ಬರೀ ಜೀವನದಲ್ಲಿ ಪರಮಾತ್ಮನ ಬಗ್ಗೆ ದೇವರ ಬಗ್ಗೆ ಉಪನಿಷತ್ ಬಗ್ಗೆ ಶಾಸ್ತ್ರ ಸಂಪ್ರದಾಯ ಪಾಂಡಿತ್ಯ ಸಾಕಾ ಸತ್ಯ ಬೇಕಾ ನನಗೆ ನಾಲೆಡ್ಜ್ ಬೇಕಾ ನನಗೆ ದೇವರು ಬೇಕಾ ಪರಮಾತ್ಮ ಬೇಕಾ ಇದು ಒಂದು ಲೆವೆಲ್ ನೀವು ಬಂದ ತಕ್ಷಣ ಈ ಪ್ರಶ್ನೆಗಳು ಹೇಳಕ್ಕೆ ಶುರು ಆಗುತ್ತೆ ಅಲ್ಲಿ ತುಂಬ ದೊಡ್ಡ ಚಾಲೆಂಜು ಯಾಕೆಂದರೆ ಈ ಹೊರಗಡೆ ನಾಲೆಡ್ಜ್ ಬೇಕು ನಂಗೆ ಅದು ಬೇಕು ಇದು ಬೇಕು ಹೆಸರು ಬೇಕು ಕೀರ್ತಿ ಬೇಕು ಅಂದಾಗ ಆಗಲೇ ಅಲ್ಲಿ ಬೇರೆ ಶುರು ಆಗುತ್ತೆ ಅಂದರೆ ನಿಮ್ಮ ಒಳಗಿನ ಸಾಧನೆ ಸ್ಟಾಪ್ ಆಗುತ್ತೆ ಈ ಸಿದ್ಧಿಗಳು ಬರುತ್ತೆ ಎಲ್ಲ ಬರುತ್ತೆ ಅದನ್ನೆಲ್ಲನೂ ಕೂಡ ಬಿಟ್ಕೊಡೋನು ಯೋಗಿ ಏನೇನು ಬಂದ್ರೂ ಕೃಷ್ಣ ನೀನು ಒಬ್ಬನೇ ಕೃಷ್ಣ ನೀನು ಒಬ್ಬನೇ ನನಗೆ ಬೇಕಾಗಿರೋದು ನೀನೇನೇನು ಕೊಡ್ತಾ ಇದೆಯಾ ಇದೆಲ್ಲವೂ ಕೂಡ ಕ್ಷಣಿಕ ನನಗೆ ಬೇಡ ಹೆಸರು ಬೇಡ ಕೀರ್ತಿ ಬೇಡ ದುಡ್ಡು ಬೇಡ ಹಣ ಬೇಡ ಏನೇನು ಏನೆಲ್ಲ ಬೇಡ ಹಣಕ್ಕಿಂತ ಏನೋ ಬೆಲೆ ಇದೆ ಹಣಕ್ಕಿಂತ ಏನೋ ಬೆಲೆ ಇದೆ ನೀನು ಕೊಡು ಪವರ್ ಹೊರಗಡೆ ಆ ಪವರ್ಕ್ಕಿಂತ ಪದವಿಕ್ಕಿಂತ ಏನೋ ಒಂದು ಇದೆ ಅವನು ಗೊತ್ತಿರುತ್ತೆ ಯಾರಿಗೆ ಅನ್ನೋಬಲ್ ಗಾಡ್ ನಾನು ತಿಳ್ಕೊಳಕ್ಕಾಗಲ್ಲ ಆದರೆ ಅದು ನನಗೆ ಬೇಕು ಅಷ್ಟೇ ಕೃಷ್ಣ ನೀನು ನಾನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದೇ ಅದು ಆ ಒಂದು ಸ್ಥಿತಿ ಬಂದಾಗಲೇ ಕೃಷ್ಣನ ವಿಶ್ವರೂಪ ದರ್ಶನ ಅರ್ಜುನನಿಗೆ ಆಗಿದ್ದು ಅರ್ಜುನ ಸ್ಟಾರ್ಟೆಡ್ ಸೀಯಿಂಗ್ ದಿ ಬರ್ತ್ ಆ್ಯಂಡ್ ಡೆತ್ ಟುಗೆದರ್ ವಿಷ್ಣುರೂಪ ದರ್ಶನ ಅಂದರೆ ಏನು ಎದುರುಗಡೆ ಬಂದು ಕೃಷ್ಣ ನಿಂತ್ಕೊಂಡ್ಬಿಡಲಿಲ್ಲ ಅರ್ಜುನ ಧ್ಯಾನ ಮಾಡ್ತಿದ್ದ ಅವನು ಸಮಾಧಿಯಲ್ಲಿದ್ದ ಮೂರನೇ ಕಣ್ಣು ಓಪನ್ ಆಗಿತ್ತು ಅಂದರೆ ಅರಿವಿನ ಕಣ್ಣು ತೆರೆದಿತ್ತು ಒಳಗಿಂದ ಅವನಿಗೆ ಕಾಣ್ತಾ ಇದೆ ಪ್ರಪಂಚ ಏನು ಕಾಣ್ತಾ ಇದೆ ಡೆತ್ ಡೈಯಿಂಗ್ ಆಫ್ ದಿ ಟ್ರೀ ಆ್ಯಂಡ್ ಸ್ಪ್ರೌಟಿಂಗ್ ಆಫ್ ದಿ ಟ್ರೀ ಟುಗೆದರ್ ಅವನೇನು ಕಾಣ್ತಾ ಇದ್ದಾನೆ ಸೃಷ್ಟಿ ಮತ್ತು ಲಯ ಎರಡನ್ನೂ ಒಟ್ಟಿಗೆ ನೋಡ್ದ ಹುಟ್ಟು ಸಾವನ್ನು ಒಟ್ಟಿಗೆ ನೋಡ್ದ ಎಲ್ಲವೂ ಪ್ರಪಂಚದಲ್ಲಿ ಹುಟ್ಟುತ್ತಾ ಇದೆ ಸಾಯ್ತಾ ಇದೆ ಪ್ರತಿ ಕ್ಷಣನೂ ಹೇಳಲಿಲ್ವ ಆ ರೀತಿ ಅದನ್ನು ಸೃಷ್ಟಿ ಮತ್ತು ದೈವನ ನೋಡ್ದ ಅಂದರೆ ಏನು ಬ್ರಹ್ಮನನ್ನು ನೋಡ್ದ ಮತ್ತು ಶಿವನನ್ನು ನೋಡ್ದ ಬ್ರಹ್ಮ ಸೃಷ್ಟಿಕರ್ತ ಇಡೀ ವಿಶ್ವರೂಪದಲ್ಲಿ ಬ್ರಹ್ಮ ಕಾಣ್ತಾ ಇದ್ದಾನೆ ಸೃಷ್ಟಿ ಆಗ್ತಾ ಇದ್ದನ್ನು ನೋಡ್ತಾ ಇದ್ದಾನೆ ಜೊತೆಗೆ ಎಲ್ಲವೂ ಲಯವಾಗ್ತಾ ಇದೆ ಎಲ್ಲವೂ ಸಾಯ್ತಾ ಇದೆ ಹಾಳಾಗ್ತಾ ಇದೆ ನಾಶವಾಗ್ತಾ ಇದೆ ಶಿವನ ನೋಡ್ದ ಬ್ರಹ್ಮ ಮತ್ತು ಶಿವ ಟುಗೆದರ್ ಸೈಮಲ್ಟೇನಿಯಸ್ಲಿ ಯಾರು ನೋಡ್ತಾನೆ ಅವನು ಆ ವಿಶ್ವದ ರೂಪವನ್ನು ನೋಡ್ತಾನೆ ಅದೇ ಕೃಷ್ಣನ ವಿಷ್ಣು ವಿಶ್ವರೂಪ ದರ್ಶನವನ್ನು ಅರ್ಜುನ ಮಾಡ್ತಾನೆ ಪ್ರತಿ ಕ್ಷಣವೂ ವಿಶ್ವರೂಪ ದರ್ಶನ ಎರಡೂ ಆ ಸೃಷ್ಟಿ ಮತ್ತು ಲಯವನ್ನು ಬ್ರಹ್ಮ ಮತ್ತು ಶಿವನನ್ನು ಆ ಹುಟ್ಟು ಮತ್ತು ಸಾವನ್ನು ಹೊಸದು ಮತ್ತು ಹಳೆದನ್ನು ಒಟ್ಟಿಗೆ ನೋಡೋದಿದೆಯಲ್ಲ ಸೈಮಲ್ಟೇನಿಯಸ್ಲಿ ಸೀಯಿಂಗ್ ದ್ಯಾಟ್ ಈಸ್ ದಿ ಸೀಯಿಂಗ್ ಎಟರ್ನಿಟಿ ಈಗ ನಮ್ಮ ಹೋಮ್ವರ್ಕಲ್ಲಿ ಏನು ನಮ್ಮ ಹೋಮ್ವರ್ಕಲ್ಲಿ ನಾವು ಪ್ರತಿ ಕ್ಷಣವೂ ಕೂಡ ನಾವು ಯೋಚನೆ ಮಾಡಬೇಕಾದ್ರೆ ನಾವು ಎಂಥ ಪ್ರಪಂಚದಲ್ಲಿದ್ದೀವಿ ಹಣ ನಮ್ಮ ಪ್ರಪಂಚ ಹಣದಿಂದಲೇ ನೋಡ್ತೀವಿ ಎಲ್ಲನೂ ಹಣದಿಂದಲೇ ಅಳಿತೀವಿ ಆಮೇಲೆ ಪವರ್ ನಾವು ನೋಡಬೇಕಾದ್ರೆ ಇವ್ರು ಯಾವ ಪವರಲ್ಲಿದ್ದಾರೆ ಇವ್ರದ್ದು ಏನು ಪವರು ಪ್ರೆಸ್ಟೀಜು ಇದರಲ್ಲೇ ನಾವು ಅಳಿತೀವಿ ಆ ಥರ ನಮ್ಮ ಅಹಂಕಾರ ಮಾಡುತ್ತೆ ಬೇಕು ಅದು ಆದರೆ ತಕ್ಷಣ ನಿಮಗೆ ಅರಿವಾಗಬೇಕು ಇದಕ್ಕಿಂತ ಹೆಚ್ಚಿನದೇನೋ ಇದೆ ಹಣದ್ದು ಬರುತ್ತೆ ಲೆಕ್ಕಾಚಾರ ಬರುತ್ತೆ ಕೊಡುವಾಗ ಇಟ್ಕೊಳ್ಳುವಾಗ ಸಂಪಾದಿಸುವಾಗ ಆದರೂ ಕೂಡ ನಿಮ್ಮ ಒಳಗಡೆಯಿಂದ ನಿಮಗೆ ಗೊತ್ತಾಗಬೇಕು ಇದಕ್ಕಿಂತ ಹೆಚ್ಚಿಂದು ಕೃಷ್ಣ ಇದೆಲ್ಲ ಕೊಟ್ಟಿರೋದು ಅವನೇ ಇದಕ್ಕಿಂತ ಹೆಚ್ಚಿಂದವನು ಇದು ಸೀಕ್ರೆಟ್ ಕೀ ಈ ಸೀಕ್ರೆಟ್ ಕೀ ಏನು ಆನಂದದ ಭಂಡಾರಕ್ಕೆ ಒಂದು ಬೀಗದ ಕೈ ಯಾವುದು ಒಂದು ರಹಸ್ಯವಾದ ಬೀಗದ ಕೈ ಯಾವುದು
ಆ ವರ್ಲ್ಡ್ ಅನ್ನೋದು ಒಳಗಡೆ ಇದೆಯಲ್ಲ ಪ್ರಪಂಚ ಬ್ಲಿಸ್ಫುಲ್ ವರ್ಲ್ಡ್ಗೆ ಯಾವುದು ಬೀಗದ ಕೈ ಅಂದರೆ ನಿಮಗೆ ಗೊತ್ತಾಗೋದು ಏನು ಅನ್ನೋಬಲ್ ಈಸ್ ಗಾಡ್ ತಿಳ್ಕೊಳಕ್ಕಾಗದೇ ಇರೋದು ಪರಮಾತ್ಮ ಅದಕ್ಕಿಂತ ಬೆಲೆ ಯಾವುದಕ್ಕೂ ಇಲ್ಲ ಈ ಹಣ ಎಲ್ಲ ವ್ಯವಹಾರ ಮಾಡ್ತಾ ಇರುವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿ ಒಳಗಡೆ ಇದಕ್ಕಿಂತ ಯಾವುದಕ್ಕೂ ಹೆಚ್ಚು ಬೆಲೆ ಇದೆ ನೋಡಿ ನಿಮ್ಮ ಸೆನ್ಸ್ ಆಫ್ ವ್ಯಾಲ್ಯೂ ಮೇಲೆ ಇವತ್ತು ಹೋಮ್ವರ್ಕ್ ನಾಳೆ ತನಕ ಇದನ್ನು ಗಮನಿಸಿ ಪುನಃ ನಾಳೆ ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ ಸುವರ್ಣ ಇದು ಒಂದು ಯೂನಿವರ್ಸಲ್ ಮೈಂಡ್ ಇಂದ ಕೇಳ್ತಾ ಇದ್ದಾರೆ ಲೈಫ್ ಆಕ್ಟಿವಿಟಿ ಈ ಪ್ರಪಂಚದಲ್ಲಿ ಪ್ರತಿಯೊಂದೂ ಕೂಡ ತನ್ನಷ್ಟಕ್ಕೆ ತಾನೇ ಎಲ್ಲ ನಡೀತಾ ಇದೆಯಲ್ಲ ಒಂದು ಗಿಡ ಮರದ ವಿಚಾರ ಇರ್ಬೋದು ಎಲ್ಲನು ಈ ಲೈಫ್ ಆಕ್ಟಿವಿಟಿ ನಮ್ಮ ಅನುಭವಕ್ಕೆ ಬರೋದು ಹೇಗೆ ಅಂತ ಬರೆದಿದ್ದಾರೆ ಈ ಲೈಫ್ ಆಕ್ಟಿವಿಟಿ ಏನಿದೆ ನಮ್ಮ ಅನುಭವಕ್ಕೆ ಬರೋದು ಹೇಗೆ ಇಲ್ಲಿ ಯೋಗ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೋಬೇಕು ಯೋಗ ಅಂದರೆ ಸ್ಪಿರಿಟ್ ಆ್ಯಂಡ್ ಮ್ಯಾಟರ್ ಒಂದಾಗೋದೇ ಯೋಗ ನಮ್ಮ ಈ ಪರಮಾತ್ಮ ಆತ್ಮ ಅಂತ ಏನು ಹೇಳ್ತೀವಿ ಅದು ಈ ಸ್ಥೂಲ ಮತ್ತು ಸೂಕ್ಷ್ಮ ಸೇರೋದೇ ಯೋಗ ಇವಾಗ ಆತ್ಮ ನಾವೇನು ಹೇಳಿದ್ವಿ ಇದುವರೆಗೂ ಎಪಿಸೋಡಲ್ಲಿ ಕೆಲಸ ಮಾಡೋದಿಲ್ಲ ಆತ್ಮ ನಿಷ್ಕ್ರಿಯ ಅಂತ ಹೇಳಿದ್ವಿ ಆತ್ಮ ಒಂದೇ ತಾನು ಕೆಲಸ ಮಾಡೋದಿಲ್ಲ ನಿಷ್ಕ್ರಿಯ ಮ್ಯಾಟರ್ ತಗೊಂಡ್ರೆ ಅದು ತಾನತ್ತಾನೇ ಕೆಲಸ ಮಾಡೋದಿಲ್ಲ ಇಂದ್ರಿಯಗಳಿಗೆ ತನಗೆ ತಾನೇ ಏನೂ ಕೆಲಸ ಇಲ್ಲ ಮನಸ್ಸು ತನಗೆ ತಾನೇ ಏನೂ ಕೆಲಸ ಇಲ್ಲ ಆತ್ಮಕ್ಕೆ ತನಗೆ ತಾನೇ ಏನೂ ಕೆಲಸ ಇಲ್ಲ ಒಂದ್ಸತಿ ಇವೆಲ್ಲವೂ ಸೇರಿದಾಗ ಕೆಲಸ ಪ್ರಾರಂಭ ಈ ಪ್ರಪಂಚದಲ್ಲಿ ಏನೋ ಒಂದು ಯೋಗದಲ್ಲಿ ಕೆಲಸ ಆಗ್ತಾ ಇದೆ ಈ ಲೈಫ್ ಆಕ್ಟಿವಿಟಿ ತಂದಿರೋದು ಯಾವುದು ಆ ಪರಮಾತ್ಮ ಅನ್ನೋದು ವ್ಯಾಪಿಸಿಕೊಂಡು ಎಲ್ಲದರೊಳಗೂ ಜಗತ್ತಿನಲ್ಲಿರುವ ಚರಾಚರದಲ್ಲಿ ಪರಮಾತ್ಮ ವ್ಯಾಪಿಸಿಕೊಂಡು ಆ ಒಳಗಡೆ ತನ್ನ ಒಂದು ಯೋಗದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ ಒಳಗಡೆ ಈ ಆತ್ಮ ಇರೋದ್ರಿಂದಲೇ ಈ ದೇಹಕ್ಕೆ ಚೈತನ್ಯ ಈ ದೇಹ ಇರೋದ್ರಿಂದಲೇ ಆತ್ಮಕ್ಕೆ ಒಂದು ಜಾಗ ಅದರಿಂದ ಬರೀ ದೇಹ ಏನು ಕೆಲಸ ಮಾಡಲ್ಲ ನಿಷ್ಕ್ರಿಯ ಬರೀ ಆತ್ಮ ನಿಷ್ಕ್ರಿಯ ಬರೀ ಪರಮಾತ್ಮಂಗೆ ಏನು ಕೆಲಸ ಇಲ್ಲ ಬರೀ ಜಗತ್ತಲ್ಲಿ ಏನು ಇಲ್ಲ ಜಗತ್ತು ಪರಮಾತ್ಮ ಸೇರಿ ಈ ಯೋಗವನ್ನು ನಾವು ತಿಳ್ಕೊಂಡಾಗ ಯಾವ ರೀತಿ ಎಲ್ಲ ಕೆಲಸ ಆಗ್ತಿದೆ ಅಂತ ಗೊತ್ತಾಗುತ್ತೆ ನಿಮ್ಮ ಪ್ರಶ್ನೆಗೆ ಇದೇ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಪ್ರಶ್ನೆ ಬಹಳ ಚೆನ್ನಾಗಿದೆ ಈ ಪ್ರಶ್ನೆಯಲ್ಲಿ ಕೇಳ್ತಾರೆ ಆತ್ಮ ಗೌರವ ಎಷ್ಟು ಮುಖ್ಯ ಹೆಚ್ಚು ಬೆಲೆ ಎಲ್ಲದಕ್ಕಿಂತ ನಮಗೆ ಆತ್ಮ ಗೌರವಕ್ಕೆ ಬೆಲೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಬೆಲೆ ಅದಕ್ಕೆ ಮಾತ್ರ ಹರ್ಟಾದರೆ ನಮಗೆ ತುಂಬ ಹರ್ಟಾದಂಗೆ ಆತ್ಮಕ್ಕೆ ಹರ್ಟಾಗಬಾರ್ದು ಆದರೆ ನಮ್ಮವರೇ ಅಂದ್ಕೊಂಡಿರೋರನ್ನೇ ನಮ್ಮನ್ನು ಅಷ್ಟೊಂದು ಹರ್ಟ್ ಮಾಡ್ತಾರಲ್ಲ ಹೇಗೆ ಇದರಿಂದ ನಾವು ಬಿಡುಗಡೆ ಮಾಡ್ಕೊಳ್ಳೋದು ಆತ್ಮಕ್ಕೆ ಹರ್ಟ್ ಆಗದೆ ಯಾವ ರೀತಿ ಇರೋದು ಅಮ್ಮಾರವರ ಭಗವದ್ಗೀತಾ ಸಾರವನ್ನು ಕೇಳಿದ್ರಿ ಅಲ್ವಾ ಹಾಗೆ ಮರೆಯದೆ ಇವತ್ತಿನಿಂದ ನೀವು ಕೋಕಿಲಾ ವ್ರತವನ್ನ ಪ್ರಾರಂಭಿಸಿದ್ದೆ ಆದರೆ ನಿಮ್ಮ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ದಾಂಪತ್ಯ ಜೀವನದಲ್ಲಿ ಖುಷಿ ಉಳಿಯುತ್ತೆ ಅನ್ನೋದನ್ನ ಗುರುಗಳು ಹೇಳಿದ್ದಾರೆ ಆ ವ್ರತವನ್ನ ಪಾಲಿಸುವಂತವರು ಇಂದಿನ ದಿನದಿಂದ ಪ್ರಾರಂಭಿಸಿ ಒಂದು ತಿಂಗಳ ಕಾಲ ಈ ವ್ರತವನ್ನ ಮಾಡಬೇಕು ಅನ್ನೋದನ್ನ ಗುರುಗಳು ಹೇಳಿದ್ದಾರೆ ಅದನ್ನ ನಾವೆಲ್ಲರೂ ಮಾಡೋಣ ಎಲ್ಲರೂ ಸುಕ್ಷೇಮದಿಂದ ಬಾಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಿದ್ದೀನಿ ಮತ್ತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಮುಂದಿನ ತಥಾಸ್ತು ಕಾರ್ಯಕ್ರಮದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.